ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ವೆಂಕಟೇಶಾಚಾರ್ಯರು ತುಂಬ ಅವಮಾನವನ್ನು ಕನ್ನಡಕ್ಕೆ ಅನುವಾದ ಮಾಡಿರತಕ್ಕಂಥ ಉತ್ತಮ ವಿದ್ವಾಂಸರು, ಎಲ್ಲರಿಗೂ ಕೂಡ ಒಳ್ಳೆಯ ಪ್ರವಚನಕಾರರು ಅಂತ ಹೇಳಿ ಪ್ರಸಿದ್ಧರಾಗಿರ್ತಕ್ಕಂಥವರು ತಮ್ಮ ಭಾಗವತ ಉಪನ್ಯಾಸವನ್ನು ನಡೆಸಿಕೊಡ್ಬೇಕು. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮ ಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣಃ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೂಸು ಶ್ರೀಪತಿರ್ಮಾನದೂನಃ ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಾ ಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಕಂಸನಿಗೆ ಕೆಟ್ಟ ಕನಸುಗಳೆಲ್ಲ ಬೀಳ್ತಾ ಇದೆ, ಅವನಿಗೆ ಗಾಬರಿ ಆಗ್ತಾ ಇದೆ. ಕೃಷ್ಣ ಪರಮಾತ್ಮ ಬರ್ತಾನೆ, ತನ್ನನ್ನು ಕೊಲ್ತಾನೆ ಅಂತ ಹೇಳಿ ಅವನಿಗೆ ಒಳಗೊಳಗೆ ಆತಂಕ ಆಗ್ತಾ ಇರತಕ್ಕಂಥದ್ದಾಗಿದೆ. ಅದಕ್ಕೆ ಏನು ಮಾಡಿಬಿಟ್ಟಿದ್ದಾನೆ ಕಂಸ ಅಂದರೆ ಚಾಣೂರ ಮುಷ್ಟಿಕ ಅವ್ರಿಗೆ ಹೇಳಿಬಿಟ್ಟಿದ್ದಾನೆ, ನೀವು ನೋಡ್ಕೊಳ್ಳಿ, ಅವನನ್ನು ಇಲ್ಲಿ ಹತ್ತಿರ ಬರದೇ ಇದ್ದಾಗೆ ನೀವು ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟಿದ್ದಾನೆ. ಮತ್ತು ಆ ಕೂಲೆಯ ಪೀಡ ಅನ್ನೋ ಆನೆ, ಆ ಮಾವುತ ಅವನಿಗೆ ಹೇಳ್ತಾ ಇದ್ದಾನೆ, ಅವನನ್ನು ಅಲ್ಲೇ ಮುಗಿಸಿಬಿಡಿ, ಆ ಪ್ರವೇಶ ದ್ವಾರದಲ್ಲಿ ಅವನೇನು ಬರ್ತಾನೆ ಅಲ್ಲೇ ಅವನನ್ನು ಮುಗಿಸಿಬಿಡಿ ಅಂತ ಹೇಳ್ತಿದ್ದಾನೆ. ಅದಕ್ಕೆ ಮಾವುತ ಏನು ಮಾಡಿಬಿಟ್ಟಿದ್ದಾನೆ ಅಂದರೆ ಅವನು ತಾನು ಮದ್ಯವನ್ನು ಕುಡಿಯೋದಲ್ಲದೆ ಆ ಆನೆಗೂ ಕೂಡ ಚೆನ್ನಾಗಿ ಕುಡಿಸಿಬಿಟ್ಟಿದ್ದಾನಂತೆ. ಅದೇನೋ ಪಾರ್ಟಿ ಅಂತ ಹೇಳ್ತಾರಲ್ಲ, ಹಾಗೆ ಆನೆಗೂ ಕೂಡ ಚೆನ್ನಾಗಿ ಕುಡಿಸಿಬಿಟ್ಟಿದ್ದಾನಂತೆ. ಆನೆಯೂ ಕೂಡ ಚೆನ್ನಾಗಿ ಮದಭರಿತವಾಗಿ ಇರತಕ್ಕಂಥದ್ದಾಗಿದೆ. ಕೃಷ್ಣ ಪರಮಾತ್ಮ ನೋಡ್ದ, ಆ ಒಳಗಡೆ ಹೋಗಿ ಕಂಸನ ಸಂಹಾರವನ್ನು ಮಾಡಬೇಕು. ಆದರೆ ಆ ಅಂಬಷ್ಟ ಅನ್ನುವ ಮಾವುತ ಏನು ಮಾಡ್ತಿದ್ದಾನೆ, ಅವನು ಆ ಆನೆಯನ್ನು ಅಡ್ಡವಾಗಿಟ್ಟು ಕೃಷ್ಣನಿಗೆ ಹೋಗದೇ ಇದ್ದಾಗೆ ಅಡ್ಡಿ ಉಂಟು ಮಾಡ್ತಾ ಇದ್ದಾನಂತೆ. ಸಾಧಾರಣವಾಗಿ ಕಂಸ ಅಂದರೆ ಕಾಮದಿಂದ ಪೀಡಿತರಾದ ಜೀವರು, ಅವರುಗಳಿಗೆಲ್ಲ ಏನಾಗಿರುತ್ತೆ ಅಂದರೆ ಅವರು ಏನೋ ಒಂದು ಅರ್ಥದಲ್ಲಿ ಅವನ ಒಳಗಡೆ ಇರುವ ಭೃಗು ಋಷಿಯಂತೆ ಕೃಷ್ಣನನ್ನು ಸೇರಬೇಕು, ಕೃಷ್ಣನ ಜೊತೆಗಿರಬೇಕು ಅಂತ ಎಲ್ಲ ತವಕ ಪಡ್ತಾ ಇರ್ತಾರೆ. ಆದರೆ ಏನಾಗ್ಬಿಟ್ಟಿರುತ್ತೆ, ಆ ಮಥುರಾ ನಗರದಲ್ಲಿ ಕಂಸನದ್ದೇ ಆಳ್ವಿಕೆ ಇದ್ದಾಗೆ ಮಧುರವಾದ ಮನುಷ್ಯ ಜನ್ಮದಲ್ಲಿ ನಮ್ಮ ಬಯಕೆಗಳದ್ದೇ ಒಂದು ಬಯಲಾಟ, ಅದನ್ನು ಏನು ಮಾಡಿದ್ರು ನಿಲ್ಲಿಸೋಕ್ಕಾಗಲ್ಲ. ಹೀಗಿರುತ್ತೆ, ಏನೋ ಕೃಷ್ಣನ ದರ್ಶನ ಮಾಡೋಣ, ಕೃಷ್ಣನ ಹತ್ರ ಬರೋಣ ಅಂದರೆ ಕೋಲೆಯ ಪೀಡ ಅನ್ನೋ ಆನೆ ಅಂದರೆ ಮದ ಅಲ್ಲ, ಒಳ್ಳೆ ಕೆಲಸ ಇರುವಾಗ, ಕೈಕಾಲೆಲ್ಲ ಗಟ್ಟಿಮುಟ್ಟಾಗಿರುವಾಗ, ಈಗಿರುವಾಗ ಅಲ್ಲಿ ಸುಮ್ಮನೆ ಗಂಟುಗಟ್ಟಲೆ ಕೂತ್ಕೊಳ್ಳೋಕ್ಕಾಗತ್ತಾ, ಯಾರು ಸುಮ್ಮನೆ ಕೂರ್ತಾರೆ, ಏನು ಬೇಡ ಅಂತ ದೇಹದಲ್ಲಿ ಮದ ಇರುತ್ತೆ ನೋಡಿ. ಇದು ಕೃಷ್ಣನ ಕಥೆಯನ್ನು ಕೇಳೋಕ್ಕೆ ಬಿಡಲ್ಲ, ಅವನ ಸೇವೆಯನ್ನು ಮಾಡಲಿಕ್ಕೆ ಬಿಡಲ್ಲ, ಇದು ದೊಡ್ಡ ತಡೆ ಉಂಟು ಮಾಡ್ತಾ ಇರುತ್ತೆ. ಏನೋ ಇದು ದಾಟಿಕೊಂಡು ಮದವನ್ನು ಗೆದ್ದು ಹೋಗ್ತೇವೆ ಅಂತ ಹೋದರೆ ಚಾಣೂರ ಮತ್ತು ಮುಷ್ಟಿಕ ಅಂದರೆ ಕ್ರೋಧ ಮತ್ತು ಲೋಭ. ಮುಷ್ಟಿ ಅಂದರೆ ಕೈ ಬಿಚ್ಚುವುದಿಲ್ಲ ಅಂತ, ಕೈಯನ್ನು ಹೀಗೆ ಹಿಡ್ಕೊಳ್ಳೋದಕ್ಕೆ ಮುಷ್ಟಿ ಅಂತಾರೆ, ಅಂದರೆ ಕೈ ಬಿಚ್ಚಕ್ಕೆ ತಯಾರಿಲ್ಲ ಅಂತ, ಅಂದರೆ ಮುಷ್ಟಿ ಅಂದರೆ ಲೋಭ. ಮತ್ತು ಚಾಣೂರ ಅಂದರೆ ಕ್ರೋಧ. ಈ ಕ್ರೋಧ, ಲೋಭ, ಮದ ಇವುಗಳೆಲ್ಲ ಏನಿದೆ, ಇದು ನಮ್ಮನ್ನು ಆ ಭಗವಂತನನ್ನು ಸೇರಲಿಕ್ಕೆ, ಆ ಭಗವಂತನನ್ನು ನಮ್ಮ ಹತ್ರ ಕರೀಲಿಕ್ಕೆ ಬಿಡೋದಿಲ್ಲ ಅಂತೂ ಕಂಸ ಹೇಳಿಬಿಟ್ಟ. ಕೂಲಿಯಾಪೀಡ ಅನ್ನೋ ಆನೆಗೆ ಆ ಕೃಷ್ಣನನ್ನು ತಡೀರಿ ಅಂತ ಹೇಳಿ ಮಾವುತನ ಮೂಲಕ ಹೇಳಿಬಿಟ್ಟ. ಆನೆ ಬಂದು ನಿಂತಿದೆ, ಕೃಷ್ಣ ಪರಮಾತ್ಮ ಹೇಳ್ತಾನೆ, ಏ ಅಂಬಷ್ಟ ದಾರಿ ಬಿಡು, ನಾನು ಹೋಗಬೇಕು ಅಂತಾನೆ. ನೋಚೇ ಸಕುಂಜರಂ ತ್ವಾದ್ಯ ನಯಾಮಿ ಯಮ ಸಾಧನಂ, ಇಳದೇ ಇದ್ರೆ ನಿನ್ನ ನರಕಕ್ಕೆ ಅಟ್ಟುತ್ತೇನೆ, ದಾರಿ ಬಿಡು ಅಂತ ಹೇಳ್ತಕ್ಕಂಥ ಅವನಾಗ್ತಾನೆ. ಆ ದಾರಿ ಬಿಡಲಿಲ್ಲ, ಆನೆಯನ್ನು ಅಡ್ಡವಾಗಿ ನಿಲ್ಲಿಸಿರ್ತಕ್ಕಂಥ ಅವನಾಗಿದ್ದಾನೆ. ಅದು ದೊಡ್ಡ ಪ್ರಾಣಿ ಆನೆ, ಅಡ್ಡವಾಗಿ ನಿಲ್ಲಿಸಿದ್ದಾನೆ. ಅದಕ್ಕೆ ಕೃಷ್ಣ ಪರಮಾತ್ಮ ಏನು ಮಾಡಿಬಿಟ್ಟ ಅಂದರೆ, ಮಾಡ್ತೀನಿ ತಾಳು ಅಂದ್ಬಿಟ್ಟು ಏನು ಮಾಡಿಬಿಟ್ಟಿದ್ದಾನೆ, ಆನೆಯ ಕಾಲುಗಳ ಸಂದಿಯಲ್ಲಿ ಕೃಷ್ಣ ಪರಮಾತ್ಮ ಔತ್ಕೊಂಡ್ಬಿಟ್ಟಿದ್ದಾನೆ.
ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆನೆ ದಡೂತಿ ಪ್ರಾಣಿ, ಕೆಲವರು ಹೇಳ್ತಾ ನೋಡಿ, ನಿಂತರೆ ಕೂರೋದು ಕಷ್ಟ, ಕೂತ್ರೆ ಹೇಳೋದು ಕಷ್ಟ ಅಂತಾರಲ್ಲ. ಇನ್ನು ಕೆಲವರಿಗೆ ಪ್ರದಕ್ಷಿಣೆ ಹಾಕೋದು ಕಷ್ಟ, ಕೆಲವರಿಗೆ ತಲೆಭಾರ, ಇನ್ನು ಕೆಲವರಿಗೆ ಅವರ ದೇಹವೇ ಅವರಿಗೆ ಭಾರ, ಪ್ರದಕ್ಷಿಣೆ ಹಾಕೋಕ್ಕೆ ಕಷ್ಟ. ಆನೆ ದಡೂತಿ ಪ್ರಾಣಿ, ಅದಕ್ಕೆ ತಿರುಗಕ್ಕೂ ಆಗಲ್ಲ, ಸರಿಯಾಗಿ ಹೇಳಕ್ಕೂ ಆಗಲ್ಲ, ಎದ್ರೆ ಕೂರಕ್ಕಾಗಲ್ಲ. ಅದಕ್ಕೇನು ಮಾಡಿಬಿಟ್ಟಿದ್ದಾನಂದರೆ, ಅದಕ್ಕೆ ತಿರುಗಿದ್ರೆ ಏನು ಗೊತ್ತಾಗಬಾರದು ಅಂತ ಆ ಕಾಲುಗಳ ನಡುವೆ, ನಾಲ್ಕು ಕಾಲುಗಳ ನಡುವೆ ಆ ಸಣ್ಣ ಕೃಷ್ಣ ಏನಿದ್ದಾನೆ ಅವನಲ್ಲಿ ಔತುಕೊಳ್ತಾ ಇರತಕ್ಕಂಥವನಾಗಿದ್ದಾನೆ. ಆನೆಗೆ ತುಂಬ ಸಿಟ್ಟು ಬಂದಿದೆ, ಅತ್ತಿತ್ತಲ ಕಡೆ ಹುಡುಕ್ತಾ ಇದೆ, ಎಲ್ಲೂ ಕೃಷ್ಣ ಕಾಣಿಸ್ತಾ ಇಲ್ಲ. ದೇವರೆಲ್ಲಿದ್ದಾನೆ ಎಲ್ಲಿದ್ದಾನೆ ಅಂತೆಲ್ಲ ಹುಡುಕ್ತಾ ಇರ್ತಾರೆ. ನಮ್ಮ ಹೃದಯ ಕಮಲದ ಒಳಗಡೆನೇ ಇರ್ತಾನೆ, ಅದು ಗೊತ್ತಾಗಲ್ಲ. ಅಲ್ಲಿದ್ದಾನ ಇಲ್ಲಿದ್ದಾನ ಎಲ್ಲಿದ್ದಾನೆ ಅಂತ ಎಲ್ಲೆಲ್ಲೋ ಹುಡುಕ್ತಾ ಇರ್ತಾರೆ, ಅಂತೂ ಕಾಣಿಸ್ತಾ ಇಲ್ಲ. ಕಡೆಗೆ ಆನೆ ಏನು ಮಾಡ್ತಂದು, ಎಲ್ಲಿರ್ಬೋದು ಕೃಷ್ಣ ಅಂತ ನೋಡ್ತಾ ಇದೆ. ಆ ನೋಡ್ತಾ ಆ ಸೊಂಡಿಲು ಉದ್ದ ಇದ್ದದ್ರಿಂದ ಅದರಿಂದ ಆ ಭಗವಂತ ಏನಿದ್ದಾನೆ, ಆ ಭಗವಂತನನ್ನು ತನ್ನ ವಾಸನೆಯಿಂದ ತಿಳಿದು ಹಿಡಿಯಿತಂತೆ. ಹಿಡಿದಾದ ಮೇಲೆ ಆ ಕೃಷ್ಣ ಏನು ಮಾಡಿದ್ದಾನೆ, ಕೂಲ್ಯಾಪಿಡ ಅನ್ನೋ ಆನೆಯ ಹಿಡಿತದಿಂದ ಅವನು ಬಿಡಿಸ್ಕೊಳ್ತಾ ಇದ್ದಾನೆ. ನಾವು ದೇವರನ್ನು ಯಾವ್ಯಾವುದೋ ಆ ವಾಸನೆಯಿಂದ ಕೃಷ್ಣ ಪರಮಾತ್ಮನನ್ನು ಕೂಲಿಯಾಪೀಡ ಹಿಡಿದ ಅಂದರೆ, ಯಾವ್ಯಾವುದೋ ಲೌಕಿಕವಾಗಿರ್ತಕ್ಕಂಥ ವಸ್ತು, ಲೌಕಿಕವಾದ ಗುಣಗಳಿಂದ ಭಗವಂತನ ಹಿಡಿದ್ರೆ ಅದು ತಾತ್ಕಾಲಿಕ. ಅವನಲ್ಲಿರುವ ಜ್ಞಾನ, ಆನಂದ, ಶಕ್ತಿ ಇವುಗಳಿಂದ ದೇವರನ್ನ ಹಿಡಿಬೇಕು. ಅದು ಬಿಟ್ಬಿಟ್ಟು ಯಾವುದೋ ವಸ್ತುಗಳನ್ನು ಸಮರ್ಪಣೆ ಮಾಡಿ ನಾ ದೇವರನ್ನ ಹಿಡಿದುಬಿಟ್ಟೆ, ದೇವರನ್ನ ವಶೀಪಡಿಸ್ಕೊಂಡ್ಬಿಟ್ಟೆ ಅಂದರೆ ಎಷ್ಟು ಅಭಾಸ್ಯಕರ. ಅಂತೂ ಹಿಡ್ಕೊಂಡಾಗ ಆಯಿತು, ಕೃಷ್ಣ ತಪ್ಪಿಸ್ಕೊಂಡ, ತಪ್ಪಿಸ್ಕೊಂಡು ಆ ಹೊರಗಡೆ ಬರ್ತಾ ಇರ್ತಕ್ಕಂಥವನಾಗಿದ್ದಾನೆ. ಆಮೇಲೆ ಆನೆಯ ಬಾಲವನ್ನು ಹಿಡಿದು ಏನು ಮಾಡ್ತಾನೆ, ಕೂಲಿಯಾಪಿಡ ಅನ್ನೋ ಆನೆಯನ್ನು ಗರ 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 ಅಂತ ತಿರುಗಿಸ್ತಾ ಇರ್ತಕ್ಕಂಥವನಾಗಿದ್ದಾನೆ. ಆನೇನ ಕೈಯಲ್ಲಿ ಹಿಡಿದುಕೊಂಡು ಅದರ ಬಾಲವನ್ನು ಹಿಡಿದುಕೊಂಡು ತಿರುಗಿಸೋದಿರಲಿ, ಕೇವಲ ಖಾಲಿ ಕೈಯನ್ನೇ ಇಟ್ಕೊಳ್ಳೋಕ್ಕಾಗಲ್ಲ, ಕೈ ಮೇಲೆ ಕೆತ್ತಿ ಅಂದ್ರೇ ಅದೇ ಆಗಲ್ಲ. ಇನ್ನು ಅದರಲ್ಲಿ ಆನೆಯನ್ನು ಹಿಡಿದು ಅದನ್ನು ತಿರುಗಿಸೋದು ಅಂದರೆ ಸಾಮಾನ್ಯನ, ತಿರುಗಿಸ್ತಾ ಇರ್ತಕ್ಕಂಥವನಾಗಿದ್ದಾನೆ. ಆನೆಗೆ ಸಿಟ್ಟೇ ಬಂದ್ಬಿಡ್ತಂತೆ. ಯಾರಿಗೆ ಮದ ಇರುತ್ತೋ ಅವರ ಉದ್ದೇಶ ಈಡೇರದೇ ಇದ್ರೆ ಸಿಟ್ಟು ಬಂದ್ಬಿಡುತ್ತೆ. ನಾನು ಮನೇಲಿ ಹೇಳ್ತಾ ಇದ್ದೀನಿ, ನನ್ನ ಮಾತು ನಡೆಯಲ್ಲ ಅಂದರೆ ಏನರ್ಥ ಅಂತ ಎಗರಾಡ್ತಾ ಇರ್ತಾರೆ. ಯಾಕಂದರೆ ಮದ ಇದ್ದವ್ರಿಗೆ ಅವ್ರ ಆಸೆ ಈಡೇರದೇ ಇದ್ರೆ ಸಿಟ್ಟು ಬರುತ್ತೆ. ಆನೆಗೆ ತುಂಬ ಸಿಟ್ಟು ಬಂತು. ಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ, ವೇಗವಾಗಿ ಆನೆಯ ಮುಂದೆ ಓಡೋಗ್ತಾ ಇದ್ದಾನೆ. ಆನೆ ತಾನು ಮಾಡ್ತೀನಿ ತಾಳು ಅಂತ ವೇಗವಾಗಿ ಕೃಷ್ಣನ ಹಿಂದೆ ಹೋಯಿತು. ಆ ಕೃಷ್ಣ ನೆಲದ ಮೇಲೆ ಮಗಚಿಕೊಂಡು ಬಿದ್ದ ಹಾಗೆ ನಾಟಕ ಆಡಿಬಿಟ್ಟ. ಓ ಕೃಷ್ಣ ನನ್ನ ವೇಗಕ್ಕೆ ಆಗ್ತಿಲ್ಲ, ಅವನು ಬಿದ್ದ, ಮಾಡ್ತೀನಿ ತಾಳು, ಇವನನ್ನು ದಂತದಿಂದ ತಿವಿದು ಕೊಲ್ತೇನೆ ಅಂತ ದಂತದಿಂದ ತಿವಿದು ಕೊಲ್ಲಕ್ಕೇಂತ ಹೋದ ಕೋಲಿಯಾಪೀಡ. ಆ ಕ್ಷಣದಲ್ಲಿ ಕೃಷ್ಣ ಮುಂದಕ್ಕೆ ಈಜಿಬಿಟ್ಟ, ಆ ನೆಲದಲ್ಲಿ ಆ ಮುಂದಕ್ಕೆ ಈಜಿಬಿಟ್ಟ. ಆ ದಂತಗಳು ಏನಾಯ್ತಂದ್ರೆ ನೆಲದಲ್ಲಿ ಸಿಕ್ಕಾಕೊಂಡ್ಬಿಡ್ತು. ಏನು ಮಾಡಿದ್ರು ಕೂಡ ಬರ್ತಾ ಇಲ್ಲ, ಒದ್ದಾಡ್ತಾ ಇದೆ, ಅದು ಗೀಳಿಡ್ತಾ ಗೋಳಾಡ್ತಾ ಇದೆ ಆನೆ. ಆಗ ಕೃಷ್ಣ ಏನು ಮಾಡ್ದ ಅಂದರೆ, ಆ ಏನು ಕೂಲಿಯಾಪೀಡ ಅನ್ನೋ ಆನೆ ಇದೆ, ಆನೆಯ ದಂತಗಳನ್ನು ಮುರಿದು ಆ ಕೂಲಿಯಾಪೀಡ ಅನ್ನೋ ಆನೆಯನ್ನು ಸಂಹಾರ ಮಾಡ್ತಾನೆ. ಅದೇ ದಂತವನ್ನು ತೆಗೆದುಕೊಂಡು ಆ ಮಾವುತ ಇದ್ನಲ್ಲ, ಆ ಮಾವುತನನ್ನು ಕೂಡ ಏನು ಮಾಡ್ತಾನಂದರೆ ಆ ಸಂಹಾರವನ್ನು ಮಾಡ್ತಾ ಇರತಕ್ಕಂಥವನಾಗುತ್ತಾನೆ. ಆ ರಕ್ತ ಎಲ್ಲ ಸೋರ್ತಾ ಇರುತ್ತೆ ದಂತದಿಂದ. ಆ ಕೃಷ್ಣ ಮತ್ತು ಬಲರಾಮರು ಅದನ್ನು ಹೆಗಲ ಮೇಲೆ ಹೊತ್ಕೊಂಡು ಬರ್ತಿದ್ದಾರೆ. ಆ ರಕ್ತದ ಕಲೆ ಎಲ್ಲ ಇಲ್ಲಿ ಆಗ್ತಾ ಇದೆ, ದೇಹದ ಮೇಲೆಲ್ಲ ಚೆಲ್ಲಿದೆಯಂತೆ. ಅದನ್ನು ನೋಡಿದ್ರೆ ಹಿರಣ್ಯಕಶಿಪವನ್ನು ಕೊಂದಿರುವ ನರಸಿಂಹ ಇದ್ದಾನಲ್ಲ, ಅಂದರೆ ರಕ್ತದ ಓಕುಳಿಯಲ್ಲಿ ಸ್ನಾನ ಮಾಡಿದಂತೆ ಕಾಣುವ ನರಸಿಂಹ ಇದ್ದಾನಲ್ಲ, ಆ ಥರ ಕೃಷ್ಣ ಕಾಣ್ತಾ ಇದ್ದಾನೆ. ಅವನ ಜೊತೆ ಏನಿದ್ದಾನೆ, ಬಲರಾಮ ಇರತಕ್ಕಂಥವನಾಗಿದ್ದಾನೆ, ಅವನೂ ಶೋಭಿತನಾಗಿ ಇದ್ದಾನೆ. ಹೀಗೆ ಕೃಷ್ಣ ಬಲರಾಮರು ಕೂಲಿಯಾಪೀಡ ಅನ್ನೋ ಆನೆಯನ್ನು ಮತ್ತು ಆ ಮಾವುತನನ್ನು ಕೂಡ ಸಂಹಾರ ಮಾಡಿಕೊಂಡು ಆ ಮಾರ್ಗದಲ್ಲಿ ಆ ಮುಂದಕ್ಕೆ ಬರ್ತಾ ಇರತಕ್ಕಂಥವರಾಗಿದ್ದಾರೆ. ಹತಂ ಕುವಲಯಾಪೀಡಂ ದೃಷ್ಟ್ವಾತೌ ಅಪಿ ದುರ್ಜಯೌ ಕಂಸೋ ಮನಸ್ವಪಿ ತದಾ ಮೃಷಂ ಉದ್ವಿಜೇನೃಪಾ ಅಂತ ಹೇಳ್ತಾರೆ. ಅದು ಕೂಲಿಯಾಪೀಡ ಅನ್ನೋ ಆನೆ ಅಂದರೆ ಅದು ಗರ್ಜನೆಯಿಂದ, ಕೂ ಅಂದರೆ ಭೂಮಿ, ವಲಯ ಅಂದರೆ ಚಕ್ರ, ತನ್ನ ಗರ್ಜನೆಯಿಂದ ಇಡೀ ಭೂಮಿಯೇ ಭೂಕಂಪ ಆಗೋ ಹಾಗೆ ಶಬ್ದ ಮಾಡ್ತಾ ಇತ್ತಂತೆ. ಅದು ತನ್ನ ದಂತಗಳಿಂದ ತನಗೆ 10,000 ಆನೆಯ ಬಲ ಇದೆ ಎನ್ನುವ ರೀತಿಯಲ್ಲಿ ಗರ್ಜನೆ ಮಾಡಿಕೊಂಡು ಪ್ರಬಲವಾಗಿತ್ತು. ಅದರ ದಂತವನ್ನು ಸೀಳಿ ಆ ಸಂಹಾರ ಮಾಡಿ ಏನು ಮಾಡಿದ್ದಾನೆ ಕೃಷ್ಣ ಬಲರಾಮರು, ನಡೀತಾ ಇದ್ದಾರಂತೆ. ಜೀವನದಲ್ಲಿ ಯಾವತ್ತೂ ಕೂಡ ಭಗವಂತನನ್ನು ಬಿಟ್ಟು ಉಳಿದೋರನ್ನ ಹೆಗಲ ಮೇಲೆ ಏರಿಸ್ಕೋಬಾರ್ದಂತೆ. ಭಗವದ್ಭಕ್ತರು ಅಂತ ಏರಿಸ್ಕೋಬೇಕು,
ಅದು ಬಿಟ್ಬಿಟ್ಟು ಇದರಿಂದ ನನ್ನ ಕೀರ್ತಿ, ಇದ್ರ ಸಮಾನ ಯಾರೂ ಇಲ್ಲ, ಇದಕ್ಕಿಷ್ಟು ಇರೋ ಬೆಲೆ ಇನ್ಯಾವುದಕ್ಕೂ ಇಲ್ಲ ಅಂತ ಏರಿಸ್ಕೊಂಡ್ರೆ ಯಾವ ಕೀರ್ತಿ ಯಾವ ಪದವಿ ಇರುತ್ತೋ ಅದೇ ಮೃತ್ಯು ತರುತ್ತಂತೆ. ಅದನ್ನು ಏನಾದರೂ ಜೀವನದಲ್ಲಿ ಧರಿಸಬೇಕಾದ್ರೆ ಅಲಂಕಾರ ಸಾಮಗ್ರಿಗಳನ್ನು ಇದು ಭಗವಂತನ ನಿರ್ಮಾಲ್ಯ ಅಂತ ಧರಿಸಿ, ಅದು ಮಂಗಳ ಆಗತ್ತೆ. ಅದು ಬಿಟ್ಟುಬಿಟ್ಟು ಇದಕ್ಕೆ ಇಷ್ಟು ಬೆಲೆ ಇದೆ, ಇದು ಯಾರ ಹತ್ರನೂ ಇಲ್ಲ, ಇದು ಅಮೂಲ್ಯ ಅಂತ ತಿಳಿದುಕೊಂಡ್ರೆ ಅದರಿಂದಲೇ ಮರಣ ಬರುತ್ತೆ. ಕೂಲಿಯಾ ಪೀಡಾ ಅನ್ನೋ ಆನೆ ಆ ಎರಡು ದಂತಗಳಿಂದ ಏನಂದರೆ ನನಗೆಷ್ಟು ಬೆಲೆ ಇದೆ, ಇಷ್ಟು ಶಕ್ತಿ ಯಾರಿಗೂ ಇಲ್ಲ, 10,000 ಆನೆಯ ಬೆಲೆ ಇದೆ ಅಂತ ಏನು ಮೆರೀತಾ ಮುಖದಲ್ಲಿತ್ತು, ಅದರಿಂದಲೇ ಅದಕ್ಕೆ ಮರಣ ಬಂತು. ಯಾವತ್ತು ಮದದಿಂದ ಋಷಿಮುನಿಗಳನ್ನು ಭಗವಂತನ ತಿರಸ್ಕಾರ ಮಾಡಬಾರ್ದು ಅಂತೂ ಮಾಡ್ದ. ಅವನ ಸಂಹಾರ ಆಯಿತು, ಕೋಲಿಯಾಪಿಡನ ಸಂಹಾರ ಆಯಿತು, ಅದರ ಮೇಲೆ ನಿಂತುಕೊಂಡಿದ್ದ ಅಂಬಷ್ಟ ಮಾವುತ ಏನಿದ್ದಾನೆ ಅವನ ಸಂಹಾರವೂ ಆಯಿತು. ಆದ ಮೇಲೆ ಇದನ್ನು ಅಂದ್ಕೊಂಡಿದ್ದ ಕಂಸ, ಮೋಸ್ಟ್ಲಿ ಅವರು ಕೋಲಿಯಾಪಿಡನ ಮುಗಿಸಿದ್ರು ಮುಗಿಸಿದ್ರೆ ಅಂದ್ಬಿಟ್ಟು ಏನು ಮಾಡಿದ್ದಾನೆ, ಚಾಣೂರ ಮುಷ್ಟಿಕರಿಗೆ ಹೇಳಿದ್ದ, ಅಲ್ಲಿ ದಾಟ್ಕೊಂಡು ಬಂದರೆ ಇಲ್ಲಿ ಬಿಡಬೇಡಿ, ನೀವು ಬಲಿ ಹಾಕ್ರಿ ಅಂತ ಹೇಳಿದ್ದ. ಅವರು ನೋಡ್ತಾ ಇರತಕ್ಕಂಥವರಾಗಿದ್ದಾರೆ. ಆಗ ಅಲ್ಲಿ ನೋಡ್ತಾ ಇರುವಾಗ ಆ ಭಗವಂತ ಏನು ಮಾಡ್ದ ಅಂದರೆ ಆ ಚಾಣೂರ ಮುಷ್ಟಿಕರು ಏನು ಇರತಕ್ಕಂಥವರಾಗಿದ್ದಾರೆ ಅವರನ್ನು ಕೂಡ ಅವನು ಹೋರಾಡ್ತಾ ಇರತಕ್ಕಂಥವನಾಗ್ತಾನೆ ಅಂತ ಹೇಳಿ ಅದನ್ನು ಇಲ್ಲಿ ತಿಳಿಸ್ತಾ ಇರತಕ್ಕಂಥವರಾಗ್ತಾರೆ. ಆಗ ನೋಡಿ ಕಂಸ ಎಂಥ ದುಷ್ಟಬುದ್ಧಿ, ಅವನು ಬಿಲ್ಲು ಹಬ್ಬ ಅಂತ ಕರೆದಿದ್ದಾನೆ, ಕರೆದುಬಿಟ್ಟು ಆ ಕೃಷ್ಣ ಮತ್ತು ಬಲರಾಮನನ್ನು ಕೊಲ್ಲಿ ಅಂತ ಹೇಳ್ತಿದ್ದಾನೆ. ಬದರಿ ಸಮಾರಾಧನೆ ಅಂತ ಕರೆಯೋದು, ವೈಕುಂಠ ಸಮಾರಾಧನೆ ವ್ಯವಸ್ಥೆ ಮಾಡೋದು, ಅಂದರೆ ಬಿಲ್ಲು ಹಬ್ಬ ಅಂತ ಕರೆದಿದ್ದಾನೆ, ನೀವು ಸಾಯಿಸಿ ಅವ್ರನ್ನ ಅಂತ ಜಟ್ಟಿಗಳಿಗೆ ಹೇಳಿದ್ದಾನೆ. ಅವರಾಯಿತು ಅಂತ ಹೇಳಿ ಅದಕ್ಕೆ ಇದು ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಆಗ ಮತ್ತೆ ಚಾಣೂರ ಮುಷ್ಟಿಕರು ಹೇಳ್ತಾರೆ, ನಮ್ಮ ರಾಜ ಕಂಸ ಹೇಳ್ತಾ ಇದ್ದಾನೆ, ಆ ರಾಜನಿಗೆ ಖುಷಿಯಾಗೋ ಹಾಗೆ ನಡ್ಕೋಬೇಕು, ನಾವು ನೀವು ಯುದ್ಧ ಆಡಿದ್ರೆ ಖುಷಿಯಾಗತ್ತಂತೆ, ಅದರಿಂದ ನಾವು ಮಲ್ಲ ಯುದ್ಧ ಆಡೋಣ ಅಂತ ಹೇಳಿದ್ರೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಆಯಿತು ಬಿಡಿ ಅದು ನಮಗೆ ಒಳ್ಳೆಯದೇ ಅಂತ ಹೇಳ್ತಕ್ಕಂಥವರಾಗಿದ್ದಾರೆ. ಇನ್ನೇನು ಆ ಕುಸ್ತಿ ಆರಂಭ ಆಗಬೇಕು, ಕೃಷ್ಣ ಮತ್ತು ಚಾಣೂರನಿಗೆ ಬಲರಾಮ ಮತ್ತು ಮುಷ್ಟಿಕನಿಗೆ ಯುದ್ಧ ಆರಂಭ ಆಗಬೇಕು, ಅಲ್ಲಿದ್ದ ಜನ ಎಲ್ಲ ಸೇರಿದ್ದಾರೆ, ಸಾವಿರಾರು ಜನ ಎಲ್ಲ ಸೇರಿದ್ದಾರೆ, ಗೊಲ್ಲರು ಮೊದಲಾದವರು ಎಲ್ಲರೂ ಸೇರಿದ್ದಾರೆ. ಅವರೆಲ್ಲರೂ ಅಂತಾರೆ ಈ ಯುದ್ಧ ಆಗಬಾರ್ದು, ಮಲ್ಲ ಯುದ್ಧ ಆಗಬಾರ್ದು, ಇದು ಸರಿಯಲ್ಲ, ಯಾಕಂದರೆ ಕೃಷ್ಣನಿಗೆ 7 ವಯಸ್ಸು, ಮತ್ತು ಈ ಉಳಿದವ್ರಿಗೆ ನೋಡ್ತಾ ಇದ್ದರೆ ಚಾಣೂರ ಮುಷ್ಟಿಕರು ದಡಿಯಾಗಿದ್ದಾಗೆ ಇದ್ದಾರೆ, ತಿನ್ನಬಾರ್ದನ್ನೆಲ್ಲ ತಿಂದು ದೇಹವನ್ನೆಲ್ಲ ಚೆನ್ನಾಗಿ ಬೆಳೆಸಿಕೊಂಡು ಬರೀ ಮಾಂಸಖಂಡಗಳನ್ನೇ ದೇಹದಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ, ಅವರೆಲ್ಲಿ ಇವರೆಲ್ಲಿ, ಮತ್ತು ಅವ್ರು ಬೇರೆ ಊರಿನವ್ರು ಯಾರೋ ಬಂದಿರೋದು, ಅವ್ರ ಜೊತೆ ಹೋರಾಟ ಮಾಡಬಾರ್ದು, ಅಕಸ್ಮಾತ್ ಹೋರಾಟ ಮಾಡಿ ಕೃಷ್ಣ ಸತ್ರೆ ಇಂಥ ಕೆಟ್ಟದಾದ ಯುದ್ಧವನ್ನು ನೋಡಿದ್ರಿಂದ ನಮಗೆ ಪಾಪ ಬರುತ್ತೆ. ಯಾವುದೋ ಸಭೆಯಲ್ಲೆಲ್ಲ ಕೂತ್ಕೊಂಡು ಏನೋ ನೋಡ್ತಾ ಇರ್ತಾರೆ, ಏನಾದರೂ ಅಲ್ಲಿ ಅಧರ್ಮ ನಡೆದರೆ ಅದನ್ನು ನೋಡ್ತಾ ಹಾಗೇ ಕೂತಿದ್ದರೆ ಅವನಿಗೂ ಅದರಲ್ಲಿ ಭಾಗ ಇದೆ. ನಾವೇನಾದರೂ ಯುದ್ಧ ನೋಡ್ತಾ ಕೂತಿದ್ದು ಚಾಣೂರ ಕೃಷ್ಣನಿಗೆ ಏಟು ಹಾಕಿದ್ರೆ ಅದನ್ನು ನೋಡಿದ್ರೆ ನಮಗೂ ಪಾಪ ಬರುತ್ತೆ. ಅಬ್ರುವನ್ ವಿಬ್ರುವನ್ ವಾಪಿ, ವಿರುದ್ಧವಾಗಿ ಮಾತಾಡಿದ್ರೂ ತಪ್ಪಾಗತ್ತೆ, ಅಬ್ರುವನ್ ಮಾತಾಡದೇ ಇದ್ದರೂ ತಪ್ಪಾಗತ್ತೆ, ಅಧರ್ಮ ನಡೀತಾ ಇರುವಾಗ ಖಂಡಿಸಬೇಕು, ಇಲ್ಲದೇ ಇದ್ದರೆ ನಮಗೆ ಪಾಪ ಬರುತ್ತೆ, ಅದರಿಂದ ಇದು ಸರಿಯಲ್ಲ ಇದು ಸರಿಯಲ್ಲ ಅಂತ ಪ್ರಜೆಗಳೆಲ್ಲ ಹೇಳ್ತಾ ಇದ್ದಾರೆ. ನಿಜವಾಗಿ ನೋಡಿದ್ರೆ ಅವರು ಗೊಲ್ಲರು ಮೊದಲಾಗಿರ್ತಕ್ಕಂಥವರು, ಆದರೆ ಅವ್ರಿಗೂ ಕೂಡ ಏನಿತ್ತು, ಧರ್ಮ ಪ್ರಜ್ಞೆ ಇತ್ತು, ಅಂದರೆ ಸುಸಂಸ್ಕೃತರಾಗಿ ಇರತಕ್ಕಂಥವರಾಗಿದ್ದರು. ಆಮೇಲೆ ಕೃಷ್ಣ ಹೇಳ್ತಾನೆ, ಇವನು ಸುಮ್ಮನೆ ಮಲ್ಲ ಇದ್ದ ಅಂತ ಹೇಳಕ್ಕೆ ಬರ್ತಾ ಇದ್ದಾನೆ, ನನ್ನನ್ನು ಕೊಲ್ಲಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದಾನೆ ಅಂತ ಪ್ರಜೆಗಳಿಗೆ ಹೇಳ್ದ. ಪ್ರಜೆಗಳು ಇದು ಸರಿಯಲ್ಲ ಇದು ಸರಿಯಲ್ಲ ಅಂದರು. ಆಮೇಲೆ ಕೃಷ್ಣ ಪರಮಾತ್ಮ ಆ ನಗ್ತಾ ಇರತಕ್ಕಂಥವನಾಗಿದ್ದಾನೆ. ಆಮೇಲೆ ಮತ್ತೆ ಆ ಯುದ್ಧ ಎಲ್ಲ ಆಗ್ತಾ ಇರತಕ್ಕಂಥದ್ದಾಗಿದೆ. ಆಗ್ತಾ ಇರುವಾಗ ಕೃಷ್ಣ ಪರಮಾತ್ಮ ನೋಡ್ದ, ಆ ಚಾಣೂರ ತನ್ನ ಎರಡೂ ಕೈಗಳಿಂದ ಆ ಕೃಷ್ಣನ ಎದೆಗೆ ಜೋರಾಗಿ ಹೊಡೆದಿದ್ದಾನೆ. ಅದು ಮುಷ್ಟಿ ಯುದ್ಧ ಅಂತ, ಹೊಡೆದ್ರೆ ಎದುರಿಗಿರುವ ವಸ್ತು ಎಲ್ಲ ಪುಡಿ ಪುಡಿ ಆಗಬೇಕು, ಜೋರಾಗಿ ಹೊಡೆದಿದ್ದಾನೆ. ಹೊಡೆದ್ರೆ ಅದು ಕೃಷ್ಣ ಪರಮಾತ್ಮನದು ಅಪಾರವಾದ ಶಕ್ತಿ, ಅದು ಹೇಗೆ ಅಂತ ಹೇಳೋಕ್ಕಾಗಲ್ಲ, ಅಪಾರವಾದ ಶಕ್ತಿ. ಅವನು ಜೋರಾಗಿ ಹೊಡೆದಿದ್ದಕ್ಕೆ ಏನಾಯಿತು ಅಂದರೆ, ಆನೆಗೆ ಯಾವುದೋ ಹೂವಿನ ಮಾಲೆ ತಗೊಂಡು ಹೊಡೆದ್ರೆ ಏನಾಗುತ್ತೆ, ಏನೂ ಆಗಲಿಲ್ಲ, ಅಷ್ಟು ಅಪಾರವಾದ ಶಕ್ತಿ. ಅದನ್ನು ತಿಳ್ಕೊಂಡಿಲ್ಲ ಕಂಸ, ಅವನ ಕಡೆಯವರು ತಿಳ್ಕೊಂಡಿದ್ದಾರೆ ಕೃಷ್ಣ ಶಕ್ತಿ ಉಳ್ಳವನು ಅಂತ, ಆದರೆ ಕಂಸ ಅವನ ಅನುಯಾಯಿಗಳು ಅವರು ತಿಳ್ಕೊಂಡಿಲ್ಲ. ಹೀಗೆ ಆ ಯುದ್ಧ ಆಗ್ತಾ ಇರತಕ್ಕಂಥದ್ದಾಗಿದೆ. ಆಮೇಲೆ ಕಡೆಗೆ ಕೃಷ್ಣ ಪರಮಾತ್ಮ ಅವನ ಕೈಗಳನ್ನು ಹಿಡಿದುಕೊಂಡು ಗರಗರ ತಿರುಗಿಸಿ ಅವನ ತಲೆಯನ್ನು ಬಂಡೆ ಮೇಲೆ ಒಡೆದು ಪುಡಿ ಪುಡಿ ಮಾಡ್ತಕ್ಕಂಥ ಅವನಾಗ್ತಾನೆ. ಆಗ ಕೃಷ್ಣ
ಮನಸ್ಸಲ್ಲಿ ಅಂದ್ಕೊಳ್ತಾನಂತೆ, ನೀನು ನನ್ನ ಆರು ಜನ ಸಹೋದರರಿದ್ರಲ್ಲ, ಅಂದರೆ ದೇವಕಿಯ ಮೊದಲ ಆರು ಮಕ್ಕಳು, ಅವ್ರನ್ನೆಲ್ಲ ಕೊಂದೊಂದು ಚಾಣೂರಾಣಿ, ಅವನ್ನೆಲ್ಲ ಹಿಡ್ಕೊಂಡು ತಲೆ ತಿರುಗಿಸಿ ಬಂಡೆಗೆ ತಲೆ ಒಡೆದು ಅವನ್ನೆಲ್ಲ ಸಾಯಿಸಿ ಕಂಸನಿಗೆ, ಸ್ವಾಮಿ ನೀವು ಹೇಳಿದ್ರಲ್ಲ ಸಾಯಿಸು ಅಂತ ಸಾಯಿಸಿದ್ದೀನಿ, ಅದೇನು ಬಕ್ಷೀಸ್ ಕೊಡ್ತೀರೋ ಕೊಡಿ ಅಂತ ಇಸ್ಕೊಂಡು ಮೆರೆದೋನು ಚಾಣೂರ. ಅದಕ್ಕೆ ಭಗವಂತ ಏನು ಮಾಡ್ದ, ಅವನು ಹೇಗೆ ಉಳಿದವರಿಗೆ ಮರಣ ತಂದಿದಾನೋ ಅವನ ಮರಣವೂ ಹಾಗೆ ಆಗಬೇಕು. ಅದಕ್ಕೆ ಅವನ ಗರಗರ ತಿರುಗಿಸಿ ಏನು ಮಾಡಿದೆ, ಆ ಬಂಡೆ ಮೇಲೆ ತಲೆಯನ್ನು ಒಡೆದು ಆ ಏನು ಮಾಡಿದ್ದಾನೆ, ಆ ಚಾಣೂರನನ್ನು ಸಂಹಾರ ಮಾಡಿದ್ದಾನೆ. ಜ್ಞಾನಿಗಳು ವಾದಿರಾಜರು ಮೊದಲಾಗಿರ್ತಕ್ಕಂಥ ಕವಿಗಳು ಎಲ್ಲ ವರ್ಣನೆ ಮಾಡ್ತಾ ಹೇಳ್ತಾರೆ, ಅವನ ತಲೆಯನ್ನ ಜೋರಾಗಿ ಒಡೆದು ಪುಡಿಪುಡಿ ಮಾಡಿದ್ದಾನೆ. ಪುಡಿಪುಡಿ ಮಾಡಿದ ರಭಸ ನೋಡಿದ್ರೆ ಏನು ಕಾಣಿಸುತ್ತೆ ಅಂದರೆ, ಯಾವುದೋ ದೊಡ್ಡ ಯಾತ್ರೆಗೋ ಅಥವಾ ಯಾವುದೋ ವಿಜಯ ಯಾತ್ರೆಗೋ ಹೋಗ್ತಾ ಇರುವಾಗ ಯಾತ್ರೆ ನಿರ್ವಿಘ್ನವಾಗಲಿ ಅಂದ್ಬಿಟ್ಟು ತೆಂಗಿನಕಾಯಿ ನಿವಾಳಿಸ್ಬಿಟ್ಟು ಹೊಡಿತಾರಲ್ಲ, ಅದು ಚೂರು ಚೂರಾಗುತ್ತೆ ನೋಡಿ. ಆ ಥರ ಏನು ಮಾಡಿದ್ದಾನೆ ಈ ಕಂಸ, ಹೋಗಬೇಕಲ್ಲ ಅಂದಂತ ಮಸ್ಸಿಗೆ ಹೋಗಬೇಕಲ್ಲ, ಅದಕ್ಕೆ ದಾರಿ ಕ್ಲಿಯರ್ ಆಗಿರಬೇಕು, ಅದಕ್ಕೆ ಇರಲಿ ಒಂದ್ಸತಿ ಯಾವುದಾದ್ರು ತೆಂಗಿನಕಾಯಿ ಹಾಕಿ ನಿವಾಳಿಸಿ ನೋಡೋಣ ಅಂತಿದ್ದಂತೆ, ತೆಂಗಿನಕಾಯಿ ಥರ ಈ ಚಾಣೂರನ ತಲೆಯಲ್ಲಿ ಏನೂ ಇರಲೇ ಇಲ್ಲ, ಬರೀ ಕಾಲ್ಕಾಲಿ ಇತ್ತು, ಸರಿ ಇದನ್ನೇ ಒಡೆದಾಕ್ಬಿಡೋಣ ಬಿಡು ಅಂದ್ಬಿಟ್ಟು ಅವನನ್ನೇ ತಿರುಗಿಸಿ ಏನು ಮಾಡಿದ್ದಾನೆ, ಒಡೆದು ಸಾಯಿಸಿದ್ದಾನೆ. ಯಾರು ಜೀವನದಲ್ಲಿ ಹೇಗೆ ಬದುಕುತ್ತಾರೋ ಅವ್ರ ಮರಣನೂ ಹಾಗೆ ಆಗುತ್ತೆ. ನೀವು ಒಳ್ಳೆ ಶ್ರದ್ಧೆ ವೈಭವ ಗುರುಗಳಿಗೆ ಗೌರವ ಸನ್ಮಾರ್ಗದಲ್ಲಿ ನಡೀತಾ ಇದ್ದರೆ ಅವರ ಮರಣವು ಸನ್ಮಾರ್ಗದ ರೀತಿಯಲ್ಲೇ ಇರುತ್ತೆ. ಅದಕ್ಕೆ ಮಾತು ಹೇಳ್ತಾರೆ, ಶರಣರ ಗುಣ ಮರಣದಲ್ಲಿ ಕಾಣು. ಯಾರು ಭಗವಂತನಿಗೆ ಶರಣಾಗಿರ್ತಾರೆ, ಶರಣಾಗಿದಾರೋ ಇಲ್ವೋ ಅನ್ನೋದನ್ನು ಮರಣದಲ್ಲಿ ಕಾಣು ಅಂತ ಹೇಳ್ತಕ್ಕಂಥವರಾಗ್ತಾರೆ. ಭಗವಂತನ ಸ್ಮರಣೆ ಜೀವನದಲ್ಲಿ ಮಾಡ್ತಾ ಇದ್ದರೆ ಪ್ರಾಣ ಹೋಗುವಾಗಲೂ ಭಗವಂತನ ಸ್ಮರಣೆಯೇ ಬರ್ತಾ ಇರತಕ್ಕಂಥದ್ದಾಗತ್ತೆ. ಸದಾ ಗ್ಲೂಕೋಸ್ ಬಿಸ್ಕತ್ ತಿಂತಾ ಇದ್ದರೆ ಹೋಗುವಾಗಲೂ ಗ್ಲೂಕೋಸೇ ಹಾಕ್ಕೊಂಡಿರ್ತಾನೆ ಅಲ್ವಾ, ಎರಡು ಮೂರು ಕಡೆ ಬರೀ ಅದನ್ನೇ ಹಾಕ್ಕೊಂಡು ಹಾಗೆ ಒದ್ದಾಡ್ತಾ ಇರ್ತಕ್ಕಂಥವನಾಗ್ತಾನೆ. ನಿಮ್ಮ ಬದುಕು ಹೇಗೋ ಮರಣ ಹಾಗೆ. ಮರಣ ನಮ್ಮ ಕೈಲಿಲ್ಲ, ಅದು ಹೇಗಾಗತ್ತೆ ಏನಾಗತ್ತೆ ಗೊತ್ತಿಲ್ಲ, ಅದಕ್ಕೆ ಬದುಕುವಾಗ ಸರಿಯಾಗಿ ಬದುಕಬೇಕು. ಅಂತೂ ಹೀಗೆ ಚಾಣೂರನ ಸಂಹಾರ ಆಯಿತು. ಮತ್ತು ಮುಷ್ಟಿಕ ಸುರ ಇದ್ದ ಅವನನ್ನು ಬಲರಾಮ ಚೆನ್ನಾಗಿ ಹೊಡೀತಾ ಇರ್ತಕ್ಕಂಥವನಾಗಿದ್ದಾನೆ. ಜೋರಾಗಿ ತನ್ನ ಮುಷ್ಟಿಯನ್ನು ತೆಗೆದುಕೊಂಡು ಆ ಮುಷ್ಟಿಕನ ತಲೆಯ ಮೇಲೆ ಜೋರಾಗಿ ಹೊಡೆದ. ಆ ಹೊಡೆದ ರಭಸಕ್ಕೆ ಆ ಮುಷ್ಟಿಕ ಏನಾದ, ಅವನು ಸತ್ತ. ಹೀಗೆ ಚಾಣೂರ ಮತ್ತು ಮುಷ್ಟಿಕ ಇವರ ಸಂಹಾರ ಏನಿದೆ ಆಗತಕ್ಕಂಥದ್ದಾಯಿತು ಅಂತ ಹೇಳಿ ಅದನ್ನು ಅಲ್ಲಿ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಇಷ್ಟು ಆದ ಮೇಲೆ ಉಳಿದೆಲ್ಲರೂ ಕೂಡ ಜನ ಹೊಟ್ಟೋಗ್ತಾ ಇರ್ತಕ್ಕಂಥವರಾದರು. ಉಳಿದ ಮಲ್ಲರೆಲ್ಲರೂ ಕೂಡ ಅವರೇ ಹೊಟ್ಟೋಗಿದ್ದಾರೆ ಅಂದರೆ ನಾವಿನ್ನು ಇಲ್ಲಿ ಇರೋಕ್ಕಾಗತ್ತೆ ಅಂತ ಎಲ್ಲ ಹೊಟ್ಟೋದ್ರು. ಮನುಷ್ಯನ ಜೀವನದಲ್ಲಿ ಕ್ರೋಧ ಹೊಟ್ಟೋಗ್ಬಿಟ್ರೆ, ಲೋಭ ಹೊಟ್ಟೋಗ್ಬಿಟ್ರೆ, ಅಹಂಕಾರ ಹೊಟ್ಟೋಗ್ಬಿಟ್ರೆ ಉಳಿದ ದೋಷಗಳು ಹೊಟ್ಟೋಗ್ಬಿಡುತ್ತೆ. ಅದಕ್ಕೆ ಕಂಸಾರಿಯಾದ ಭಗವಂತನ ಸ್ಮರಣೆ ಮಾಡಬೇಕು ಅಂತ ಜ್ಞಾನಿಗಳು ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಆಯಿತು. ಆಮೇಲೆ ಇವನೇನು ತಿಳ್ಕೊಂಬಿಟ್ಟಿದ್ದ ಅಂದರೆ, ಕಂಸ ಚಾಣೂರ ಮುಷ್ಟಿಕರಿಗೆ ಗೆದ್ದು ಬಿಡ್ತಾರೆ ಕೃಷ್ಣನ, ಕೃಷ್ಣನ ಕೊಂದು ಬಿಡ್ತಾರೆ ಅಂತ ತಿಳ್ಕೊಂಬಿಟ್ಟಿದ್ದ. ಅದಕ್ಕೆ ಬ್ಯಾಂಡ್ ಸೆಟ್ಗೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದ, ಒಂದು ಗಂಟೆ ಚೆನ್ನಾಗಿ ಬ್ಯಾಂಡ್ ಹೊಡಿತಾ ಇರಿ ಅಂತ. ಅವ್ರು ಹೊಡೆಯೋರೆ, ಅವ್ರು ಯಾರು ಹೋಗಲಿ ಬಿಡಲಿ, ರಿಸಲ್ಟ್ ನೋಡ್ತಾ ಕೂತಿರಲ್ಲ. ಒಂದು ಗಂಟೆ ಕಾಂಟ್ರಾಕ್ಟ್ ಅಂದರೆ ಊದೋದು ಅಂದರೆ ಊದೋದೆ ಅಂತ ಊದ್ತಾ ಇದ್ದಾರೆ. ಇಲ್ಲಿ ಚಾಣೂರ ಮುಷ್ಟಿಕ ಹೊಟ್ಟೋಗ್ಬಿಟ್ಟಿದ್ದಾರೆ, ಅದು ಗೊತ್ತಿಲ್ಲ, ಹಾಗೆ ಹೊಡಿತಾ ಇದ್ದಾರೆ. ತಕ್ಷಣ ಕಂಸ ಹೇಳಿದ, ನಿಲ್ಸಿಯಿಂದ ನಮ್ಮ ಕಡೆ ಅವ್ರು ಸೋಲ್ತಾ ಇದ್ದಾರೆ, ಇನ್ನೂ ಬ್ಯಾಂಡ್ ಹೊಡಿತಾನೆ ಇದ್ದೀರಲ್ಲ ನೀವು, ಕಾಂಟ್ರಾಕ್ಟ್ ಪ್ರಕಾರ ಯಾವಾಗ ಹೊಡಿಬೇಕು ಯಾವಾಗ ಹೊಡಿಬಾರ್ದು ಗೊತ್ತಾಗಲ್ವಲ್ಲ, ಅದರಿಂದ ನಿಲ್ಸಿಯಿಂದ. ಸರಿ, ಅವರುಗಳು ಏನು ಮಾಡಿದಂದರೆ ಸರಿ ಅಂದ್ಬಿಟ್ಟು ಅವರು ನಿಲ್ಲಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ. ಅವ್ರು ನಿಲ್ಲಿಸಿದ್ರು. ಈಗ ಕೃಷ್ಣ ಪರಮಾತ್ಮ ಏನು ಮಾಡಬೇಕಂದ್ರೆ ತಾನು ಆ ಕಂಸನ ಜೊತೆ ಹೋರಾಡ್ತಾ ಇರ್ತಕ್ಕಂಥದ್ದಾಗಬೇಕು. ಆಗ ಏನಂತ ಹೇಳಿದ್ರೆ, ದೇವತೆಗಳು ಆ ವಾದ್ಯವನ್ನು ಏನು ಮಾಡ್ತಿದ್ದಾರಂದರೆ ದೇವಲೋಕದ ವಾದ್ಯವನ್ನು ನುಡಿಸ್ತಾ ಇದ್ದಾರಂತ. ಮನುಷ್ಯರು ತಮ್ಮ ತಮ್ಮ ಜೀವನದಲ್ಲಿ ತಮ್ಮ ತಮ್ಮ ವ್ಯವಸ್ಥೆ ಅಂತ ಒಂದು ಮಾಡ್ಕೊಂಡಿರ್ತಾರೆ, ಅದು ಅವರ ಲೆಕ್ಕಾಚಾರ ಪ್ರಕಾರ ನಡೆಯುತ್ತೋ ಇಲ್ವೋ ಗೊತ್ತಾಗಲ್ಲ. ಆದರೆ ಭಗವಂತ ಒಂದು ಸಂಕಲ್ಪ ಮಾಡಿದ್ರೆ ಆ ಭಕ್ತರ ಜೀವನವನ್ನು ಅವನು ಚೆನ್ನಾಗಿ ಮೆರೆಸ್ತಾ ಇರ್ತಾನೆ. ಆ ನಿಟ್ಟಿನಲ್ಲಿ ನಾವು ಹೋಗ್ತಾ ಇರಬೇಕಷ್ಟೇ ಅಂತ ಹೇಳ್ತಾರೆ. ನೇ ದುರ್ದುಂದು ಭಯೋ ವ್ಯೋಮ್ನಿ ಬ್ರಹ್ಮೇಶಾದ್ಯ ವಿಭೂತಯ ಅಂತ ಹೇಳಿ ಆ ಚಾಣೂರ ಮುಷ್ಟಿಕರ ಸಂಹಾರ ಆಯಿತು, ಕೋಲಿಯಾಪಿಡಿನ ಸಂಹಾರ ಆಯಿತು, ದೇವತೆಗಳೆಲ್ಲ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಆಮೇಲೆ ಭಗವಂತ ಅಲ್ಲಿ ನುಡಿತಾ ಇರ್ತಕ್ಕಂಥವನಾಗಿದ್ದಾನೆ. ಹೀಗೆ ಮಾಡಿ ಆಮೇಲೆ ಕಡೆಗೆ ಆ ಕೃಷ್ಣ ಪರಮಾತ್ಮ ಏನು ಮಾಡ್ದ ಅಂದರೆ, ಆ ಕಂಸ ಏನಿದ್ದಾನೆ ಆ ಕಂಸನ ಸಂಹಾರವೂ ಕೂಡ ಆಗ್ತಾ ಇರತಕ್ಕಂಥದ್ದಾಗಿದೆ. ಅಂದರೆ ಕಂಸ ಅಂದರೆ ಕಾಮದ ಪ್ರತೀಕ, ಕ್ರೋಧ ಲೋಭ ಮದ ಇದೆಲ್ಲ ಆಗೋದು ಯಾತಕ್ಕೆ, ಕಾಮ
ನಮ್ಮ ಆಸೆ ದುರಾಸೆ ಅದೆಲ್ಲ ಜಾಸ್ತಿ ಆದಾಗತ್ತೆ. ಕೃಷ್ಣ ಪರಮಾತ್ಮ ಅನೇಕ ದೈತ್ಯರನ್ನ ಸಂಹಾರ ಮಾಡ್ತಾನೆ. ಅದು ಯಾವುದನ್ನು ನಾವು ಕೃಷ್ಣನಿಗೆ ಅರ್ಗ್ಯಾ ಕೊಡುವಾಗ ಹೇಳಲ್ಲ. ಎಷ್ಟು ಜನರನ್ನು ಸಂಹಾರ ಮಾಡಿದ್ದಾನೆ ಅದು ಯಾವುದನ್ನು ಹೇಳಲ್ಲ. ಜಾತ ಕಂಸ ವದಾರ್ಥಾಯ, ಕಂಸನ ಕೊಲ್ಲಲಿಕ್ಕೋಸ್ಕರ ಬಂದವನೇ ಅಂತ ಹೇಳ್ತೀವಿ. ಯಾಕೆ ಅಂದರೆ ಕಂಸ ಯಾತಕ್ಕೆ ಅಭಿಮಾನಿ ಅಂದರೆ ಅವನು ಮನಸ್ಸಿನ ತತ್ವಾಭಿಮಾನಿಯಾದ ದೈತ್ಯ. ಅಂದರೆ ಅವನು ಮನಸ್ಸು ಕೆಡಿಸ್ಬಿಡ್ತಾನೆ. ಈಗ ಉಳಿದವರು ಏನೇನೋ ಕೆಡಿಸ್ತಾರೆ ಪರವಾಗಿಲ್ಲ, ಮನಸ್ಸೇ ಕೆಡಿಸ್ಬಿಟ್ರೆ ಏನು ಕೆಲಸ ಮಾಡಿದ್ರು ಹಾಳಾಗೋಗುತ್ತೆ. ಏನೋ ಪ್ರವಚನ ಕೇಳ್ತಾ ಕೊಡ್ತಾರೆ, ಏನು ಕೇಳೋದೋ, ಏನೋ ಯಾವಾಗ ಮುಗಿಸ್ತಾರೆ, ಮುಗಿಸಿದ್ರೆ ಹೋದರೆ ಸಾಕು, ಈ ಥರ ಮನಸ್ಸೇ ಹಾಳಾಗ್ಬಿಟ್ಟಿರುತ್ತೆ. ಮನಸ್ಸು ಹಾಳಾಗ್ಬಿಟ್ರೆ ಅವನು ಎಲ್ಲಿ ಕೂತರೂ ಸಾಧನೆ ಸೊನ್ನೆ. ಮನಸ್ಸನ್ನು ಹಾಳು ಮಾಡುವವನು ಯಾರು? ಕಾಲನೇಮಿ ಅನ್ನುವ ಕಂಸ. ಅದಕ್ಕೆ ಭಗವಂತನ ಏನು ಕೇಳ್ಕೊಳ್ಳೋದು? ಮನೋದೋಷಕ್ಕೆ ಅಭಿಮಾನಿಯಾದ ಆ ಒಂದು ಕಾಲನೇಮಿಯನ್ನು ಕೊಂದವನೇ ನಮ್ಮ ಮನಸ್ಸನ್ನು ಸರಿಯಾಗಿಡಪ್ಪ ಅಂತ ಕೇಳ್ಕೊಳ್ಬೇಕು. ಯಾವುದೋ ತೀರ್ಥಯಾತ್ರೆ ಸಂದರ್ಭದಲ್ಲಿ ಆಗಾಗಾಗಾಗ ಬೇಕಾಗತ್ತೆ ಅಂದ್ಬಿಟ್ಟು ಒಂದು ಮೂಟೆ ಸಕ್ಕರೆ ತೊಗೊಂಬಿಟ್ಟಿದ್ದು, ಅಂದರೆ ಮಧ್ಯ ಮಧ್ಯ ಕಾಫಿಗೆ ಅದಕ್ಕೆ ಇದಕ್ಕೆಲ್ಲ ಬೇಕಾಗತ್ತೆ, ಊರಲ್ಲಿ ಅಳದಾಡು ಬೇಡ ಅಂತ ತೊಗೊಂಬಿಟ್ಟಿದ್ದು. ಎಲ್ಲೋ ಒಂದು ಕಡೆ ಇಳಿದ್ವು, ಇಳಿದಾದ್ಮೇಲೆ ಅಡುಗೆ ಮಾಡ್ಕೊಳ್ಬೇಕಾಗಿತ್ತು, ಮಾಡ್ಕೋತಾ ಇದ್ವು. ಯಾರೋ ಏನು ಮಾಡಿಬಿಟ್ಟಿದ್ದಾರೆ, ಆ ಸಕ್ಕರೆ ಮೂಟೆ ಮೇಲೆ ಸೀಮೆಣ್ಣೆ ಡಬ್ಬ ಇಟ್ಬಿಟ್ಟಿದ್ದಾರೆ. ಇಡೀ ಸಕ್ಕರೆ ಮೂಟೆಯೆಲ್ಲ ಸೀಮೆಣ್ಣೆದೇ ವಾಸನೆ. ಯಾರೋ ಕಾಫಿ ಯಾಕೆ ಇದೆ ಅಂದರೆ, ಇಲ್ಲ ಅಗ್ಗಿಷ್ಟಿಗೆ ಹಚ್ಚಿದ್ವಲ್ಲ ಅದ್ರದ್ದು ಅನ್ಬೇಕು, ಅಲ್ಲ ಇನ್ನೇನು ಅನ್ನೋದು, ಅಲ್ಲ ಎಲ್ಲೋ ಏನು ಮಾಡೋಕ್ಕೋದ್ರೂ ಸೀಮೆಣ್ಣೆ ವಾಸನೆ, ಬಾಯಿಗೆ ಹಾಕ್ಕೊಳ್ಳೋಕ್ಕಾಗಲ್ಲ. ಮನಸ್ಸೇ ದೋಷದೂಷಿತ ಆಗಿಬಿಟ್ರೆ ಏನು ಪೂಜೆ ಮಾಡಲಿ, ಏನು ಧ್ಯಾನ ಮಾಡಲಿ, ಏನು ಸ್ತೋತ್ರ ಹೇಳಿ, ಎಲ್ಲ ದೂಷಿತ ಆಗಿಬಿಡುತ್ತೆ. ನಮ್ಮ ಕೃಷ್ಣ ಏನು ಮಾಡ್ದ? ಕಂಸನನ್ನು ಕೊಂದ. ಅಂದರೆ ಮನಸ್ಸಿಗೆ ಏನು ದೋಷ ಇದೆ ಆ ದೋಷವೇ ಮನಸ್ಸಿನಲ್ಲಿ ಬರಬಾರ್ದು. ಮನಸ್ಸು ಏನಾಗಬೇಕು? ಒಳ್ಳೆ ಅರಳಿತ ಉತ್ಸಾಹದಿಂದ ಆ ಭಗವಂತನ ಸ್ಮರಣೆ, ಧ್ಯಾನ ಇವುಗಳನ್ನು ಮಾಡಬೇಕು. ಅದಕ್ಕೆ ಭಗವಂತನ ಸ್ತೋತ್ರ ಮಾಡೋದು ಜಾತಃ ಕಂಸವಧಾರ್ಥ. ನಮ್ಮ ಮನೋದೋಷಗಳನ್ನು ಕಳಿ ಅಂಥೇಳಿ ಹೇಳ್ತಾ ಇರ್ತಕ್ಕಂಥವರಾಗುತ್ತಾರೆ. ಆಮೇಲೆ ತಕ್ಷಣ ಆ ಕೃಷ್ಣ ಕಂಸನ ಸಂಹಾರ ಆಯಿತು. ಸಂಹಾರ ಆದ ತಕ್ಷಣ ಲೋಕದಲ್ಲಿ ಸಾವಿರ ಒಳ್ಳೆ ಕೆಲಸ ಮಾಡು. ಏನೋ ಮನೆ ಕಟ್ಟಿಸ್ತೀಯಾ, ಕಟ್ಟಿಸು. ಹೊಸ ವೆಹಿಕಲ್ ತೊಗೊಳ್ತೀಯಾ, ತಗೋ. ಅಥವಾ ಮಕ್ಕಳು ಮದುವೆ ಗ್ರ್ಯಾಂಡಾಗಿ ಮಾಡ್ತೀಯಾ, ಸಾವಿರ ಒಳ್ಳೆ ಕೆಲಸ ಮಾಡು. ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡೋದು ಬಿಡಬೇಡ, ಅದು ಫಸ್ಟ್ ಕರ್ತವ್ಯ. ಅದಕ್ಕೆ ಉಪನಯನ ಆಗಲಿ, ಮದುವೆ ಆಗಲಿ, ದೊಡ್ಡವರು ಪಾದಪೂಜೆ ಅಂತ ಹೇಳಿಬಿಟ್ಟು ತಂದೆ ತಾಯಿಗಳಿಗೆ ಗೌರವ ಕೊಡೋದು, ವಸ್ತ್ರ ಕೊಡೋದು, ಇದೆಲ್ಲ ಪದ್ಧತಿ ಯಾಕೆ ಮಾಡಿದಾರಂದರೆ, ನೀ ಸಾವಿರ ಫಂಕ್ಷನ್ ಮಾಡು, ಮೊದಲು ಸಾಲ ತೀರಿಸು. ತಂದೆ ತಾಯಿಗಳು ಏನು ನಿನ್ನ ಚೆನ್ನಾಗಿ ನೋಡಿಕೊಂಡಿದ್ದಾರೆ ಅವರಿಗೆ ಸಲ್ಲಿಸಬೇಕಾದ ಗೌರವವನ್ನು ಸಲ್ಲಿಸು. ಏನು ಭಗವಂತ ಕಂಸನನ್ನು ಕೊಂದಿದ್ದಾನೆ, ಎಲ್ಲರೂ ವೀರ ಶೂರ ಅಂತೆಲ್ಲ ಹೊಗಳ್ತಾ ಇದ್ದಾರೆ, ಭಗವಂತನಿಗೆ ಅತ್ಲಾ ಕಡೆ ಗಮನ ಇಲ್ಲ. ಅದು ಲೋಕಕ್ಕೆ ಅನುಸಾರ ಮಾಡಬೇಕಾಗಿತ್ತು, ಸಮಾಜಕ್ಕೋಸ್ಕರ ಮಾಡಬೇಕಾಗಿತ್ತು, ಪರವಾಗಿಲ್ಲ. ಆದರೆ ತನ್ನ ಪರ್ಸನಲ್ ಲೋನ್ ಇದೆಯಲ್ಲ ಅದನ್ನು ತೀರಿಸಬೇಕು. ಅಂದರೆ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಬೇಕು. ಓಡಿ ಹೋದ ಆ ತಂದೆ ತಾಯಿಗಳು ಏನು ಸೆರೆಯಲ್ಲಿಟ್ಟಿದ್ದ ಕಂಸ ಅವ್ರನ್ನ ಬಿಡಿಸ್ದ. ಬಿಡಿಸ್ಬಿಟ್ಟು ರಾಮಕೃಷ್ಣವು ವಂದಾತೆ ಶಿರಸಾ ಸ್ಪೃಶ್ಯ ಪಾದಯೋ, ತಂದೆ ತಾಯಿಗಳಿಗೆ ಅವನು ನಮಸ್ಕಾರವನ್ನು ಮಾಡ್ತಾನೆ. ನಮಸ್ಕಾರ ಮಾಡಿ ಕೃಷ್ಣ ಹೇಳ್ತಾನೆ, ಅಪ್ಪ ಅಮ್ಮ ನನ್ನ ಕ್ಷಮಿಸಿ ಅಂದ. ಅವ್ರು ಯಾಕಪ್ಪ ಏನಾಯಿತು ಏನಾಯಿತು ಅಂತ ಕೇಳ್ತಾರೆ. ಕೃಷ್ಣ ಹೇಳ್ತಾನೆ, ಮಕ್ಕಳು ಅಂತಾಗಬೇಕಾದರೆ ಅವರು ಬಾಲ್ಯದಲ್ಲಿ ಪುಟ್ ಪುಟ್ಟಾಗಿ ಹೆಜ್ಜೆ ಇಡ್ತಾ, ಓಡಾಡ್ತಾ, ಮುದ್ದುದ್ದಾಗಿ ಮಾತಾಡ್ತಾ, ಸುಮ್ಮನೆ ಚೇಷ್ಟೆ ಮಾಡ್ತಾ, ಪ್ರಶ್ನೆಗಳನ್ನು ಕೇಳ್ತಾ, ತಂದೆ ತಾಯಿಗಳಿಗೆ ಸಂತೋಷ ಉಂಟು ಮಾಡ್ತಾ ಇದ್ದರೆ ಸದ್ಯ ನಾವು ಕೂಡ ತಾಯಿಂದರಾಗಿದ್ದಕ್ಕೆ ತಂದೆಯರಾಗಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಒಳ್ಳೊಳ್ಗಡೆ ಸಂತೋಷ ಆಗುತ್ತೆ. ಬಾಲ್ಯದಲ್ಲಿದ್ದಾಗ ಏನು ಮಾಡಬೇಕು? ಮುದ್ದುದ್ದಾಗಿ ಮಾತಾಡ್ತಾ, ಓಡಾಡ್ತಾ, ಚೇಷ್ಟೆ ಮಾಡ್ತಾ, ಅದನ್ನು ಲೋಟ ತೊಗೊಂಬಂದರೆ ಲೋಟ ತೊಗೊಂಬರ್ಬೇಕು, ಅದು ತೊಗೊಂಬಂದರೆ ಅದು ತೊಗೊಂಬರ್ಬೇಕು, ಸಣ್ಣ ಸಣ್ಣ ಕೆಲಸ ಮಾಡಬೇಕು. ಓಹೋ ಸದ್ಯ ಒಬ್ಬ ಅಸಿಸ್ಟೆಂಟ್ ಸಿಗ್ತಾ ಪರವಾಗಿಲ್ಲ ಅಂತೇನಾಗುತ್ತೆ, ತಂದೆ ತಾಯಿಗಳು ಸ್ವಲ್ಪ ಸಂತೋಷ ಆಗುತ್ತೆ. ಅಪ್ಪ ಅಮ್ಮ ನಾ ಹುಟ್ಟಿದ ತಕ್ಷಣ ನಂದಗೋಕುಲಕ್ಕೆ ಹೊಟ್ಟೋಗ್ಬಿಟ್ಟೆ, ಮಥುರಾನಗರದಲ್ಲಿ ಇರಲಿಲ್ಲ ಅಂದರೆ ನಿಮ್ಮ ಸೇವೆ ಮಾಡಿಲ್ಲ. ಬಾಲ್ಯದಲ್ಲಿ ಯಾವ ಥರ ಸಂತೋಷ ಉಂಟು ಮಾಡಬೇಕೋ ಆ ಥರ ಸಂತೋಷ ಉಂಟು ಮಾಡಲಿಲ್ಲ. ಅಂದಮೇಲೆ ನಾನು ನಿಮ್ಮ ಮಗ ಅಂತ ಹೇಳ್ಕೊಳಕ್ಕೆ ನಂಗೆ ನಾಚಿಕೆ ಆಗತ್ತೆ ಅಂತಾನೆ ಕೃಷ್ಣ. ಅಂದರೆ ತಂದೆ ತಾಯಿಗಳು ನ ಮಕ್ಕಳು ನೋಡ್ಕೊಳ್ತಾ ಇರುವಾಗ ಎಷ್ಟು ನಾಚಿಕೆ ಪಟ್ಕೊಂಡು ನೋಡ್ಕೊಳ್ಬೇಕು, ಇನ್ನೂ ಚೆನ್ನಾಗಿ ನೋಡ್ಕೋಬೇಕಾಗಿತ್ತು, ನಮಗೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಪಶ್ಚಾತ್ತಾಪ ಪಡಬೇಕೇ ವಿನಃ ಅದು ಬಿಟ್ಬಿಟ್ಟು ನಾನಾಗಿರೋಷ್ಟು ನಿಮ್ಮನ್ನು ಮನೇಲಿ ಇಟ್ಕೊಂಡಿದ್ದೀನಿ, ಇನ್ನೊಬ್ಬನ ಮಗನ ಮನೆಗೆ ಹೋಗಿ ನೋಡೋಣ, ಸಾಯಂಕಾಲನೇ ವಾಪಸ್ ಬಂದುಬಿಡ್ತೀರಾ, ಈ ಥರ ಎಲ್ಲ ಅನ್ನಬಾರ್ದು. ಎಷ್ಟು ನೋಡಿಕೊಂಡ್ರೂ ಅವರ ಋಣ ತೀರಲ್ಲ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಏನು ಕೃಷ್ಣ ಪರಮಾತ್ಮ ಹೇಳ್ತಾನೆ,
ಬಾಲ್ಯದಲ್ಲಿ ಮುದ್ದು ಮುದ್ದಾದ ಆಟದಿಂದ ನಿಮಗೆ ನಾನು ಸಂತೋಷವನ್ನು ತಂದು ಕೊಡಲಿಲ್ಲ, ನೀವು ಇಡೀ ದೇಹ ಕೊಟ್ಟಿರ್ತಕ್ಕಂಥವರಾಗಿದ್ದೀರಾ. ಕೃಷ್ಣ ಹೇಳ್ತಾನೆ, 100 ವರ್ಷ ಆದರೂ ಸೇವಿಸಿದರೂ ಆ ತಂದೆ ತಾಯಿಗಳ ಋಣವನ್ನು ಮನುಷ್ಯ ತೀರ್ಸಕ್ಕಾಗಲ್ಲ. ನೋಡಿ, ನತಯೋರ್ಯಾತಿ ನಿರ್ವೇಶಂ ಪಿತ್ರೋರ್ಮರ್ತ್ಯ ಶತಾಯುಷ. 100 ವರ್ಷ ಜೀವನ ಸವಸೆದರೂ ಕೂಡ ತಂದೆ ತಾಯಿಗಳ ಸೇವೆಯನ್ನು ಮಾಡಿಸಕ್ಕೆ ತೀರ್ಸಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಕೃಷ್ಣ ಪರಮಾತ್ಮ ಹೇಳ್ತಾನಂತೆ, ಯಾರು ಕೈಕಾಲು ಗಟ್ಟಿಮುಟ್ಟಾಗಿದ್ದು ಮತ್ತು ತಮ್ಮ ಕೈಲಿ ಆದಷ್ಟು ತಂದೆ ತಾಯಿಗಳ ಸೇವೆಯನ್ನು ಮಾಡಲ್ವೋ, ಮನೆಯಲ್ಲಿ ಸುಮ್ಮನೆ ಊಟ ರೆಡಿ ಆಯಿತಾ, ತಿಂಡಿ ರೆಡಿ ಆಯಿತಾ, ಇನ್ನು ಕಾಫಿ ಬಿಸಿ ಮಾಡಿಲ್ವಾ ಅಂತ ಕೇಳ್ಕೊಂಡು ಬರೀ ತಿನ್ಕೊಂಡೇ ಬಿದ್ದಿರ್ತಾರೋ, ಕೃಷ್ಣ ಹೇಳೋದು ನರಕದಲ್ಲಿ ಅವರು ಹೋದ ಮೇಲೆ ಯಮದೂತರು ಏನು ಮಾಡ್ತಾರಂದರೆ ಅವ್ರಿಗೆ ಚೆನ್ನಾಗಿ ಶಿಕ್ಷೆ ಕೊಡ್ತಾರೆ. ಚೆನ್ನಾಗಿ ಶಿಕ್ಷೆ ಕೊಟ್ಟಮೇಲೆ ಅವ್ರು ಬೈತಾರಂತೆ, ಏನು ಬರೀ ಶಿಕ್ಷೆ ಕೊಡ್ತಾ ಇದ್ದೀರಲ್ಲ, ಆಹಾರ ಏನಾದರೂ ಕೊಡಿ. ಆ ಜೈಲಲ್ಲಿ ಚೆನ್ನಾಗಿ ಶಿಕ್ಷೆ ಕೊಟ್ಬಿಟ್ಟಾದ್ಮೇಲೆ ಮುದ್ದೆ ರಾಗಿ ಮುದ್ದೆ ಅದು ಇದು ಎಲ್ಲ ಕೊಡ್ತಾರೆ, ಹಾಗೆ ನೀವೇನಾದರೂ ಆಹಾರ ಕೊಡಿ ಅಂದರೆ ಯಮದೂತರು ಅವರ ಶರೀರವನ್ನೇ ಗಾಯ ಮಾಡಿಬಿಟ್ಟು ಅವರ ಮಾಂಸನೇ ಕಿತ್ತುಬಿಟ್ಟು ನಿನ್ನ ಮಾಂಸ ನೀನೇ ತಿನ್ನು ಅಂತ ಗಾಯ ಮಾಡಿ ತಿನ್ನಕ್ಕೆ ಕೊಡ್ತಾರೆ. ಅವನು ಇದು ಮೋಸ, ನನ್ನ ಮೈ ಗಾಯ ಮಾಡಿಬಿಟ್ಟು ನನ್ನ ಮಾಂಸ ನನಗೆ ತಿನ್ನಿಸ್ತೀರಾ ಅಂದರೆ ಯಮದೂತರು ಅಂತಾರಂತೆ, ನೀನು ಮನೆ ಸುಮ್ಮನೆ ಓಡಾಡ್ಕೊಂಡು ತಿನ್ಕೊಂಡು ಓಡಾಡ್ಕೊಂಡಿದ್ದೀಯೇ ವಿನಃ ನೀ ತಂದೆ ತಾಯಿ ಸೇವೆ ಏನಾದ್ರು ಮಾಡಿದೀಯಾ? ಸುಮ್ಮನೆ ಏನು ಹೇಳೋದು, ತಿಂಡಿ ಆಯಿತಾ, ಕಾಫಿ ಆಯಿತಾ, ಊಟ ರೆಡಿ ಆಗಿದೆಯಾ, ಬರೀ ಇಷ್ಟೇ ಕೇಳ್ತಾನೆ ವಿನಃ ಒಂದು ಪಾತ್ರೆಯೂ ತೊಳೆದಿರಲ್ಲ, ಅವ್ರ ಸೇವೆಯೂ ಮಾಡಿರಲ್ಲ, ಅವ್ರು ಇರೋದು ತನ್ನ ತಿಂದು ಹಾಕಕ್ಕೆ ಅಂತ ತಿಂದಿರ್ತಾನೆ, ಅವ್ರು ರೆಡಿ ಮಾಡಬೇಕು ತಾನು ತಿನ್ನಬೇಕು ಅಂತ ತಿಳ್ಕೊಂಡಿರ್ತಾನೆ. ಬರೀ ತಂದೆ ತಾಯಿಗಳು ರೆಡಿ ಮಾಡಿದ ಅಡುಗೆಯಿಂದ ಮಾಂಸ ಬೆಳೆಸಿದೆಯಲ್ಲ ಶರೀರದಲ್ಲಿ, ಅವ್ರಿಗೇನು ಸೇವೆ ಮಾಡಿದ್ದಿ ನೀನು, ಏನು ಮಾಡಿಲ್ವಲ್ಲ ಅಂದಮೇಲೆ ನರಕದಲ್ಲಿ ತಿನ್ನಬೇಕಾದ್ರೆ ನಿನ್ನ ಮಾಂಸ ತಿನ್ನು ಅಂದ್ಬಿಟ್ಟು ಅವನ ಶರೀರವನ್ನೇ ಗಾಯ ಮಾಡಿ ಅವನ ಮಾಂಸವನ್ನು ತಿನ್ನಿಸ್ತಾರೆ. ಅವನಿಗೆ ಬೇಜಾರಾಗತ್ತಂತೆ. ಆಮೇಲೆ ಒಂದ್ಸತಿ ಅಂತಾರಂತೆ, ಅಯ್ಯೋ ನಮ್ಮ ಬೇರೆ ಬೇರೆ ಕೆಲಸ ಇದೆ ನೀನೇ ತಿನ್ಕೋ ಅಂತಾರಂತೆ. ಅವನು ಏನಿದು ಅಂದರೆ ಯಮದೂತರು ಅಂತಾರಂತೆ, ತಂದೆ ತಾಯಿಗಳಿಗೆ ಯಾವತ್ತಾದರೂ ನಿಧಾನಕ್ಕೆ ಊಟಕ್ಕೆ ಬಡಿಸಿದೀಯಾ? ಏನೋ ವಯಸ್ಸಾಗಿರುತ್ತೆ ಅವರಿಗೆ, ನಿಧಾನಕ್ಕೆ ಯಾವಾಗಲಾದ್ರೂ ಊಟಕ್ಕೆ ಬಡಿಸಿದೀಯಾ? ಅಯ್ಯೋ ಆಗಲ್ಲ, ನನ್ನ ಅವಸರ ನನಗೆ, ನೀವೇ ಬಡಿಸ್ಕೊಳ್ಳಿ ಅಂತ ಅಲ್ಲಂದಿಯಲ್ಲ, ಇಲ್ಲೂ ಸೆಲ್ಫ್ ಸರ್ವಿಸ್ ಅಂತ ಮಾಡ್ಕೊ, ನಿನ್ನ ಮಾಂಸ ನೀನೇ ತಿನ್ನು ಅಂತಾರಂತೆ. ಬಡಿಸೋದು ದೊಡ್ಡ ಕೆಲಸ ಅಥವಾ ಅವರ ಸೇವೆ ಮಾಡೋದು ದೊಡ್ಡ ಕೆಲಸ. ನಮ್ಮ ಪಾಂಡುರಂಗ ವಿಠಲ ಆ ಪುಂಡರೀಕ ಅನ್ನೋ ಭಕ್ತ ತಂದೆ ತಾಯಿಗಳ ಸೇವೆ ಮಾಡ್ತಾ ಇದ್ದ ಅಂದ್ಬಿಟ್ಟು ಏನಂದರೆ ಮನೆ ಮುಂದೆ ಬಂದು ನಿಂತಿದ್ದಂತೆ. ಆಗ ಏನಂದರೆ ಭಗವಂತ ಬಂದಿದ್ದಾನೆ ಅಂತ ಗೊತ್ತಾದರೆ ಅವನಂತಾನಂತೆ, ಸ್ವಾಮಿ ನಾನು ತಂದೆ ತಾಯಿಗಳಿಗೆ ಸ್ನಾನ ಮಾಡಿಸ್ತಾ ಇದ್ದೀನಿ, ಬಚ್ಚಲು ಮನೆಯಿಂದ ಬರಕ್ಕಿಲ್ಲ, ಅದಕ್ಕೋಸ್ಕರ ಇಲ್ಲೇ ಇದೆಯಲ್ಲ ನಿಂತ್ಕೊಂಡಿರು ಅಂತ ಆ ಬಚ್ಚಲು ಮನೆಯಲ್ಲಿ ಇದ್ದ ಇಟ್ಟಿಗೆನ ತೆಗೆದು ಹೊರಗಡೆ ಎಸಿತಾನಂತೆ. ನಾನು ನಿಂತಿರ್ತೀನಿ ಬಿಡು, ತಂದೆ ತಾಯಿಗಳಿಗೆ ಆ ಸ್ನಾನ ಮಾಡಿಸಿ ಬಟ್ಟೆಗಿಟ್ಟೆ ಎಲ್ಲ ಒಂದು ವರ್ಸು ಅಲ್ಲಿ ತನಕ ನಾನು ನಿಂತಿರ್ತೀನಿ ಅಂದ್ಬಿಟ್ಟು ಭಗವಂತ ಇಟ್ಟಿಗೆಯ ಮೇಲೆ ಹಾಗೇ ನಿಂತಿದ್ದಾನಂತೆ. ತಂದೆ ತಾಯಿಗಳ ಸೇವೆಗಿಂತ ಶ್ರೇಷ್ಠವಾದ ಕೆಲಸ ಜಗತ್ತಲ್ಲಿ ಇನ್ನೊಂದಿಲ್ಲ. ಅದನ್ನು ಕೃಷ್ಣ ಯಾವುದೋ ಮನೆ ಕೆಲವರು ಅಂತಾರೆ, ಅವ್ರು ತಂದೆ ತಾಯಿ ಅಂತ ಪಬ್ಲಿಕ್ಕಾಗಿ ನಮಸ್ಕಾರ ಮಾಡಲ್ಲ, ಮನೆಗೆ ಹೋದ್ಮೇಲೆ ನಮಸ್ಕಾರ ಮಾಡ್ತೀನಿ ಅಂತಾರೆ. ಅಲ್ಲಿ ಯಾರೋ ಒಬ್ಬರು ಅವರ ಮದುವೆ ಆಗಿದೆ, ಮದುವೆ ಆದಾಗ ತಾಯಿ ವಿಧವೆ, ಅವ್ರಿಗೆ ನಮಸ್ಕಾರ ಮಾಡಲಿಲ್ಲ ಕಲ್ಯಾಣ ಮಂಟಪದಲ್ಲಿ. ಅಂದರೆ ಅವರೆಲ್ಲ ವಿಧವೆ, ನಮಸ್ಕಾರ ಮಾಡೋದಿಲ್ಲ, ಯಾಕೆ ಮಾಡಿದೆ ಹಂಗಂತಾರೆ ಏನು ಅದೆಲ್ಲ ಬೇಕಾಗಿಲ್ಲ ಅಂತ, ಅದಕ್ಕೆ ಮನೆಗೆ ಹೋದ್ಮೇಲೆ ಮಾಡ್ತೀನಿ ಅಂತ ಉಳಿದವರಿಗೆಲ್ಲ ಮಾಡ್ತಾ ಇದ್ದಂತೆ. ಅಂದರೆ ಮೂರ್ಖರು, ಅಂದರೆ ತಂದೆ ತಾಯಿಗಳ ಸ್ಥಾನ ಏನು ಅಂತ ತಿಳಿಯದ ಮೂರ್ಖರು. ಏನು ಕೃಷ್ಣ ಪರಮಾತ್ಮ ಕಂಸನನ್ನು ಕೊಂದಿದ್ದಾನೆ, ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ ಕೃಷ್ಣ ಏನು ಮಾಡ್ತಾನೆ ಏನು ಮಾಡ್ತಾನೆ ಅಂತ. ಅವನ ತಂದೆ ತಾಯಿ ಹತ್ರ ಹೋಗ್ಬಿಟ್ಟು, ಅಪ್ಪ ಅಮ್ಮ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿಲ್ಲ, ನನಗೆ ಕ್ಷಮಿಸಿ, ಯಾರು ಗಟ್ಟಿಮುಟ್ಟಾಗಿದ್ದು ಚೆನ್ನಾಗಿ ನೋಡ್ಕೊಳ್ಳಲ್ವೋ ತಂದೆ ತಾಯಿಗಳನ್ನು, ಅವರ ಮಾಂಸವನ್ನು ಯಮದೂತರು ಅವರ ದೇಹದ ಗಾಯ ಮಾಡಿ ಮಾಂಸವನ್ನು ತಿನ್ನಿಸ್ತಾರೆ, ನನಗೂ ಅಂಥ ಶಿಕ್ಷೆ ಇರ್ಬೋದೋ ಏನೋ, ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿಲ್ಲ, ನನ್ನ ಕ್ಷಮಿಸಿ ಅಂತಂತಾನೆ. ಅಲ್ಲ, ಎಂಥ ದೊಡ್ಡ ಮಾತನ್ನು ಆ ಕೃಷ್ಣ ಪರಮಾತ್ಮ ಹೇಳ್ತಕ್ಕಂಥವನಾಗ್ತಾನೆ. ಮತ್ತು ಏನಂದರೆ, ನಿಮಗೆ ಯಾವಾಗ ಕಂಸ ಕೊಂದ್ಬಿಡ್ತಾನೋ ಅಂತ ಗಾಬರಿ ಇತ್ತು, ಯಾವಾಗ ಕಂಸ ಬರ್ತಾನೋ, ಯಾವಾಗ ಕೊಂದ್ಬಿಡ್ತಾನೋ, ಯಾವಾಗ ಕೊಂದ್ಬಿಡ್ತಾನೋ, ಸದಾ ಟೆನ್ಷನ್ನಲ್ಲಿದ್ದಿರಿ. ಆಗಲಾದರೂ ಬಂದು ಸಮಾಧಾನ ಮಾಡಬೇಕಾಗಿತ್ತು, ಬರೋ ಸ್ಥಿತಿಯಲ್ಲಿ ನಾನು ಇರಲಿಲ್ಲ, ಅದರಿಂದ ಬರಲಿಲ್ಲ, ನನ್ನನ್ನು ಕ್ಷಮಿಸಿ ಅಂತಾನೆ. ಎಷ್ಟೋ ಮಕ್ಕಳು, ಅಪ್ಪ ಫೋನಲ್ಲಿ ಹೇಳು ಎಷ್ಟು ದುಡ್ಡು ಕಳಿಸ್ಬೇಕು ಹೇಳು, ಬೇಕಾದ್ರೆ ತಕ್ಷಣ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ ಅಂತಂತಾರೆ ವಿನಃ ನಾನು ನೇರ ಬಂದು ಸೇವೆ ಮಾಡ್ತಿಲ್ಲ, ಕ್ಷಮಿಸು ಅಂತ ಬಾಯಲ್ಲಿ ಬರಲ್ಲ, ಬಾಯಲ್ಲಿ ಬರಲ್ಲ. ಆದರೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಏನಂದರೆ, ಇಷ್ಟು ದಿನ ನಾನು ವ್ಯರ್ಥವಾಗಿ ಕಳೆದುಬಿಟ್ಟೆ, ನಿಮ್ಮ ಸೇವೆ ಮಾಡಲಿಲ್ಲ, ಆದ್ದರಿಂದ ಏನಂದರೆ ನನ್ನ ಕ್ಷಮಿಸಿರಿ ಅಂದಾಗ
ಸಂತೋಷ ಆಗೋಯ್ತಂತೆ ವಸುದೇವ ದೇವಕಿಯರಿಗೆ. ಅವರು ಕೃಷ್ಣ ಪರಮಾತ್ಮನ ತಬ್ಬುಗೊಂಡು ಬಿಡ್ತಾರಂತೆ, ತಬ್ಬುಗೊಂಡು ಅವನನ್ನು ಇದು ಮಾಡ್ತಾ ಇರ್ತಕ್ಕಂಥ ಅವರಾಗುತ್ತಾರೆ. ಆಗ ಅಲ್ಲೇ ಉಗ್ರಸೇನ ಇರತಕ್ಕಂಥ ಅವನಾಗಿದ್ದಾನೆ ಕಂಸನ ತಂದೆ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ನಾನು ಸಿಂಹಾಸನ ಎಲ್ಲ ಏರಬಾರ್ದು, ಮಥುರಾನಗರದ ರಾಜ ಆಗಬಾರ್ದು, ಯಯಾತಿ ರಾಜನ ಶಾಪ ಇದೆ, ಯದುಕುಲದವರಿಗೆ ಸಿಂಹಾಸನ ಅದೇನಿಲ್ಲ, ಅದು ಭಗವಂತನಿಗೆ ನಾನು ನಿಬಂಧನೆಗಳಿಲ್ಲ. ಆದರೆ ಅವನು ಹೇಳೋದು ಏನಂದರೆ, ಇಲ್ಲ ಅದರಿಂದ ನೀನೇ ರಾಜನಾಗಿರು, ನಿನ್ನ ಸೇವಕರಾಗಿ ನಾವು ಇರತಕ್ಕಂಥವರಾಗುತ್ತೇವೆ ಅಂದಾಗ ಉಗ್ರಸೇನಿಗೆ ಆಶ್ಚರ್ಯ ಆಗತ್ತಂತೆ. ಯಾರು ದೊಡ್ಡವರಿದ್ದಾರೋ ಅವ್ರಿಗೆ ಗೌರವ ಕೊಟ್ಟುಬಿಡಿ, ಆ ಗೌರವ ನಮಗೆ ಬರಲಿ ಅಂತ ಲೆಕ್ಕ ಹಾಕಬಾರ್ದು. ಹೀಗೆ ಅದನ್ನು ಮಾಡ್ತಾ ಇರತಕ್ಕಂಥವ್ರು ಆಗಿದ್ದಾನೆ. ಆಮೇಲೆ ನಂದಗೋಪನು ನೋಡಿದ, ಆ ರಾಮಕೃಷ್ಣರಿಬ್ಬರನ್ನು ತಪ್ಪುಗೊಳ್ತಾ ಇರತಕ್ಕಂಥವನಾಗಿದ್ದಾನೆ. ಆಗ ವಸುದೇವನಿಗೆ ಅನ್ನಿಸ್ತಂತೆ, ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಜೀವನದಲ್ಲಿ ನಾವು ಏನೇನೋ ಅಂದ್ಕೊಂಡ್ಬಿಡ್ತೇವೆ, ಸ್ವಾಮಿಗಳು ಯಾವುದೋ ಸೇವೆ ಮಾಡ್ತಿರುವಾಗ ನಾವು ಸೇವೆ ಕೊಡಬೇಕು ಅಂದ್ಕೊಂಡ್ಬಿಡ್ತೇವೆ, ಆಮೇಲೆ ಅಯ್ಯೋ ಆಗಲೇ ಇಲ್ಲ ಬಿಡು ಅಂತ ಅಂದ್ಕೊಂಡ್ಬಿಡ್ತೇವೆ, ಅಲ್ಲ ಎಷ್ಟೋ ಸಂದರ್ಭದಲ್ಲಿ ಅದೇನು ಪರವಾಗಿಲ್ಲ ಬಿಡು ಅಂತೆಲ್ಲ ಅಂದ್ಕೊಂಡ್ಬಿಡ್ತೇವೆ. ಯಾವುದೇ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಅಂದ್ಕೊಂಡಿದ್ದು ಆಗದೆ ಇದ್ದರೆ ತಾನು ಮನಸ್ಸಲ್ಲಿ ಸಂಕಲ್ಪ ನೆರವೇರದೆ ಇದ್ದರೆ ನರಕಕ್ಕೆ ಹೋಗ್ತಾನೆ. ಅದಕ್ಕೆ ಅನುಕೂಲ ಆದಾಗಲಾದರೂ ಮಾಡಬೇಕು. ವಸುದೇವ ಅಂದ್ಕೊಂಡಿದ್ದಂತೆ ಕೃಷ್ಣ ಪರಮಾತ್ಮ ಹುಟ್ಟಿದಾಗ 10,000 ಗೋವುಗಳನ್ನು ಕೊಡ್ತೀನಿ ಅಂದ್ಕೊಂಡಿದ್ದ, ಆಗಲಿಲ್ಲ. ತಕ್ಷಣ ಆ ಕಂಸ ಬಂದ, ಬಂಧನದಲ್ಲಿಟ್ಟ, ತೊಂದರೆಗಳಾಯಿತು, ಆಗಲಿಲ್ಲ. ಈಗ ಯಾರ ತೊಂದರೆಯೂ ಇಲ್ಲ, ಈಗ 10,000 ಗೋವುಗಳನ್ನು ಕೊಡ್ತೇನೆ ಅಂತ ಗೋವುಗಳನ್ನು ದಾನ ಕೊಟ್ಟನಂತೆ. ಅದು ಹಿಂದೆ ಅಂದ್ಕೊಂಡಿದ್ದು, ಅದಕ್ಕೂ ಈಗಿಂದಕ್ಕೂ ಸಂಬಂಧ ಇಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಸೇರಿಸಿ ಕೊಟ್ಟನಂತೆ. ಅಂದರೆ ಅಂದ್ಕೊಂಡಿದ್ದ ಸತ್ಕಾರ್ಯಗಳನ್ನು ಬಿಡಬಾರದು ಅಂತ ಹೇಳ್ತಿದ್ದಾರೆ. ಅಂದರೆ ಕೃಷ್ಣ ಪರಮಾತ್ಮ ತಂದೆ ತಾಯಿಗಳ ಸೇವೆ ಹೇಗೆ ಮಾಡಬೇಕು, ಸಮಾಜಕ್ಕೆ ಹೇಗೆ ಉಪಕಾರ ಮಾಡಬೇಕು ಹೇಳಿದ. ಸಮಾಜಕ್ಕೆ ಉಪಕಾರ ಮಾಡಿದ್ರೆ ಕೀರ್ತಿ ಬರುತ್ತೆ, ತಂದೆ ತಾಯಿಗಳಿಗೆ ಸೇವೆ ಮಾಡಿದ್ರೆ ಸ್ವರ್ಗ ಸಿಗುತ್ತೆ. ಇಲ್ಲಿಗೆ ಮನುಷ್ಯನ ಜೀವನ ಮುಗಿಯಲ್ಲ, ಸ್ವರ್ಗ ಸಿಕ್ಕರೆ ಸ್ವರ್ಗದಲ್ಲಿರ್ತಾನೆ, ಆಮೇಲೆ ಮತ್ತೆ ಭೂಮಿಗೆ ಬರ್ತಾನೆ. ತಂದೆ ತಾಯಿಗಳ ಸೇವೆ ಚೆನ್ನಾಗಿ ಮಾಡಿ, ಸಮಾಜ ಸೇವೆ ಚೆನ್ನಾಗಿ ಮಾಡಿ, ಅದಕ್ಕಿಂತ ಚೆನ್ನಾಗಿ ಗುರುಗಳ ಸೇವೆ ಮಾಡಿ. ಗುರುಗಳ ಸೇವೆ ಮಾಡಿದ್ರೆ ಜ್ಞಾನ ಸಿಗುತ್ತೆ, ಒಳ್ಳೆ ಮೋಕ್ಷಕ್ಕೆ ಕಾರಣ ಆಗುತ್ತೆ, ಅದು ಬಿಡಬಾರ್ದು. ಒಳ್ಳೆ ಗುರುಗಳು ಸಿಗೋದು ಕಷ್ಟ, ಸಿಕ್ಕಾಗ ಅವರ ಸೇವೆಯನ್ನು ಚೆನ್ನಾಗಿ ಮಾಡಬೇಕು, ಮಾಡಿ ಅವರ ಅನುಗ್ರಹವನ್ನು ಪಡೆಯಬೇಕು. ಅದಕ್ಕೆ ಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ ಅಂದರೆ, ಅವನು ಕಶ್ಯಪ ಗೋತ್ರದಲ್ಲಿ ಇರತಕ್ಕಂಥ ಸಾಂದೀಪಿನಿ ಗುರುಗಳೇನಿದ್ದಾರೆ ಅವ್ರ ಹತ್ರ ಹೋಗ್ತಾನೆ. ಅವ್ರ ಹತ್ರ ಹೋಗಿ ಏನಂದರೆ, ಒಳ್ಳೆ ಒಂದು ಆ ಬ್ರಹ್ಮಚರ್ಯದಲ್ಲಿ ಇದ್ದು ಏನು ಮಾಡ್ತಾನಂದರೆ, ಅವರಿಂದ ಎಲ್ಲ ವಿದ್ಯೆಯನ್ನು ಕೂಡ ಇವನು ಕಲಿತಾ ಇರ್ತಕ್ಕಂಥವನಾಗ್ತಾನೆ. ಸಾಂದೀಪಿನಿ ಗುರುಗಳು ತಮಗೆ ತಿಳಿದ ಎಲ್ಲ ವಿದ್ಯೆಯನ್ನು ಕೂಡ ಆ ಕೃಷ್ಣ ಪರಮಾತ್ಮನಿಗೆ ಲೋಕದೃಷ್ಟಿಯಿಂದ ಹೇಳ್ತಾ ಇದ್ದಾರಂತೆ. ಇದು ಮೋಕ್ಷಕ್ಕೆ ಕಾರಣವಾದ್ದು, ಇಂಥ ವಿದ್ಯೆಯನ್ನು ಬಿಡಬಾರದು, ಅದನ್ನು ಕಲಿತಾ ಇದ್ದಾರಂತೆ. ಗುರುಗಳು ಪಾಠ ಹೇಳಿಕೊಡ್ತಾ ಇದ್ದಾರೆ, ಕೃಷ್ಣನಿಗೆ ಸಂತೋಷ ಆಗ್ತಾ ಇದೆ. ಯಾವುದೋ ಶಾಲಾ ಕಾಲೇಜುಗಳಲ್ಲಿ ವಿದ್ಯೆ ಅಂತ ಕಲಿತಾರೆ, ಫಸ್ಟ್ ಫೀಸ್ ಕಟ್ಬಿಡು, ಆಮೇಲೆ ಆದರೆ ಬಾ, ಇಲ್ಲದೇ ಇದ್ದರೆ ಬೇಡ ಅಂತಾರೆ ಅಲ್ವಾ. ಇದು ಶಾಸ್ತ್ರೀಯ ವಿದ್ಯೆ ಆ ಥರ ಅಲ್ಲ ನೋಡಿ. ನಾವು ಗುರುಗಳ ಹತ್ರ ಪಾಠಕ್ಕೆ ಹೋಗ್ತೀವಿ, ಇನ್ನೇನೋ ಕೇಳ್ತೇವೆ, ಅವ್ರು ಯಾವತ್ತಾದರೂ ಹೇಳ್ತೀಯ ಫಸ್ಟ್ ದಕ್ಷಿಣೆ ಕಟ್ಬಿಡು ಅಂತಾರ, ನೀ ಸರಿಯಾಗಿ ಬಾಪ ಅಷ್ಟೇ ಸಾಕು ಅಂತಂತಾರೆ ಅಲ್ವಾ. ಇನ್ನೇನು ಕೇಳಲ್ಲ. ಇದು ವೈದಿಕ ವಿದ್ಯೆಗಿರೋ ಮಹತ್ವ. ಮೊದಲು ನೀನು ವಿದ್ಯೆ ಕಲ್ತ್ಬಿಡು, ಆಮೇಲೆ ತೋಚಿದ್ರೆ ಕೊಡು, ಇಲ್ಲದೇ ಇದ್ರೆ ತೋಚದೇ ಇದ್ದರೆ ಕೊಡಬೇಡ. ಅಷ್ಟೇ ಅಲ್ಲ, ನಾವೇ ನಿಮಗೆ ಕೊಡ್ತೀವಿ ಅಂತಾರೆ ಗುರುಗಳು. ಅವ್ರ ಶಿಷ್ಯರಿಗೆ ಮಂಗಳ ಮಾಡಿದ್ರೆ ಅವರೇ ಕೊಡ್ತಾರೆ, ಶಾಲೊತ್ಸಿ ಅದು ಮಾಡಿ ಇದು ಮಾಡಿ, ಚಿನ್ನದ ತುಳಸಿ ಮಣಿಯಂತೆ ಅದಂತೆ ಗುರುಗಳೇ ಕೊಡ್ತಾರೆ. ಜಗತ್ತಲ್ಲಿ ಯಾವ ವಿದ್ಯೆಯಲ್ಲಿ ಗುರುಗಳು ಶಿಷ್ಯನ ಕೊಡೋದುಂಟು? ಇಲ್ಲ. ಅಧ್ಯಾತ್ಮ ವಿದ್ಯಾ ವಿದ್ಯಾನ. ಅದರಿಂದ ಆ ಗುರುಗಳು ಏನೂ ಕೇಳಲಿಲ್ಲ, ಇವನು ಅವ್ರ ಹತ್ರ ಹೋದ, ಎಲ್ಲ ವಿದ್ಯೆಗಳನ್ನು ಕೂಡ ಕಲಿತ. 64 ದಿನಗಳಲ್ಲಿ 64 ವಿದ್ಯೆ ಏನಿದೆ ಆ ವಿದ್ಯೆಯನ್ನು ಕಲ್ತಿದ್ದಾಯಿತು. ಆಮೇಲೆ ಗುರುಗಳಿಗೆ ನಮಸ್ಕಾರ ಮಾಡ್ದ, ಗುರುಗಳೇ ತಮ್ಮಿಂದ ವಿದ್ಯೆ ಎಲ್ಲ ಕಲ್ತಿದ್ದೇನೆ, ಅದು ಗುರುಗಳಿಂದ ಕಲಿತ ವಿದ್ಯೆಯೇ ವಿದ್ಯೆ, ನಾನು ಕಲ್ತಿದ್ದೇನೆ ಅಂದ. ಗುರುಗಳು ಆಯ್ತಪ್ಪ ಅಂದರು ಸಾಂದೀಪಿನಿಗಳು. ತಕ್ಷಣ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಸ್ವಾಮಿ ವಿದ್ಯೆ ಕಲಿತರೆ ಸಾರ್ಥಕ ಅಲ್ಲ, ಗುರುಗಳಿಗೆ ಏನಾದರೂ ದಕ್ಷಿಣೆ ಕೊಡಬೇಕು ಅಂತಿದೆ, ಅದು ಸಂಕೇತ. ನೀವು ಕೊಟ್ಟದ್ದು ಗೌರವವಾದ ವಸ್ತು ಅನ್ನೋದಕ್ಕೆ ಸಂಕೇತವಾಗಿ ಅದು ಏನಂತ ಹೇಳಿದ್ರೆ ಆ ದಕ್ಷಿಣೆಯನ್ನು ಕೊಡಬೇಕು ಅಂತ. ಸ್ವಾಮಿ ಏನಾದರೂ ಕೇಳಿ, ನಾನು ದಕ್ಷಿಣೆಯನ್ನು ಕೊಡ್ತೇನೆ ಅಂತಂದ್ರಂತೆ. ಅಂದಾಗ ಗುರುಗಳು ತಾವು ಕೇಳಿದ್ರೆ ಸ್ವಲ್ಪ ತಪ್ಪಾಗತ್ತೆ ಅಂದ್ಬಿಟ್ಟು ನಮ್ಮ ಪತ್ನಿನ ಕೇಳು ಅಂದ್ರಂತೆ. ಅದು ಇವ್ರು ನೇರ ಕೇಳಿಬಿಟ್ರೆ, ಓ ಇದೇ ಲೆಕ್ಕ ಹಾಕ್ಕೊಂಡಿದ್ರೇನು ಅಂತೇನೋ ಮನಸ್ಸಲ್ಲಿ ಯಾರಿಗೋ ಬಂದುಬಿಡುತ್ತೆ ಬೇರೆಯವರಿಗೆ, ಅದಕ್ಕೋಸ್ಕರ ಪತ್ನಿಯನ್ನು ಕೇಳು ಅಂದ್ರಂತೆ. ಆ ಪತ್ನಿ ಗಂಡನ್ನು ನೋಡ್ಬಿಟ್ಟು, ನಾ ಕೇಳಲ್ಲ ಅಂದ್ರಂತೆ, ನಿಂಗೆ ಇಷ್ಟ ಇದೆ ಕೇಳು, ಕೃಷ್ಣನ ಹತ್ರ ಕೇಳು ಪರವಾಗಿಲ್ಲ ಅಂದ್ರಂತೆ. ಆಗ ಅವರು ಕೇಳ್ತಾರೆ, ಕೃಷ್ಣ
ಪಾಠದಲ್ಲೆಲ್ಲ ಹೇಳಿಕೊಟ್ಟಿದ್ದು ಲೌಕಿಕ ವಸ್ತು ಕೇಳಬಾರ್ದು ಅಂತ ಅಲ್ವಾ. ಜಗತ್ತು ನಶ್ವರ, ಅದೆಲ್ಲ ಹೊಟ್ಟೋಗುತ್ತೆ, ಯಾವುದು ಪರ್ಮನೆಂಟ್ ಅಲ್ಲ ಅಂತ. ಆದರೆ ನಾನು ಕೇಳ್ತಾ ಇರೋದು ನೋಡಿದ್ರೆ ಲೌಕಿಕವಾದ್ದನ್ನೇ ಕೇಳ್ತಾ ಇದ್ದೀನಿ. ಪಾಠ ಹೇಳಿಕೊಟ್ಟು ಗುರುಗಳಿಗೆ ಜ್ಞಾಪಕ ಇಲ್ಲ ಅಂತ ಅನ್ನಬಾರ್ದು. ಕೃಷ್ಣ, ನನ್ನ ಮನಸ್ಸಲ್ಲಿ ಒಂದು ಕೊರಗು ಬಂದುಬಿಟ್ಟಿದೆ. ಅದು ಸಮುದ್ರ ಸ್ನಾನಕ್ಕೆ ಅಂತ ನನ್ನ ಮಗನ ಜೊತೆ ನಾನು ಹೋಗಿದ್ದಾಗ ಸಮುದ್ರ ಸ್ನಾನದಲ್ಲಿ ನನ್ನ ಮಗ ಸತ್ತೋಗ್ಬಿಟ್ಟಿದ್ದಾನೆ. ಅವನು ದುರ್ಮರಣದಲ್ಲಿ ಸತ್ತೋಗ್ಬಿಟ್ನಲ್ಲ, ನನ್ನ ಮಗನಿಗೆ ಅಂದರೆ ನನ್ನ ಹಿಂದೆ ಬಿದ್ದವನಿಗೆ ನರಕ ಆಗ್ಬಿಡುತ್ತಲ್ಲ, ಅಯ್ಯೋ ದುರ್ಮರಣ ಆಗೋಯ್ತಲ್ಲ ಅನ್ನೋ ಒಂದು ಕೊರಗು ನನ್ನನ್ನು ಸದಾ ಚುಚ್ತಾ ಇದೆ. ಅದು ಹೇಳ್ತಾರೆ, ಪುತ್ರ ಶೋಕೋ ನಿರಂತರ. ಉಳಿದದ್ದಾದರೆ ಮರೆತು ಬಿಡ್ಬೋದು. ಆ ಮಗ ಯಾವನಾದರೂ ಸತ್ತೋದ್ರೆ ಅಷ್ಟು ವಯಸ್ಸಿನವ್ರು ನೋಡ್ತಾ ಇದ್ದಾಗೆಲ್ಲ ನನ್ನ ಮಗ ಈಗ ಹಿಂಗೆ ಇಷ್ಟು ವರ್ಷನೇ ಇರ್ತಾ ಇದ್ದ ಅಂತ ಕಾಣ್ತೀವಿ. ಯಾರ್ದೋ ಮದುವೆಗೆ ಹೋದ್ರೆ ಅನ್ಸುತ್ತೆ, ನನ್ನ ಮಗನೂ ಇದ್ದಿದ್ರೆ ಅವನಿಗೂ ಇಷ್ಟೊತ್ತಿಗೆ ಮದುವೆ ಆಗ್ತಾ ಇತ್ತು ಅಂತ ಇಂಥ ಚಿಂತನೆಗಳು ಬರ್ತಾನೆ ಇರುತ್ತೆ. ಅದು ಪುತ್ರ ಶೋಕ ನಿರಂತರ. ಇವ್ರಿಗೆ ನನ್ನ ಮಗನಿಗೆ ದುರ್ಮರಣ ಆಗೋಯ್ತಲ್ಲ, ಅದು ಪರಿಹಾರ ಆಗಬೇಕು ಅಂತ. ಅದು ಪರಿಹಾರ ಆಗೋಗಿದೆಯಂತೆ, ಗೊತ್ತಿಲ್ಲ, ಅದು ಪರಿಹಾರ ಆಗೋಗ್ಬಿಟ್ಟಿದೆಯಂತೆ. ಯಾಕೆ ಅಂದರೆ ಯಾವಾಗ ಕೃಷ್ಣ ಬಲರಾಮರು ಪಾಠಕ್ಕೆ ಅಂತ ಬಂದು ಕೂತ್ಕೊಂಡ್ರೋ ಅವಾಗಲೇ ವಂಶಾಭಿವೃದ್ಧಿ ರಸ್ತು ಅಂತ ಇಡೀ ವಂಶದಲ್ಲಿ ಆಗಿದ್ದ ದುರ್ಮರಣಗಳ ದೋಷ ಎಲ್ಲ ಪರಿಹಾರ ಆಗಿಬಿಟ್ಟಿದೆಯಂತೆ. ಅದು ಭಗವಂತ ಬಾಯ್ಬಿಟ್ಟು ಹೇಳಿಲ್ಲ, ಗುರುಗಳು ತಿಳ್ಕೊಂಡಿಲ್ಲ. ಅವರು ಪಾಠಕ್ಕೆ ಬಂದು ಕೂತಾಗಲೇ ದೋಷ ಪರಿಹಾರ ಆಗಿಬಿಟ್ಟಿದೆ. ಅವ್ರಿಗೇನೆಂದರೆ ಇಲ್ಲ, ನನ್ನ ಮಗ ಸತ್ತೋಗಿದ್ದಾನೆ, ಅವನು ನೀ ತಗೊಂಡು ಬಾ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಸರ್ವೋತ್ತಮ ಇವನು ಮಾತ್ರ ತರಬಲ್ಲ, ಉಳಿದವ್ರಿಗೆ ತರಕ್ಕೆ ಸಾಧ್ಯ ಇಲ್ಲ, ಅದು ತಂದೇ ತರ್ತಾನೆ ಅನ್ನೋ ವಿಶ್ವಾಸ. ಅದಕ್ಕೆ ನೀ ತೆಗೆದುಕೊಂಡು ಬಾ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ತಾರೆ ಅಂದರೆ ಆ ನೆಪದಿಂದ ನನ್ನ ಮಗನೂ ಕೃಷ್ಣನ್ ನೋಡಲಿ ಅಲ್ವಾ. ತಗೊಂಬ ಅಂದರೆ ಹೇಳ್ಕೊಂಡು ಬರ್ತಾನೆ, ಹೇಳ್ಕೊಂಡು ಬಂದಾಗ ಕೃಷ್ಣನ ದರ್ಶನ ಆಗುತ್ತೆ, ಅವನೂ ನೋಡಲಿ. ದೊಡ್ಡವ್ರ ಆಸೆ ಏನಿರುತ್ತೆ, ಯಾರೋ ಬ್ರಹ್ಮೋತ್ಸವಕ್ಕೆ ಹೋಗೋರು, ಅವ್ರ ಆಸೆ ಇವ್ರ ಆಸೆ ಏನಿರುತ್ತೆ, ನಾನೇನೋ ಬಂದುಬಿಟ್ಟೆ, ನೆಕ್ಸ್ಟ್ ಟೈಮ್ ನಮ್ಮನೆಯವರು ಬರಬೇಕು, ಅಯ್ಯೋ ಮಕ್ಕಳನ್ನೂ ಕರ್ಕೊಂಡು ಬರಬೇಕು, ಅಯ್ಯೋ ಅವ್ರುಗಳು ಬರೋಕ್ಕಾಗ್ತಿರ, ಬರೀ ನಾನೇ ಹೋಗ್ತಾ ಇದ್ದೀನಲ್ಲ ಅನಿಸತ್ತೆ. ಅದಕ್ಕೆ ಅಸ್ಯ ಯಜಮಾನಸ್ಯ ಸಕುಟುಂಬಸ್ಯ ಸಪರಿವಾರಸ್ಯ ಅಂತ ನೋಡಿ, ಎಲ್ರಿಗೂ ಒಳ್ಳೆಯದಾಗಲಿ, ನನ್ನ ಹಿಂದೆ ಬಿದ್ದವ್ರಿಗೂ ಒಳ್ಳೆಯದಾಗಲಿ. ಗುರುಗಳ ಚಿಂತನೆ ಈ ಥರ. ಕೃಷ್ಣ ಅಂದ, ನಾನು ನಿಮಗೆ ಮಾತ್ರ ಒಳ್ಳೆಯವನು ಮಾಡೋನಲ್ಲ, ಇಡೀ ನಿಮ್ಮ ಕುಟುಂಬಕ್ಕೆ ಒಳ್ಳೆಯವನು ಮಾಡೋನು, ತರ್ತೀನಿ ಬಿಡಿ ಅಂದ. ಸರಿ, ಸಮುದ್ರಕ್ಕೆ ಹೋದ. ಸಮುದ್ರಕ್ಕೆ ಹೋಗಿ ವರುಣದೇವರನ್ನ ಕೇಳಿದ, ನಮ್ಮ ಗುರುಪುತ್ರ ಇಲ್ಲಿ ಸ್ನಾನ ಮಾಡಕ್ಕೆ ಬಂದಿದ್ದ, ಎಲ್ಲಿ ಅವನು ಅಂದ. ಇಲ್ಲ ಸ್ವಾಮಿ, ನನಗದು ಗೊತ್ತಿಲ್ಲ, ಇಲ್ಲಿ ಪಂಚಜನ ಅನ್ನೋ ದೈತ್ಯ ಇದ್ದಾನೆ, ಅವನು ಇಂಥದ್ದೆಲ್ಲ ಚೇಷ್ಟೆಗಳನ್ನು ಮಾಡ್ತಾ ಇರ್ತಾನೆ ಅಂತ ನಾನು ಕೇಳಿದ್ದೀನಿ, ನನಗೆ ಗೊತ್ತಿಲ್ಲ ಅಂದ್ಬಿಟ್ಟ. ಅಲ್ಲ, ಕೃಷ್ಣನಿಗೆ ಗೊತ್ತಿಲ್ಲದೆ ಇರುತ್ತ, ನೇರ ಪಂಚಜನನ ಹತ್ರನೇ ಹೋಗ್ಬೋದಾಗಿತ್ತು. ಅದು ಕನ್ಸರ್ನ್ಡ್ ಅಥಾರಿಟೀಸ್ ಏನಿದ್ದಾರೆ ಅವ್ರನ್ನ ಯಾತಕ್ಕೆ ನಿಯಮನ ಮಾಡಿರ್ತಾರೋ ಅದರ ಮೂಲಕನೇ ಇದು ಮಾಡಬೇಕು, ಅದಕ್ಕಾಯಿತು ಅಂದ. ಸರಿ, ಅವನ ಹತ್ರ ಹೋದ, ಆ ಪಂಚಜನ ಸಂಹಾರ ಮಾಡ್ದ, ಅಲ್ಲಿ ಗುರುಪುತ್ರ ಸಿಗಲಿಲ್ಲ, ಅವನು ಯಮಲೋಕಕ್ಕೆ ಹೋಗಿದ್ದಾನೆ ಅಂತ ಗೊತ್ತಾಯಿತು. ನೇರ ಯಮಲೋಕಕ್ಕೆ ಹೋದ ಕೃಷ್ಣ ಪರಮಾತ್ಮ. ಯಾರ ಕೈಲಾದರೂ ಸಾಧ್ಯನ? ಇನ್ನೊಬ್ಬರು ಕೆಲಸಕ್ಕೆ ಯಾರಾದರೂ ಹೋಗ್ತಾರಾ? ತಮ್ಮ ಕೆಲಸಕ್ಕೆ ಅಂತ ಹೋಗ್ತಾರೆ, ಕರ್ಮ ಫಲವಾಗಿ ಹೋಗ್ತಾರೆ. ನೇರ ಹೋಗ್ಬಿಟ್ಟ ಯಮನ ಹತ್ರ. ಯಮನ ಹತ್ರ ಹೋಗ್ಬಿಟ್ಟು ನನ್ನ ಗುರುಪುತ್ರನ ಕೊಡು ಅಂತ ಹೇಳಬೇಕು. ಅದು ಕೆಲವು ಸತಿ ಅಂಥದ್ದರಲ್ಲೇ ಇರ್ತಾ ನೋಡಿ, ಹೊರಟಿರ್ತಾರೆ ಈ ಪೊಲೀಸ್ನವರು ಮೊದಲಾದವರೆಲ್ಲ ಕ್ರಿಮಿನಲ್ಗಳ ಜೊತೆಯೇ ವ್ಯವಹಾರ ಮಾಡ್ತಿರ್ತಾರಲ್ಲ, ಅವ್ರ ಭಾಷೆನೇ ಹೊರಟಿರುತ್ತೆ. ಯಾವುದೋ ಮಗು ತಪ್ಪಿಸ್ಕೊಂಡಿದೆ ಅಂತ ಹೇಳಬೇಕಾದ್ರೆ ಹೊರಟಿರೋ, ಅದು ಯಾವುದೋ ಮಗು ತಪ್ಪಿಸ್ಕೊಂಡಿದೆ, ಹುಡುಕೋದಾದರೆ ಹುಡುಕಿ ಅಂತ ಹೊರಟು ಭಾಷೆಯಲ್ಲೇ ಹೇಳ್ತಿರ್ತಾರೆ. ಅದನ್ನು ಮೃದುವಾದ ಭಾಷೆಯಲ್ಲಿ ಹೇಳಲ್ಲ, ಅದು ಹಂಗಿರುತ್ತದು. ಅದಕ್ಕೆ ಕೃಷ್ಣ, ನಾನು ಕೇಳ್ತಾ ಇರೋದಲ್ಲ, ಡಿಮ್ಯಾಂಡ್ ಮಾಡ್ತಾ ಇರೋದು ಅಂತ ಗೊತ್ತಾಗಲಿ ಅಂತ ಪಾಂಚಜನ್ಯ ಶಂಖವನ್ನು ಊದ್ತಾ ಇದ್ದಾನಂತೆ. ಆ ಪಂಚಜನ ಕತೆ ಹೇಗೆ ಮುಗಿಸಿದ್ದೀನೋ ನಿನ್ನ ಕತೆನೂ ಹಾಗೆ ಮುಗಿಸ್ತೀನಿ, ಇಲ್ಲ ಅಂದರೆ ಗುರುಪುತ್ರನ ಕೊಡು ಅಂತ ಹೇಳೋ ಹಾಗೆ ಜೋರಾಗಿ ಶಂಖ ಊದ್ತಾ ಇದ್ದಾನಂತೆ. ಯಮ ಜ್ಞಾನಿ, ಅವನ ಅಜ್ಞಾನಿ ಅಲ್ಲ, ಅವನಿಗೆ ಗೊತ್ತು ಕೃಷ್ಣ ಪರಮಾತ್ಮ ಯಾರು ಅಂತ ಗೊತ್ತು. ಅದರಿಂದ ಓಡಿ ಬಂದ, ಕೃಷ್ಣ ಪರಮಾತ್ಮಗೆ ನಮಸ್ಕಾರ ಮಾಡ್ದ. ಸ್ವಾಮಿ, ತಾವು ಬಂದಿದ್ದ ಸಂತೋಷ ಏನು ಹೇಳಿ ಅಂದ. ಅದಕ್ಕೆ ಈ ನನ್ನ ಗುರುಪುತ್ರನ ಇಲ್ಲಿಗೆ ಬಂದಿದ್ದಾನೆ, ಅವನು ವಾಪಸ್ ಕಳಿಸು ಅಂದ. ಅದಕ್ಕೆ ಯಮ ಹೇಳ್ತಾನೆ, ಸ್ವಾಮಿ ಇದು ಒನ್ ವೇ, ಹಿಂಗೆ ಬರ್ತಾ ಇರ್ತಾರೆ, ಬಂದವ್ರು ವಾಪಸ್ ಕಳ್ಸೋಕ್ಕಾಗಲ್ಲ. ಇಲ್ಲದೇ 5 ನಿಮಿಷ ನರಕ ಒಪ್ಪಿಬಿಟ್ಟು ಬಂದುಬಿಟ್ಟು 60 ವರ್ಷ ಶಾಂತಿ ಇದೆ, ನಾವು ವಾಪಸ್ ಬರ್ತೀನಿ ಇನ್ನೊಂದು 5 ನಿಮಿಷ ಅಂತ ಯಾರು ಭೂಮಿಗೆ ಬಂದುಬಿಟ್ರೆ ಆಗತ್ತಾ? ಹೋದವ್ರು ಹೋದಾಗೆ ಅಂತಾನೆ, ಒನ್ ವೇ, ನಿಯಮದ ಪ್ರಕಾರ ಕಳಿಸೋ ಹಾಗಿಲ್ಲ, ಅದರಿಂದ ಅವ್ರು ಪ್ರೇತ ರೂಪದಲ್ಲಿದ್ದಾನೆ, ಕಳಿಸಲ್ಲ. ಕೃಷ್ಣ ಅಂತಾನೆ, ಕಳಿಸೋದಾದರೆ ಕಳಿಸು, ಇಲ್ಲಾಂದರೆ ಡಿಸ್ಮಿಸ್ ಮಾಡಿಬಿಟ್ಟು ಬೇರೆ ಅವನ್ನ ಯಮನನ್ನಾಗಿ ಮಾಡ್ತೀನಿ ಅಂತ. ಅವನಿಲ್ಲ ಸ್ವಾಮಿ ಕಳಿಸ್ತೀನಿ ಅಂದ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಯಮ ಹೇಳೋದು ಇಲ್ಲ ಸ್ವಾಮಿ, ಅವನ ಕರ್ಮ ಆಗಿದೆ ಅದಕ್ಕೆ ಸತ್ತ, ಅದನ್ನು ಬಿಟ್ಬಿಟ್ಟು ನಮ್ಮ ಗುರುಗಳ ಪುತ್ರ, ನಮ್ಮ ಚಿಕ್ಕಪ್ಪನ ಮಗ, ನಮ್ಮ ದೊಡ್ಡಪ್ಪನ ಮಗ, ಆದ್ದರಿಂದ ಕಳಿಸು ಅಂದರೆ ಯಮಲೋಕದಲ್ಲಿ ರಿಲೇಷನ್ಶಿಪ್ ನಡೆಯಲ್ಲ. ಕೃಷ್ಣ ಹೇಳ್ತಾನೆ,
ಗುರುಪುತ್ರನ ಕರ್ಮದ ಪ್ರಕಾರ ಅವನು ಮತ್ತೆ ತಂದೆ ತಾಯಿಗಳನ್ನು ನೋಡಬೇಕು ಅಂತಾನೂ ಇದೆ. ಅವನು ಸಾಯ್ಬೇಕು ಅಂತ ಹೇಗಿತ್ತೋ ಹಾಗೆ ತಂದೆ ತಾಯಿಗಳನ್ನು ನೋಡಬೇಕು ಅನ್ನೋದು ಅವನ ಕರ್ಮದಲ್ಲಿದೆ. ಅದನ್ನು ತಿಳ್ಕೊಂಡಿದ್ದೀನಿ, ಅದಕ್ಕೆ ಕಳಿಸು ಅಂತಾನೆ. ಅದನ್ನ ಈಗ ಯಾರಿಗೋ ಅಕಾಲ ಮರಣ ಇದ್ದರೆ ನಾವು ದೇವತೆಗಳನ್ನೆಲ್ಲ ಪ್ರಾರ್ಥನೆ ಮಾಡಿ ಪುನಃ ಹಾವು ಕಚ್ಚಿದವನ್ನು ಬದುಕಿಸ್ಬೋದು. ಅವನು ಫುಲ್ ಮರಣ ಆಗಿಬಿಟ್ಟಿದ್ರೆ ಏನು ಸ್ತೋತ್ರ ಹೇಳ್ಕೊಂಡ್ರೂ ಕೂಡ ಏನು ಕೂಗಾಡ್ತಿದ್ದಾರ್ರಿ ಅಂತಾಗತ್ತೆ ವಿನಃ ಪ್ರಾಣ ಬರುತ್ತಾ. ಕೃಷ್ಣನಿಗೆ ಗೊತ್ತು ಇವನು ಕರ್ಮ ನಿಮಿತ್ತವಾಗಿ ಹೋಗಿದ್ದಾನೆ, ಮತ್ತೆ ಪುನಃ ವಾಪಸ್ ಬರೋ ಕರ್ಮ ಇದೆ ಗೊತ್ತು. ಅದಕ್ಕೆ ಏನು ಮಾಡ್ದ ಅಂದರೆ, ಸರಿ ಅವನ್ನ ಯಮ ಕೊಟ್ಟ, ಕರ್ಕೊಂಡು ಬಂದ. ಕರ್ಕೊಂಡು ಬಂದಾದಮೇಲೆ ಗುರುಗಳಿಗೆ ಒಪ್ಪಿಸಿಬಿಟ್ಟ, ಸ್ವಾಮಿ ತಾವು ಹೇಳಿದ್ರಲ್ಲ ತಮ್ಮ ಪುತ್ರನ್ನ ಕರ್ಕೊಂಬ ಅಂತ ಕರ್ಕೊಂಡು ಬಂದಿದ್ದೀನಿ ಇಂದ. ಗುರುಗಳಿಗೆ ಏನಾಯ್ತಂದ್ರೆ ಸಂತೋಷ ಆಯ್ತಂತೆ. ಅಭಿಪ್ರಾಯ ಏನಂದರೆ, ಜಗತ್ತಲ್ಲಿ ಯಾರಾದರೂ ಯಾವುದಾದ್ರೂ ವಿದ್ಯೆಯನ್ನು ಕಲ್ತು ಬಿಟ್ಟರೆ ಅದನ್ನು ನೀವು ಇನ್ನೊಬ್ಬರಿಗೆ ಹಂಚಿಬಿಡಿ, ನಿಮ್ಮ ವಂಶ ಉದ್ಧಾರ ಆಗುತ್ತೆ. ಏನೋ ಸಂಗೀತ ಕಲ್ತಿರ್ತೀರ, ನಿಮ್ಮ ತಲೆಮಾರಿಗೆ ಮುಗಿದೋಗಬಾರ್ದು, ಅದನ್ನು ಇನ್ನೊಬ್ಬರಿಗೆ ಕಲಿಸ್ಬಿಡಿ. ಏನೋ ದೇವರ ಸ್ತೋತ್ರ ಹೇಳುವಾಗ, ಭಜನೆ ಮಾಡುವಾಗ ತಾಳ ಕುಟ್ಟೋದು ಬರುತ್ತೆ ಅಂತ ಇಟ್ಕೊಳ್ಳಿ, ಅದನ್ನು ಇನ್ನೊಬ್ಬರಿಗೆ ಕಲಿಸಿ. ಇನ್ನೊಬ್ಬರಿಗೆ ಕಲಿಸದೆ ನೀವು ಹಾಗೇ ನಿಮ್ಮ ಜೊತೆ ಅದು ನಾಶ ಆಗಿಬಿಟ್ರೆ ವಂಶ ಅಭಿವೃದ್ಧಿ ಆಗಲ್ಲ. ದೊಡ್ಡ ದೊಡ್ಡ ಸಂಗೀತಗಾರರು ಕಣ್ಣನ್ನು ನೀರು ಹಾಕೋತಾ ಇರ್ತಾರೆ. ಏನ್ರಿ ಮನೆ ತುಂಬ ಪ್ರಶಸ್ತಿ ಇಟ್ಕೊಂಡಿದ್ದೀರಾ, ಯಾಕ್ರಿ ಕಣ್ಣನ್ನು ನೀರು ಹಾಕೋತೀರಾ ಅಂದರೆ, ಒಳ್ಳೆ ಶಿಷ್ಯ ಸಿಕ್ಕಿಲ್ಲ, ಅವನಿಗೆ ವಿದ್ಯೆ ಧಾರೆ ಎರೆದು ಬಿಟ್ಟರೆ ನನ್ನ ಜನ್ಮ ಸಾರ್ಥಕ ಆಗತ್ತೆ ಅಂತ ಹೇಳ್ತಿರ್ತಾರೆ. ಈ ಶ್ರೀಕಂಠನ್ ಮೊದಲಾದವರು ಯಾರೋ ಚೆನ್ನಾಗಿ ವಿದ್ಯೆ ಕಲಿತವರೆಲ್ಲ ವಿದ್ಯಾಭೂಷಣ್ಗೆ ಧಾರೆ ಎರೆದು ಅದೆಲ್ಲ ಮಾಡಿದ್ರಿಂದ ಅಂದ್ರೆ ಅದು ಓ ಇವ್ರ ಗುರುಗಳು ಯಾರು ಅಂದ್ರೆ ಅವರು ಅಂತೇನೋ ಹೇಳ್ತಾರೆ ಅಂದ್ರೆ ಅವ್ರ ಹೆಸರು ತಿರಸ್ತಾಯಿ ಆಗಿರುತ್ತೆ. ಯಾರು ಕಲಿತ ವಿದ್ಯೆಯನ್ನು ಇನ್ನೊಬ್ಬರಿಗೆ ಹಂಚ್ತಾರೋ ಅವ್ರ ವಂಶ ಅಭಿವೃದ್ಧಿ ಆಗುತ್ತೆ. ಅತ್ತು ಕೃಷ್ಣ ಏನು ಮಾಡ್ದ ಅವ್ರನ್ನ ತಂದ, ಸರಿಪ್ಪ ಅಂದರು. ಆಮೇಲೆ ಕೃಷ್ಣ ಹೇಳ್ತಾನೆ, ಗುರುಗಳೇ ಅಂದಾಗೆ ನಿಮ್ಮ ಕೆಲಸಕ್ಕೆ ಅಂತ ಹೋಗಿದ್ದೆ, ದಾರಿಯಲ್ಲಿ ವರುಣದೇವರು ಆ ಸಮುದ್ರ ಹತ್ರ ಹೋದಾಗ ನನಗೆ ನವರತ್ನಗಳನ್ನು ಕೊಟ್ಟು ನನಗೆ ಸನ್ಮಾನ ಮಾಡಿದ್ದಾರೆ, ಅದು ನಾನು ಇಟ್ಕೋಬಾರ್ದು. ಗುರುಗಳ ಕೆಲಸಕ್ಕೆ ಹೋದಾಗ ಏನೇನು ದಾರಿಯಲ್ಲಿ ಸಿಗುತ್ತೋ ಅದೆಲ್ಲ ಗುರುಗಳಿಗೆ ಒಪ್ಪಿಸ್ಬೇಕು, ಇದು ತಗೊಳ್ಳಿ ಅಂತ ನವರತ್ನದ ರಾಶಿಯನ್ನು ಗುರುಗಳಿಗೆ ಒಪ್ಪಿಸ್ತಾನೆ. ಯಾರಾದರೂ ಅದನ್ನು ಲೆಕ್ಕ ಹಾಕ್ತಾರಾ ಅಲ್ವಾ? ಗುರುಗಳೇನು ಹೇಳಿದ್ದಾರೆ ಒಪ್ಪಿಸು ಅಂತ, ಒಪ್ಪಿಸು ಅಷ್ಟೇ ಅಂದ್ಬಿಟ್ಟು ಅದನ್ನು ಮಾತ್ರ ಲೆಕ್ಕ ಹಾಕ್ತಾರಲ್ಲ. ಗುರು ಕಾರ್ಯಕ್ಕೆ ಅಂತ ಹೋದಾಗ ದಾರಿಲಿ ಏನೇನು ಸಿಗುತ್ತೋ ಅಪೂರ್ವವಾದ ವಸ್ತುಗಳು ಅದೆಲ್ಲ ಗುರುಗಳಿಗೆ ಸೇರಬೇಕು. ಯಾಕೆಂದರೆ ಇವನು ಗುರುಗಳ ಕಡೆಯವನು ಅಂತ ಸನ್ಮಾನ ಮಾಡಿರ್ತಾರೆ ಅಲ್ವಾ, ಆ ಎಲ್ಲ ಗುರುಗಳ ಅನುಗ್ರಹ ಅಂತೂ ಅದನ್ನು ಒಪ್ಪಿಸ್ತಾ ಅವರು ಸಂತೋಷ ಪಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಎಷ್ಟೋ ಸತಿ ಯಾರೋ ಸುಧಾಮಂಗಳ ಮಾಡ್ತಾರೆ, ಅದು ಮಾಡ್ತಾರೆ, ದೇವರಿಗೆ ಒಂದು ಚಿನ್ನ ಸರ ಅಂತ ಸಮರ್ಪಣೆ ಮಾಡ್ತಾರೆ. ನಾವು ಬಿಟ್ಟಿಲ್ಲ ರೀ, ಸ್ವಾಮಿಗಳೇನೋ ಕೊಟ್ಟರು ನಾವು ಸುಮ್ಮನೆ ಬಿಟ್ವ, ನಾವು ಒಂದು ಚಿನ್ನ ಸರ ದೇವರಿಗೆ ಕೊಟ್ಟವು ಅಂತೇನೋ ಈಕ್ವಲ್ ಮಾಡೋದು ಅಂತ ಹೇಳ್ಕೊಳ್ತಾರೆ ಅಲ್ಲ ಹೇಳ್ಕೊಳ್ತಾರೆ. ಅವರವ್ರು ಮೆತ್ತಿಗೆ ಹೇಳ್ಕೊತಾರೆ, ಮೈಕ್ ಮುಂದೆ ಹೇಳಲ್ಲ ಬಟ್ ಮೆತ್ತಿಗೆ ಹೇಳ್ಕೊತಾ ಇರ್ತಾರೆ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಗುರುಗಳೇ ನಾನು ಕೊಟ್ಟಿದ್ದೇನೂ ಅಲ್ಲ, ಇನ್ನೇನು ಮಾಡಬೇಕು ಅಂತ ಹೇಳಿ ನಾನು ಮಾಡ್ತೇನೆ ಅಂತ ಕೈ ಮುಕ್ಕೊಂಡು ನಿಂತ್ಕೊಂಡಿದ್ದಾನೆ. ಅದಕ್ಕೆ ಗುರುಗಳು ಹೇಳ್ತಾರೆ, ಏನು ಬೇಡಪ್ಪ, ನಿಮ್ಮಿಂದ ಇಡೀ ಲೋಕ ಪವಿತ್ರ ಆಗತ್ತೆ, ನಿಮ್ಮ ಮನೆಗೆ ಹೋಗಿ, ನನಗೆ ಪೂರ ತೃಪ್ತಿಯಾಗಿದೆ ಅಂತಾರೆ. ಇಷ್ಟಂದ ಮೇಲೆ ಅವನು ಮನೆಗೆ ಹೋಗಿದ್ದಾನೆ. ರಾಮಕೃಷ್ಣರು ಅಲ್ಲಿಗೆ ಹೋಗ್ತಾ ಇರ್ತಕ್ಕಂಥವರಾಗಿದ್ದಾರೆ. ಆಮೇಲೆ ಕೃಷ್ಣ ಪರಮಾತ್ಮ ನೋಡ್ದ, ನೋಡಿಬಿಟ್ಟು ಆ ಉದ್ದವನಿಗೆ ಹೇಳ್ತಕ್ಕಂಥವನಾಗ್ತಾನೆ, ಕೃಷ್ಣ ನನ್ನ ಹಿಂದೆ ಬಿದ್ದೋರು ಯಾರನ್ನು ನಾನು ಅನಾಥರನ್ನಾಗಿ ಬಿಡಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ನಾವು ನಮ್ಮ ಕೆಲಸ ಅಂತ ಲೆಕ್ಕ ಹಾಕೊಂಡ್ಬಿಡ್ತೇವಲ್ವಾ, ವ್ಯಾಸರಾಜ ಆರಾಧನೆ, ವಾದಿರಾಜ ಆರಾಧನೆ ಅಂದರೆ ಸರಸರ ಹೋಗ್ತಾ ಇರ್ತೀವಿ. ಯಾರಾದರೂ ನಮ್ಮ ಹಿಂದೆ ಬಂದುಬಿಟ್ರೆ ಅವ್ರಿಗಿಂತ ಫಾಸ್ಟಾಗಿ ಕೊಟ್ಟೋಗ್ತೀವಿ, ಅವ್ರು ಸ್ವಲ್ಪ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತಾರೆ, ನಾವು ನಿಂತ್ಕೊಂಡ್ಬಿಡೋಣ, ಕಡೆಗೆ ನಮಗೆ ಸೆಕೆಂಡ್ ಪಂಕ್ತಿ ಆಗ್ಬಿಡೋಣ, ಅವ್ರಿಗೆ ಫಸ್ಟ್ ಪಂಕ್ತಿ ಆಗ್ಬಿಡೋಣ ಅಲ್ವಾ. ಆದ್ದರಿಂದ ನಾವೇನು ಲೆಕ್ಕ ಹಾಕ್ತೀವಿ, ನಾವು ಫಸ್ಟ್ ಹೊಟ್ಟೋಗ್ಬೇಕು. ಎಲ್ಲಿಗೆ ಹೋಗ್ತಾ ಇದ್ದೀರಿ ಆರಾಧನೆಗೆ ಅಂದರೆ, ಇಲ್ಲ ರೀ ಸುಮ್ಮನೆ ಹಿಂಗೆ ಹೋಗ್ತಾ ಇದ್ದೀನಿ ಅಷ್ಟೇ ಅಂದ್ಬಿಡ್ತೀವಿ. ಅವರು ನಮ್ಮ ಜೊತೆ ಬಂದ್ಬಿಟ್ಟು ನಮಗೆಲ್ಲ ತಪ್ಪೋಗ್ಬಿಟ್ರೆ ಅಲ್ವಾ. ಅಲ್ಲ ಎಷ್ಟು ಲೆಕ್ಕ ಹಾಕ್ತೀವಿ ನಾವು, ಏನು ನಮ್ಮ ಹಿಂದೆ ಬಿದ್ದೋರನ್ನ ಯಾವತ್ತೂ ಅನಾಥರನ್ನಾಗಿ ಮಾಡಬಾರ್ದು. ನಮಗೇನೇನು ಇದೆಯೋ ಅದನ್ನೆಲ್ಲ ನಮ್ಮ ಹಿಂದೆ ಬಂದವ್ರಿಗೂ ಅನುಕೂಲ ಹಾಗೆ ಮಾಡಬೇಕು. ತನ್ನ ತಂದೆ ತಾಯಿಗಳಿಗೆ ಅನುಕೂಲ ಮಾಡ್ದ, ತನ್ನ ಹಿಂದೆ ಬಿದ್ದ ಗೋಪಾಲಕರು ಅವರಿಗೆಲ್ಲ ಏನು ಮಾಡ್ದ ಅಂದರೆ ಅವರಿಗೆ ಸಿಗಬೇಕಾದ ವಸ್ತುಗಳನ್ನು ಸಿಕ್ಕಿ ಗೌರವವನ್ನು ಕೊಟ್ಟ, ತನ್ನ ಗುರುಗಳು ಅವರಿಗೆ ಗುರುಪುತ್ರನನ್ನು ಕೊಟ್ಟ. ಆಮೇಲೆ ಕೃಷ್ಣ ಪರಮಾತ್ಮನಿಗೆ ಅನ್ನಿಸ್ತಂತೆ, ನನ್ನ ಜೊತೆ ಆಟವನ್ನೆಲ್ಲ ಆಡ್ತಾ ಇದ್ದ ಗೋಪಿಕಾಸ್ತ್ರೀಯರಿದ್ದಾರೆ, ಅವ್ರನ್ನ ನೆನೆಸ್ಕೋತಾ ಇರ್ತಾರೆ, ಅವ್ರು ಅನ್ಕೊಂಬಿಡಬಾರ್ದು ಈ ಕೃಷ್ಣ ಪರಮಾತ್ಮ ನಗರಕ್ಕೆ ಕೊಟ್ಟೋದ, ಅಲ್ಲಿ ನಗರದ ಸ್ತ್ರೀಯರ ಜೊತೆ ಹಾಯಾಗಿದ್ದು ಬಿಟ್ಟಿದ್ದಾನೆ,
ನಮ್ಮನ್ನು ಮರೆತು ಬಿಟ್ಟಿದ್ದಾನೆ, ಇನ್ನು ನಮ್ಮ ಕಡೆ ಅವನ ಕೈ ಬಿಟ್ಟಾಗೆ ಲೆಕ್ಕ ಅಂತ ಅವ್ರು ಅಂದ್ಕೋಬಾರ್ದು. ಯಾರು ನಮ್ಮನ್ನು ಚಿಂತನೆ ಮಾಡ್ತಾರೋ ನಾವು ಅವರ ಹಿತವನ್ನು ಚಿಂತನೆ ಮಾಡಬೇಕು ಅಂದ್ಬಿಟ್ಟು ಕೃಷ್ಣ ಪರಮಾತ್ಮ ಹೇಳ್ತಾನೆ, ಉದ್ದವ ನೀನು ಹೋಗಿಬಿಟ್ಟು ಆ ಗೋಕುಲದಲ್ಲಿ ವೃಂದಾವನದಲ್ಲೆಲ್ಲ ಏನು ಆ ಸ್ತ್ರೀಯರು ಇರ್ತಕ್ಕಂಥವರಾಗಿದ್ದಾರೆ ಅವರುಗಳಿಗೆಲ್ಲ ನಾನು ಅವ್ರನ್ನ ಬರ್ತೇನೆ, ನಾನು ಅವ್ರನ್ನ ನೋಡ್ತೇನೆ, ಆದರೆ ಈಗಲ್ಲ, ಆದರೆ ನಾನು ಅವರ ಸ್ಮರಣೆನ ಮಾಡ್ತಾ ಇದ್ದೇನೆ, ಅವರ ನೆನಪಿದೆ ನನಗೆ ಅಂತ ಹೋಗಿ ಹೇಳು ಅಂದಾಗ ಉದ್ದವ ಹಾಗೆ ವೇಗವಾಗಿ ಆ ಗೋಕುಲಕ್ಕೆ ಬರ್ತಕ್ಕಂಥ ಅವನಾಗಿದ್ದಾನೆ. ಬಂದು ಅವ್ರನ್ನೆಲ್ಲ ನೋಡ್ತಾನೆ, ಆ ನೋಡಿ ಅವನಿಗೆ ಸಂತೋಷ ಆಗ್ತಾ ಇರ್ತಕ್ಕಂಥದ್ದಾಗತ್ತೆ. ಆಗ ನಂದಗೋಪ ಎಲ್ಲ ಸುತ್ತಲೂ ಕೂತ್ಕೋತಾರೆ, ಉದ್ದವನ ಸುತ್ತಲೂ ಕೂತ್ಕೋತಾರೆ, ನಮ್ಮ ಕೃಷ್ಣ ಹೇಗಿದ್ದಾನೆ ಅಂತೆಲ್ಲ ಕೇಳಿಬಿಟ್ಟು ಅವರಂತಾರೆ ಏನಂದರೆ, ಬೆಟ್ಟದ ಹತ್ರ ಎಲ್ಲ ಹೋಗುವಾಗ, ಮರದ ಕೆಳಗಡೆ ನಿಂತುಕೊಳ್ಳುವಾಗ, ಯಾವುದೋ ಹಸುವಿನ ಬೆನ್ತಟ್ಟುವಾಗ ಎಲ್ಲ ನಮಗೆ ಕೃಷ್ಣಂದೇ ನೆನಪು ಬರುತ್ತೆ. ಅವನು ಹೀಗೆ ನಮ್ಮ ಜೊತೆ ಹಿಂಗೆಲ್ಲ ಆಟ ಆಡ್ತಾ ಇದ್ದ, ನಾನು ಅಖಿಲಾಣಕೋಟಿ ಬ್ರಹ್ಮಾಂಡ ನಾಯಕ, ನನ್ನ ಬ್ರಹ್ಮಾದಿ ದೇವತೆಗಳು ಸೇವೆ ಮಾಡ್ತಾರೆ, ನಾನು ಈ ಗೊಲ್ಲರ ಜೊತೆ ಯಾಕಿರಬೇಕು, ಇವನ್ನೆಷ್ಟೋ ಅಷ್ಟರಲ್ಲಿ ಇಟ್ಟಿರಬೇಕು ಯಾವತ್ತೂ ಅಂದ್ಕೊಳ್ಳಿಲ್ಲ. ಈ ಜಾಗವನ್ನೆಲ್ಲ ನೋಡ್ತಾ ಇರುವಾಗ ನಮಗೆ ಕೃಷ್ಣನದ್ದೇ ಆ ನೆನಪು ಬರ್ತಾ ಇರತಕ್ಕಂಥದ್ದಾಗಿದೆ. ಆದ್ದರಿಂದ ಏನಂದರೆ, ಅವನು ಚಾಣೂರ ಮುಷ್ಟಿಕರನ್ನು ಕೊಂದ, ಕಂಸನನ್ನು ಕೊಂದ ಅಲ್ಲ, ನಾವು ಯಾರು ಕೃಷ್ಣನಿಗೆ ಏನೋ ಒಂದು ಸತಿ ಎರಡು ಸತಿ ಕಷ್ಟ ಹೇಳಿದಾಗ ಯಾರೋ ಹೂ ಅಂತಾರೆ, ಸದಾ ಕಷ್ಟ ಹೇಳ್ತಾ ಇದ್ದರೆ ಗುಟ್ಟಾಗಂತಾರೆ, ಏನು ರೀ ಅವ್ರುಗಳು ಸದಾ ಇದ್ದದ್ದೇ, ಸದಾ ಸಾಯೋರಿಗೆ ಅಳೋರು ಯಾರ್ರೀ ಅಂತಾರೆ, ಅಲ್ಲ ಸಹಾಯ ಮಾಡೋರು ಯಾರ್ರೀ ಹೊಟ್ಟೋಯ್ತು, ಅಳೋರು ಯಾರ್ರೀ ಅಂತ ಅಳಕ್ಕೂ ತಯಾರಿಲ್ಲ ಅಂದರೆ ಅಷ್ಟು ಸ್ವಾರ್ಥಿಗಳು. ನಂದಗೋಪ ಹೇಳ್ತಾನೆ, ನಮಗೂ ಕೃಷ್ಣಂಗೂ ಏನು ಸಂಬಂಧ, ಎಲ್ಲೋ ನಮ್ಮ ಹುಡುಗರುಗಳು ಬೆಣ್ಣೆ ಗಿಣ್ಣೆ ಕದಿಯುವಾಗ ಅವ್ರ ಜೊತೆ ಹೋಗ್ತಾ ಇದ್ದೋರು ಅಷ್ಟೇ. ಆದರೆ ಕೃಷ್ಣ ಪರಮಾತ್ಮ ಏನು ಮಾಡ್ದ, ಊರಿಗೆ ತೊಂದರೆ ಬರುತ್ತೆ ಅಂದ್ಬಿಟ್ಟು ನಮಗೋಸ್ಕರ ಆ ಒಂದು ವಾರ ಗೋವರ್ಧನಗಿರಿ ಬೆಟ್ಟನ ಕೈಲೆತ್ತಿ ನಿಂತ್ಕೊಂಡಿದ್ನಲ್ಲ, ನಿಂತ್ಕೊಂಡ್ಬಿಟ್ಟು ಏನು ಯೋಚನೆ ಮಾಡಬೇಡಿ, ಏನು ಯೋಚನೆ ಮಾಡಬೇಡಿ ಅಂತ ಹೇಳ್ತಿದ್ನಲ್ಲ, ಅದೆಲ್ಲ ಮರೆಯಕ್ಕಾಗತ್ತಾ ಉದ್ಧವ? ಕೃಷ್ಣ ಪರಮಾತ್ಮ ಮಾಡಿದ ಅನುಗ್ರಹ ಅದನ್ನು ನಾವು ಮರೆಯಕ್ಕಾಗತ್ತಾ? ಆದ್ದರಿಂದ ಅದನ್ನೆಲ್ಲ ನಾವು ನೆನೆಸ್ಕೊಳ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದರೆ, ನಂದಗೋಪ ಎಲ್ಲ ಹೇಳ್ತಾ ಇದ್ದರೆ ಯಶೋದೆ ಕಣ್ಣಲ್ಲಿ ನೀರು ಹಾಕೋತಾ ಇದ್ದಾಳಂತೆ, ಅಂಥ ಕೃಷ್ಣ ಈಗಿಲ್ಲ, ಅಂಥ ಕೃಷ್ಣ ನಮ್ಮ ಜೊತೆ ಇಲ್ಲ ಅಂತ ಅಂತಿದ್ದಾಳೆ. ಆಗ ಉದ್ಧವ ಹೇಳ್ತಾನೆ, ಯುವಾಂ ಶ್ಲಾಘ್ಯತಮೂನೂನಂ ದೇಹಿನಾಮಿಹಮಾನದ ನಾರಾಯಣೇ ಅಖಿಲ ಗುರು ಯತ್ಕೃತ ಮತಿರೀದೃಶಿ. ನಿಮ್ಮ ಜನ್ಮ ಸಾರ್ಥಕ ಆಯಿತು ನಂದಗೋಪ. ಯಶೋದ, ಏನು ದೇವರಲ್ಲಿ ಇಷ್ಟು ಭಕ್ತಿ ಇದೆಯಲ್ಲ ನಿಮಗೆ, ಎಲ್ಲ ಕಾರ್ಯಗಳಲ್ಲೂ ಭಗವಂತನ ಸ್ಮರಣೆ ಮಾಡ್ತೀರಲ್ಲ, ಇದು ಸಾಧಾರಣ ಅಲ್ಲ, ಯಾರು ಭಗವಂತನ ಸ್ಮರಣೆ ಮಾಡ್ತಾರೋ ಅವರಿಗೆ ಸದ್ಗತಿ ಇದ್ದದ್ದೇ ಅಂತೆಲ್ಲ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಆಮೇಲೆ ಹೀಗೆ ಅವರೆಲ್ಲ ಸ್ತೋತ್ರ ಮಾಡ್ತಾ ಕೃಷ್ಣ ನಮ್ಮನ್ನು ಮರೆತು ಬಿಟ್ಟನೇನು ಅಂತೆಲ್ಲ ಅಂದ್ಕೊಳ್ತಾ ಇರ್ತಕ್ಕಂಥವರಾಗ್ತಾ ಇದ್ದಾರೆ. ಆಮೇಲೆ ಮತ್ತೆ ಉದ್ಧವ ಅವರಿಗೆಲ್ಲ ಹೇಳ್ತಾ ಇರ್ತಕ್ಕಂಥವನಾಗಿದ್ದಾನೆ. ಆಗ ಅವರು ಕೃಷ್ಣ ಹೇಳ್ತಾನಂತೆ, ಆ ಸಂದೇಶವನ್ನು ಕಳಿಸಿದ್ದ ಉದ್ಧವ ಸಂದೇಶವನ್ನು ತಿಳಿಸ್ತಾ ಇದ್ದಾನೆ, ಯಾವುದಾದರೂ ವಸ್ತು ಹತ್ತಿರದಲ್ಲಿ ಇಟ್ಬಿಟ್ರೆ ತಿರಸ್ಕಾರ ಬಂದ್ಬಿಡುತ್ತೆ ಅಲ್ವಾ. ನಮ್ಮ ಮನೆಯಲ್ಲೇ ಹೂವಿನ ಗಿಡ ಬೆಳೀತಾ ಇದ್ರೆ ಅಯ್ಯೋ ಪರವಾಗಿಲ್ಲ ಬಿಡು ಅಂತ ತಿರಸ್ಕಾರ ಬಂದ್ಬಿಡುತ್ತೆ ಅಲ್ವಾ. ಅಸಂಬಿಕವು ಯಾವನ ಕಿತ್ತೋನು ಪರವಾಗಿಲ್ಲ ಬಿಡು ಅಂತ ಅನಿಸ್ಬಿಡುತ್ತೆ. ಅದೇ ಬೇರೆಯವರು ಬೆಳೀತಾ ಇದ್ದಾಗ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ, ಅಯ್ಯೋ ನಾಳೆ ಕಿತ್ಕೊಂಡು ಪೂಜೆ ಮಾಡಬೇಕಪ್ಪ ಅಂದರೆ ದೂರದಲ್ಲಿದ್ದುಬಿಟ್ರೆ ಪ್ರೀತಿ ಜಾಸ್ತಿ, ಹತ್ತಿರದಲ್ಲಿದ್ದುಬಿಟ್ರೆ ತಿರಸ್ಕಾರ ಜಾಸ್ತಿ. ಅದನ್ನು ಹಿತ್ತಲೆ ಗಿಡ ಮದ್ದಲ್ಲ ಅಂತದನ್ನು ಮೂಲ ಗುಂಪು ಮಾಡಿಬಿಡ್ತಾರೆ. ಕೃಷ್ಣ ಹೇಳ್ತಾನಂತೆ, ಗೋಪಿಕಾ ಸ್ತ್ರೀಯರೇ, ಅದಕ್ಕೆ ನಾ ದೂರದಲ್ಲಿರೋದು, ಹತ್ತಿರದಲ್ಲಿದ್ದುಬಿಟ್ರೆ ಯಾವುದು ಹತ್ತಿರದಲ್ಲಿದ್ದರೆ ಪರವಾಗಿಲ್ಲ ಬಿಡು ಪರವಾಗಿಲ್ಲ ಬಿಡು ಅಂತ ಅದು ಹೇಳ್ತಾರೆ. ಆ ರಥಬೀದಿಲಿ ಅನೇಕ ದೇವರ ಪ್ರತಿಮೆಗಳನ್ನು ಶಂಖ ಅದು ಇದು ಎಲ್ಲ ಮಾರೋ ಅಂಗಡಿಯವರು ಇರ್ತಾರಂತೆ, ನೂರಾರು ಜನ ಕೃಷ್ಣನ ದರ್ಶನ ಮಾಡ್ಕೊಂಡು ಬರ್ತಾ ಇರ್ತಾರಂತೆ. ಕಡೆ ಇವ್ರು ಅನ್ನೋದು, ಅಯ್ಯೋ ಯಾರ್ಯಾರೋ ಕಸ್ಟಮರ್ಸ್ ಬರ್ತಾ ಇದ್ದಾರೆ, ಆಮೇಲೆ ಕೃಷ್ಣನ ನೋಡೋಕ್ಕೆ ಹೋಗೋಣ, ಆಮೇಲೆ ಕೃಷ್ಣನ ನೋಡೋಕ್ಕೆ ಹೋಗೋಣ ಅಂತಲೇ ಇರ್ತಾರಂತೆ. ಕಡೆ ಅವರೇ ಹೊರಟೋಗ್ಬಿಡ್ತಾರೆ, ಕೃಷ್ಣನ ನೋಡೋಕ್ಕೆ ಹೋಗೋದೇ ಇಲ್ಲ. ಅಂದರೆ ಜನ ಬರ್ತಾನೆ ಇರ್ತಾರೆ, ಬರೀ ಬಿಸಿನೆಸ್ ಮಾಡ್ಕೋತಾನೆ ಇರ್ತಾರೆ, ಎದುರಿಗೆ ರಥಬೀದಿಯಲ್ಲೇ ಅಂಗಡಿ ಇರುತ್ತೆ, ಕೃಷ್ಣನ ನೋಡೋ ಭಾಗ್ಯ ಇರಲ್ಲ, ಆಮೇಲೆ ನೋಡೋಣ ಅನ್ಕೋತಾರೆ, ಕಡೆ ನೋಡೋಕ್ಕೆ ಆಗಲ್ಲ. ನನ್ನನ್ನು ನೀವು ಸದಾ ಜ್ಞಾಪಿಸ್ಕೋತಾ ಇರಬೇಕು ಅಂತ ನನ್ನ ಹತ್ರ ಇಲ್ಲ, ನಿಮಗೆ ಗೊತ್ತಾಗಬೇಕು ನಾನು ಏನು ಅಂತ, ಅದಕ್ಕೆ ಹತ್ರ ಇಲ್ಲ. ಆಗ ನಿಮಗೆ ನನ್ನಲ್ಲಿ ಪ್ರೀತಿ ಬರುತ್ತೆ, ಭಕ್ತಿ ಬರುತ್ತೆ ಅಂತ ಎಲ್ಲ ಹೇಳ್ತಾ ಇರ್ತಕ್ಕಂಥವನಾಗಿದ್ದಾನೆ. ಅವರು ಅದನ್ನು ಅರ್ಥ ಮಾಡ್ಕೊಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಹೀಗೆ ಅದನ್ನು ಅಲ್ಲಿ ತಿಳಿಸ್ತಾ ಇರ್ತಕ್ಕಂಥವರಾಗುತ್ತಾರೆ. ಆ ಗೋಪಿಕಾಸ್ತ್ರಿಗೆ ಧೈರ್ಯ ಬಂತು, ಕೃಷ್ಣನ ಚರಿತ್ರೆಗಳನ್ನು ಹಾಡ್ತಾ ಇರ್ತಕ್ಕಂಥವರಾಗಿದ್ದಾರಂತೆ. ಆಮೇಲೆ ಅವರು ಹೇಳ್ತಾರೆ ಏನಂದರೆ, ನಮಗೆ
ಕೃಷ್ಣಂಗೆ ಹೋಗಿ ಹೇಳು ಉದ್ಧವ, ಆ ಕೃಷ್ಣನ ಪಾದಧೂಳಿ ಸಿಕ್ಕರೆ ಸಾಕು, ಕೃಷ್ಣನಲ್ಲಿ ಭಕ್ತಿ ಅಷ್ಟು ಸಿಕ್ಕರೆ ಸಾಕು ಅಂತ ಹೇಳಿಬಿಟ್ಟು ಅದಕ್ಕೆ ಹೇಳ್ತಾರೆ ಏನಂದರೆ, ಏನಾದರೂ ಆದರೆ ವೃಂದಾವನದಲ್ಲಿ ನಾವು ಇನ್ನೊಂದು ಜನ್ಮ ಇದ್ದರೆ ಬಳ್ಳಿಗಳಾಗಿ ಹುಟ್ಟೋಣ. ಯಾಕಂದರೆ ಕೃಷ್ಣ ಇಲ್ಲೆಲ್ಲ ನಡೆದಾಡಿರ್ತಾನೆ, ಅವನ ಪಾದಧೂಳಿ ಎಲ್ಲ ಇರುತ್ತೆ. ನಾವು ಬಳ್ಳಿಗಳಾಗಿಬಿಟ್ರೆ ಆ ಗಾಳಿಯಿಂದ ಬಳ್ಳಿ ಆಚೆ ಈಚೆ ಹೊರಡಾಡ್ದಾಗತ್ತೆ, ಆಗ ಪಾದಧೂಳಿ ಏನಿದೆ ಅದು ನಮಗೆ ಸಿಗುತ್ತೆ. ಅದಕ್ಕೋಸ್ಕರ ನಾವು ಬಳ್ಳಿಗಳಾಗಿ ಹುಟ್ಟಕ್ಕೂ ಕೂಡ ತಯಾರಾಗಿರ್ತಕ್ಕಂಥವ್ರಾಗುತ್ತೇವೆ ಅಂತೆಲ್ಲ ಹೇಳ್ತಾ, ಏನು ಗೋಪಿಕಾಸ್ತ್ರೀಯರು ಅವರು ಕೃಷ್ಣನನ್ನು ಏನೋ ಸುಖ ಕೊಡೋನು ಅಂತ ಭಕ್ತಿ ಮಾಡಿಲ್ಲ, ಆನಂದದ ಆವಿರ್ಭಾವವನ್ನು ತರುವವನು ಅಂತ ಭಕ್ತಿ ಮಾಡಿದ್ದಾರೆ. ಅದಕ್ಕೆ ಹೇಳ್ತಾರೆ ಕೃಷ್ಣನ ತಲೆ ಮೇಲೆ ನವಿಲ್ಗಿರಿ ಇದೆಯಂತೆ. ಯಾತಕ್ಕೆ ಕೃಷ್ಣ ತಲೆ ಮೇಲೆ ನವಿಲ್ಗಿರಿ ಇಟ್ಕೊಂಡಿದ್ದಾನೆ ಅಂದರೆ, ಎಲ್ಲ ಪ್ರಾಣಿಗಳು ಸಂತತಿಗಾಗಿ ಆ ಪುರುಷ ಮತ್ತು ಸ್ತ್ರೀ ಇದು ಜೊತೆ ಸೇರುತ್ತಂತೆ, ಆದರೆ ನವಿಲು ಮಾತ್ರ ಹೆಣ್ಣು ನವಿಲಿನ ಜೊತೆ ಸೇರಲ್ವಂತೆ. ಹೆಣ್ಣು ನವಿಲು ಏನು ಮಾಡುತ್ತಂದರೆ ಸುಮ್ಮನೆ ಕುಣಿತಾ 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 ಇರುತ್ತೆ, ಅದರ ಕಣ್ಣಿಂದ ಏನು ಹನಿಗಳು ಬರುತ್ತೆ ಅದನ್ನು ಆ ಹೆಣ್ಣು ನವಿಲು ತಿನ್ನತ್ತಷ್ಟೇ, ವಿನಃ ಹೆಣ್ಣು ನವಿಲು ಗಂಡು ನವಿಲು ಸೇರಿ ಸುಖ ಪಡಲ್ವಂತೆ. ದೇಹದ ಸುಖ ಸುಖ ಅಲ್ಲ, ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದು ಜೊತೆ ಜೊತೆಗೆ ಇರುವುದು ನಿಜವಾದ ಸುಖ, ವಿನಃ ದೇಹದ ಸುಖ ಸುಖ ಅಲ್ಲ. ಆ ನವಿಲು ಎಂದೂ ಹೆಣ್ಣು ನವಿಲನ್ನು ಸೇರಿ ಸುಖ ಪಡುವುದಿಲ್ಲ. ನಾನು ಯಾವ ಸ್ತ್ರೀಯ ದೇಹವನ್ನು ಸೇರಿ ಸುಖ ಪಟ್ಟವನಲ್ಲ, ನನ್ನ ಆರಾಧಕರು ಇದನ್ನು ತಿಳ್ಕೊಳ್ಬೇಕು ಅಂತ ಕೃಷ್ಣ ತಲೆ ಮೇಲೆ ನವಿಲ್ಗರಿ ಇಟ್ಕೊಂಡಿದ್ದಾರೆ. ಅಂದರೆ ದೈಹಿಕವಾದ ಸುಖ ಅಲ್ಲ, ಅದು ಏನು, ತನ್ನ ಜೊತೆಯವರನ್ನು ಅರ್ಥ ಮಾಡಿಕೊಳ್ತಾ ಇರುವ ಅನ್ಯೋನ್ಯ ಸಾಮರಸ್ಯ ಏನಿದೆ ಆ ಸಾಮರಸ್ಯವೇ ನಿಜವಾಗಿರ್ತಕ್ಕಂಥ ಒಂದು ಸುಖ. ಅದನ್ನು ಕೃಷ್ಣ ಪರಮಾತ್ಮ ಹಾಗೆ ಹೇಳ್ತಾ ಇದ್ದಾನೆ. ಆಮೇಲೆ ಉದ್ಧವ ಆ ನಂದಗೋಪ ಯಶೋಧರೆಲ್ಲ ನೋಡ್ತಾ, ನಾನು ಇನ್ನು ಬರ್ತೇನೆ, ಕೃಷ್ಣ ಇಷ್ಟು ಹೇಳು ಅಂತ ಹೇಳಿ ಕಳಿಸಿದ್ದಾನೆ, ಅದಕ್ಕೆ ನಾನು ಹೇಳಿದ್ದೇನೆ, ನಾನು ಇನ್ನು ಬರ್ತೇನೆ ಅಂತ ಉದ್ಧವ ಹೊರಟು ನಿಂತರೆ, ಕೆಲವರೆಲ್ಲ ಅಂತಾರೆ ನಂದಗೋಪಾಲ ಯಶೋಧ ಅವರೆಲ್ಲ ಏನು, ಇವರೆಲ್ಲ ಏನು, ಅವರೆಲ್ಲ ಗೊಲ್ಲರು, ಅವರಿಗೆಲ್ಲ ಏನು ಗೊತ್ತಿರುತ್ತೆ, ಬರೀ ಹಸು ಜೊತೆ ಅಡ್ಡಾಡ್ತಾ ಇರ್ತಾರೆ, ಬರೀ ಸಗಣಿ ಹಟ್ಟಿ ಇಷ್ಟೇ ಗೊತ್ತಿದೆ ಅವರಿಗೆ ಅಂತಂತಾರೆ. ಅವ್ರಿಗೆಲ್ಲಕ್ಕಿಂತ ಹೆಚ್ಚು ಏನು ಗೊತ್ತಿರುತ್ತಂದರೆ ಪ್ರೀತಿ ವಾತ್ಸಲ್ಯ ಇದು ಗೊತ್ತಿರುತ್ತೆ. ಹಳ್ಳಿಲಿರೋರಿಗೆ ಅವ್ರಗಳಿಗೆ ಇವರುಗಳಿಗೆ ಆ ಪ್ರೀತಿ ವಾತ್ಸಲ್ಯ ಅದು ಮೊದಲಾದವುಗಳು ಗೊತ್ತಿರುತ್ತೆ. ಉದ್ದವ ಹೋಗ್ಬಿಟ್ಟು ಬರ್ತೀನಿ ಅಂದರೆ ಆ ನಂದಗೋಪಾಲ ಯಶೋಧೆ ಸಮೇತ ಎಲ್ಲರೂ ಕೂಡ ಕಣ್ಣಲ್ಲಿ ನೀರು ಸುರಿಸ್ತಾ ಇದ್ದಾರೆ. ಭಗವಂತ ದೂರ ಆಗ್ತಾನೆ ಅಂದರೆ ಬೇಜಾರಲ್ಲ, ಭಗವದ್ಭಕ್ತರು ದೂರ ಆಗ್ತಾರೆ ಅಂದ್ರೇ ಬೇಜಾರು, ಅಷ್ಟು ಅನುಭವ ಇರುತ್ತೆ. ಗುರುಗಳು ಎಲ್ಲಾದರೂ ಚಾತುರ್ಮಾಸ್ಯ ಕೂತರೆ ಆ ಚಾತುರ್ಮಾಸ್ಯ ಮುಗಿಸ್ಕೊಂಡು ಹೊರಡ್ತೀನಿ ಅಂದರೆ ಆ ಅಲ್ಲಿನ ಸದಸ್ಯರಿರ್ತಾರೆ ನೋಡಿ, ಕಾರ್ಯಕರ್ತರು, ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಚಾತುರ್ಮಾಸ್ಯದಲ್ಲಿ ದೇವರು ರಾಮಚಂದ್ರ ದೇವರು ಸೇವೆ ತಗೋತಾ ಇದ್ದರು, ಇನ್ನು ಗುರುಗಳು ಬರ್ತೀನಿ ಅಂತಾರೆ, ಇನ್ನು ಯಾವಾಗ ಬರ್ತಾರೋ ಏನೋ ಅಂತ ಇಷ್ಟು 48 ದಿವಸಗಳ ದಿನ ಹೇಗೆ ಸದಾ ಉತ್ಸವ ಥರ ಕಾಲ ಕಳೀತಾ ಇತ್ತು, ಇನ್ನಿಲ್ವಲ್ಲ ಈ ಭಗವದ್ಭಕ್ತರು, ಇನ್ನು ಯಾವಾಗ ಸಿಗ್ತಾರೋ ಏನೋ ಮತ್ತೆ ಇವರ ಸಂಪರ್ಕ ಅಂತ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ನಿಜವಾದ ಭಾವುಕರಾಗಿದ್ದರೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಭಾವುಕರಾಗಿಲ್ಲದೆ ಬೆಂಗಳೂರಲ್ಲೇ ಇದ್ದುಬಿಟ್ರೆ ಯಾರಾದರೂ ಬಂದರೆ ಅಯ್ಯೋ ಸೀರಿಯಲ್ ನೋಡ್ತಾ ಇರುವಾಗ ಇವ್ರು ಯಾಕೆ ಬಂದ್ರಪ್ಪ, ಒಳ್ಳೆ ಅಡ್ಡಿ ಬಂದಾಗ ಆಯ್ತಲ್ಲ ಅಂದ್ಬಿಟ್ಟು ಬಂದರೂ ಕೂಡ ನೋಡದೇ ಇದ್ದಾಗ ಇದ್ದುಬಿಡ್ತಾರೆ. ಇನ್ನು ನೋಡೋಕೆ ಹೋದರೆ ಮಾತಾಡಿಸ್ಬೇಕಾಗತ್ತೆ, ಮುಂದಿನ ಸೀರಿಯಲ್ಗೆಲ್ಲ ತೊಂದರೆ ಆಗುತ್ತೆ, ಅದಕ್ಕೆ ನೋಡದೇ ಇದ್ದಾಗ ಸುಮ್ಮನೆ ಅತ್ಲ ಕಡೆ ನೋಡ್ಕೊಂಡು ಇದ್ಬಿಡ್ತಾರೆ, ಓ ನೀವು ಬಂದ್ರಾ ನೋಡಲೇ ಇಲ್ಲ ನೋಡಿ ಅಂತ ಹೋಗುವಾಗ ಹೇಳ್ತಾರೆ, ಅಲ್ಲಿ ತನಕ ಹೇಳಲ್ಲ. ಅಂದರೆ ಮನುಷ್ಯ ಆ ಸಂಬಂಧಗಳಿಗೆ ಬೆಲೆ ಕೊಡ್ತಾ ಇಲ್ಲ, ನಾಟಕೀಯವಾಗಿ ಬದುಕ್ತಾ ಇರ್ತಕ್ಕಂಥವನಾಗಿದ್ದಾನೆ. ಹಾಗಾಗಬಾರ್ದು. ಏನು ನಂದಗೋಪ ಯಶೋಧೆ ಅವರೆಲ್ಲ ಕಣ್ಣಲ್ಲಿ ನೀರು ತರಿಸ್ಕೊಂಡು ಉದ್ದವ ನೀನು ಹೋಗ್ತೀಯಾ ಅಂತ ಹೇಳ್ತಕ್ಕಂಥವ್ರಾಗಿದ್ದಾರೆ. ಮತ್ತು ಹೇಳ್ತಾರೆ ಏನಂದರೆ, ನಮ್ಮ ದೇಹ ಅವನಿಗೆ ನಮಸ್ಕಾರ ಮಾಡಲಿ, ನಮ್ಮ ಮಾತು ಕೃಷ್ಣನ್ನೇ ಸ್ತೋತ್ರ ಮಾಡಲಿ, ಇದೇ ನಾವು ಕೃಷ್ಣಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು. ಉದ್ದವ ಹೋಗ್ಬಿಟ್ಟು ಹೇಳು ಕೃಷ್ಣನಿಗೆ ಅವ ಗೋಪಿಕಾಸ್ತ್ರೀಯರು ಏನು ಕೇಳ್ಕೊಂಡ್ರು ಅಂತ ಹೇಳ್ತಾರೆ. ಆಗ ನಿನ್ನ ಜೊತೆ ಇರಬೇಕು ಅಂತ ಕೇಳ್ಕೊಂಡ್ರು ಅಂತ ಹೇಳಬೇಡ, ನಾಲಿಗೆಯಿಂದ ದೇವರ ನಾಮ ಬರಲಿ, ದೇಹವು ಭಗವಂತನ ಪಾದಕ್ಕೆ ಎರಗಲಿ. ಮತ್ತು ಏನಂತ ಹೇಳಿದರೆ, ನಮಗೆ ಸದಾ ಈ ಗೋಪಿಕಾಸ್ತ್ರೀಯರು ಅಂದರೆ ವೈಶ್ಯರು, ಕೃಷ್ಣ ಪರಮಾತ್ಮ ಅವರು ಮನೆಯಲ್ಲೆಲ್ಲ ಏನು ಮಾಡ್ತಾ ಇದ್ದ ಅಂದರೆ ಆ ಬೆಣ್ಣೆನೆಲ್ಲ ಕದೀತಾ ಇದ್ದಂತೆ. ಯಾಕೆ ಬೆಣ್ಣೆ ಕದೀತಾ ಇದ್ದ ಅಂದರೆ, ಅವ್ರ ಬೆಣ್ಣೆನೆಲ್ಲ ಅಟ್ಟದ ಮೇಲೆ ಇಟ್ಬಿಡ್ತಾ ಇದ್ರಂತೆ. ಯಾಕಂದರೆ ಅಟ್ಟದ ಮೇಲೆ ಇಟ್ಬಿಟ್ಟು ಮಾರಿದ್ರೆ ಒಳ್ಳೆ ರೇಟ್ ಬರುತ್ತೆ ಟೈಮಲ್ಲಿ ಅಂದ್ಬಿಟ್ಟು ಮಕ್ಕಳಿಗೆ ಕೊಡದೆ ಅಟ್ಟದ ಮೇಲೆ ಇರ್ತಿದ್ರಂತೆ. ಅದಕ್ಕೆ ಕೃಷ್ಣ ಬೆಣ್ಣೆಯೆಲ್ಲ ಕದ್ದುಬಿಟ್ಟು ಫ್ರಿಡ್ಜಲ್ಲಿ ಇಡೋದು, ಆಮೇಲೆ ಮಕ್ಕಳಿಗೆ ಕೊಡೋದು ಫಸ್ಟು ಅಂದ್ಬಿಟ್ಟು ಮಕ್ಕಳಿಗೆ ಕೊಡಿ ಅಂತ ಹೇಳೋಕ್ಕೆ ಅವನ್ನೆಲ್ಲ ಬೆಣ್ಣೆ ಕದೀತಾ ಇದ್ದಂತೆ. ಗೋಪಿಕಾಸ್ತ್ರೀಯರೆಲ್ಲ ಹೇಳ್ತಾರೆ, ನಮಗೆ ದಾನ ಮಾಡೋ ಬುದ್ಧಿ ಬರಲಿ ಅಂತ ಕೃಷ್ಣನಿಗೆ ಹೇಳು.
ಏನು ಕೇಳ್ಕೊಂಡ್ರು ಅಂತಾರೆ, ದಾನ ಮಾಡೋ ಬುದ್ಧಿ ಬರಲಿ ಅಂತ ಕೇಳ್ಕೊಂಡ್ರು ಅನ್ನು. ಮತ್ತೆ ದಾನ ಮಾಡಿಬಿಟ್ಟು ಅಹಂಕಾರ, ನಾ ದಾನ ಮಾಡಿದೆ ಅಂತ ಬೇಡ, ಶ್ರೀ ಕೃಷ್ಣ ಪ್ರಿಯತಾಂ ಅಂತ ದಾನದಿಂದ ಕೃಷ್ಣನಲ್ಲಿ ಭಕ್ತಿ ಬರಲಿ ಅಂತ ಕೇಳ್ಕೊ ಅಂತ ಹೇಳ್ತಾರೆ. ಮಂಗಲಾಚರಿತೈರ್ದಾನೈ ರತಿಹೀನಃ ಕೃಷ್ಣ ಈಶ್ವರೇ ಅಂತ ಹೇಳಿದಾಗ ಅವನಿಗೆ ಸಂತೋಷ ಆಗ್ತಾ ಇರತಕ್ಕಂಥದ್ದಾಗಿದೆ. ಆಮೇಲೆ ಉದ್ಧವ ಏನು ಮಾಡ್ತಾನಂದರೆ, ಆ ಮಾತು ಕೊಟ್ಟಿದ್ದ ಕೃಷ್ಣ ಪರಮಾತ್ಮ ಕುಬ್ಜೆಗೆ, ನಾನು ಕಂಸನ ಸಂಹಾರ ಮಾಡಿಬಿಟ್ಟು ಎಲ್ಲ ಬರ್ತೇನೆ, ಕೆಲಸ ಆದಮೇಲೆ ಬರ್ತೇನೆ ಅಂತ ಹೇಳಿದ್ದ. ಕುಬ್ಜೆ ಕಾಯ್ತಾ ಇದ್ಲಂತೆ. ಕೃಷ್ಣ ಪರಮಾತ್ಮ ಏನು ಮಾಡಿದ್ದಾನೆ, ಅವಳ ಮನೆಗೆ ಹೋಗ್ತಾ ಇರತಕ್ಕಂಥ ಅವನಾಗಿದ್ದಾನೆ. ಅವಳು ಕೃಷ್ಣನನ್ನು ಕರ್ಕೊಂಡು ಬಂದು ಏನು ಮಾಡ್ತಿದ್ದಾಳಂದರೆ, ಆ ಮಂಚದ ಮೇಲೆ ಕೂರಿಸ್ತಾ ಇರತಕ್ಕಂಥ ಅವಳಾಗಿದ್ದಾಳೆ, ಆ ಕೃಷ್ಣ ಕೂತ್ಕೊಳ್ತಾ ಇರತಕ್ಕಂಥ ಅವನಾಗಿದ್ದಾನೆ. ಆಮೇಲೆ ಮತ್ತೆ ಚೆನ್ನಾಗಿ ಅಲಂಕಾರವನ್ನು ಮಾಡಿಕೊಂಡು ಆ ಕೃಷ್ಣನ ಎದುರು ಅವಳು ನಿಂತಿದ್ದಾಳಂತೆ. ಹೀಗೆ ಕೃಷ್ಣ ಏನು ಮಾಡಿದ್ದಾನಂದರೆ, ಅವನನ್ನು ಅವಳ ಮನೆಗೆ ಬಂದು ಅವಳ ಜೊತೆಯಲ್ಲಿ ಪಕ್ಕದಲ್ಲಿ ಕೂತಿದ್ದಾನಂತೆ. ಭಾಗವತ ಹೇಳುತ್ತೆ ಇಷ್ಟು ಪುಣ್ಯ ಅವಳಿಗೆ ಹೇಗೆ ಬಂತು ಅಂದರೆ, ಕೇವಲ ಗಂಧ ಕೊಟ್ಟಿದ್ದಕ್ಕೆ ಇಷ್ಟು ಪುಣ್ಯ ಅಂತೆ. ಅಂಗರಾಗಾರ್ಪಣೇನಾಹೋ ಅಂತ ಹೇಳ್ತಾ ಆ ಗಂಧವನ್ನು ಯಾರಾದರೂ ಭಗವಂತನಿಗೆ ಸಮರ್ಪಣೆ ಮಾಡಿಬಿಟ್ರೆ, ಆ ಎಷ್ಟು ಆ ಗಂಧವನ್ನು ಆ ಗಂಧದ ಕೊರಡಲ್ಲಿ ಚೇಯ್ದು ತೆನ್ನಾಗಿ ಸಾಣೆಕಲ್ಲಿ ಇಟ್ಟು ತೆಯ್ದು ತೆಯ್ದು ಆ ಗಂಧವನ್ನು ಏನು ಮಾಡಿರ್ತಾರೆ, ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ. ಯಾರು ಮೈ ಕೈ ಬಗ್ಸಿ ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾರೋ ಕೃಷ್ಣ ಅವ್ರ ಪಕ್ಕ ಇರ್ತಾನೆ. ಅದು ಬಿಟ್ಬಿಟ್ಟು ಪೇಸ್ಟ್ ಅಂದ್ಬಿಟ್ಟು ಗಂಧದ ಪೇಸ್ಟ್ ಅರ್ಪಣೆ ಮಾಡಿಬಿಟ್ರೆ, ಬೆಳಿಗ್ಗೆ ಎತ್ತ ಯೂಸ್ ಮಾಡೋದು ಪೇಸ್ಟೆ, ಆಮೇಲೂ ಪೇಸ್ಟೆ, ಅಂದರೆ ಸ್ನಾನಕ್ಕೂ ಇದಕ್ಕೂ ವ್ಯತ್ಯಾಸನೇ ಇಲ್ಲ ಅಂತ ಆಗ್ಬಿಡುತ್ತೆ. ತೇಯ್ಬೇಕು, ಚೆನ್ನಾಗಿ ಗಂಧವನ್ನು ತೇಯ್ದು ಆ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಕೃಷ್ಣ ಹೇಳ್ತಾನಂತೆ, ಕುಬ್ಜೆ ಏನು ಬೇಕು ಕೇಳು ಅಂತ ಹೇಳ್ತಾನಂತೆ. ಕುಬ್ಜೆಗೆ ಇನ್ನೂ ಕೂಡ ಭಕ್ತಿ ಪರಿಪಕ್ವವಾಗಿಲ್ಲ, ಮಿಗಿಲಾಗಿ ಅವಳು ಅಪ್ಸರ ಸ್ತ್ರೀ ಗಣದಲ್ಲಿ ಸೇರಿದವಳು, ಭಗವಂತನಲ್ಲಿ ಜ್ಞಾನ ಭಕ್ತಿ ವೈರಾಗ್ಯವನ್ನೇ ಕೇಳ್ಬೋದಾಗಿತ್ತು. ಕೇಳಿದೆ ಅವಳು, ಕೃಷ್ಣ ನಾನು ನಿನ್ನ ಜೊತೆಗಿರಬೇಕು, ನಿನ್ನ ಅಂಗಸಂಗ ಬೇಕು ಅಂತ ಕೇಳಿಬಿಟ್ಲಂತೆ. ಕೃಷ್ಣ ಆಯಿತು ಅಂತ ಅಂದ್ಬಿಟ್ನಂತೆ. ಇನ್ನೂ ದೊಡ್ಡದನ್ನೇ ಅವಳು ಕೇಳ್ಬೋದಾಗಿತ್ತು, ದುರ್ಭಾಗ ಭಾಗ್ಯ ಇರಲಿಲ್ಲ ಅದರಿಂದ ಅಷ್ಟೇ ಕೇಳಿಬಿಟ್ಲು. ಆದರೆ ಅದು ಅಪ್ಸರ ಸ್ತ್ರೀಯರಿಗೆ ಯೋಗ್ಯ ಆದ್ದರಿಂದ ಭಗವಂತ ಆಯಿತು ಅಂತ ಹೇಳಿಬಿಟ್ಟ ಅಂಥೇಳಿ ಅದನ್ನು ಅಲ್ಲಿ ತಿಳಿಸ್ತಾ ಇದ್ದಾರೆ. ತಿಳಿಸಿ ಕೃಷ್ಣ ಪರಮಾತ್ಮ ಇನ್ನೊಂದು ನೀತಿಯನ್ನು ಹೇಳ್ತಾನೆ. ಏನೋ ಕೆಲಸ ಸಿಕ್ತು, ಕೈ ತುಂಬ ಸಂಬಳ ಬಂತು, ಯಾರ್ದೋ ಪರಿಚಯ ಆಯಿತು, ಸರಿ ಮದುವೆ ಆಯಿತು, ಸದ್ಯ ಪ್ರಾಬ್ಲಮ್ ಸಾಲ್ವ್ ಆಯಿತು. ಅಲ್ಲ, ಮದುವೆ ಆಗಿದ್ದಕ್ಕೆ ಜೀವನ ಸಾರ್ಥಕ ಅಲ್ಲ, ಮದುವೆ ಆಯಿತು ಸರಿ, ಮಕ್ಕಳನ್ನು ಹೇಗೆ ಬೆಳೆಸಿದ್ರಿ ಅಲ್ವಾ, ಏನಾದರೂ ಮಕ್ಕಳಿಗೆ ಸಂಸ್ಕಾರ ಕೊಟ್ಟು ಬೆಳೆಸಿದ್ರೆ ಪರವಾಗಿಲ್ಲ, ಇಲ್ಲದೇ ಇದ್ದರೆ ಮಕ್ಕಳು ಅಂದರೆ ಏನಾಯಿತು ಅಂದರೆ, ಏನು ಮಗ ಯಾತಕ್ಕೆ ತಯಾರಾಗ್ತಾನೆ ಅಂದರೆ ಆಸ್ತಿಗೆ ಜಗಳ ಆಡಕ್ಕೆ ತಯಾರಾಗ್ತಾನೆ. ಆ ಥರ ಆಗಬಾರ್ದು, ಸರಿಯಾಗಿ ಮಕ್ಕಳನ್ನು ಬೆಳೆಸಬೇಕು. ಕೃಷ್ಣ ಪರಮಾತ್ಮ ಕುಬ್ಜೆಯಲ್ಲಿ ವಿಶೋಕ ಅನ್ನೋ ಮಗನನ್ನು ಪಡೀತಾನೆ. ಅವನಂತೂ ನಾರದರಿಂದ ಪಂಚರಾತ್ರ ಮೊದಲಾದ ಆಗಮಗಳನ್ನು ಅಧ್ಯಯನ ಮಾಡ್ತಾನೆ. ಎಲ್ಲವನ್ನೂ ಕೂಡ ಅಧ್ಯಯನ ಮಾಡಿ ಆ ಸಕಲ ಶಾಸ್ತ್ರಗಳನ್ನು ಕೂಡ ಅವನು ಅಧ್ಯಯನವನ್ನು ಮಾಡ್ತಾನೆ ನಾರದರ ಶಿಷ್ಯನಾಗಿ. ದೊಡ್ಡ ಮನುಷ್ಯರಾಗಿದ್ದೇವೆ ನಾವು, ಸಮಾಜದಲ್ಲಿ ತುಂಬ ದೊಡ್ಡ ವ್ಯಕ್ತಿಗಳಾಗಿದ್ದೇವೆ, ಧಾರ್ಮಿಕವಾಗಿ ಮುಂದೆ ಬಂದಿದ್ದೇವೆ ಅಂದರೆ ಕೃಷ್ಣ ಕೇಳ್ತಾನೆ, ನಿಮ್ಮ ಮಕ್ಕಳನ್ನು ಶಾಸ್ತ್ರಾಭ್ಯಾಸಕ್ಕೆ ಹಾಕಿದ್ದೀರಾ ಅಂತ ಕೇಳ್ತಾನೆ. ವಿದ್ಯಾಪೀಠಕ್ಕೆ ಹಾಕಬೇಕು ಅಂತಲ್ಲ, ಶಾಸ್ತ್ರಾಭ್ಯಾಸ ಏನಾದರೂ ಮಾಡಿದ್ದಾರಾ, ಅದು ಬದುಕಿನಲ್ಲಿ ಜೀವನದಲ್ಲಿ ಸಾರ್ಥಕತೆ ಇದ್ದಾಗೆ ಮಾಡಿದ್ದೀರಾ ಅಂತ. ಅಷ್ಟೇ ನಿಲ್ಲದೆ ಅವನು ಕಡೆಗೆ ವಿಶೋಕ ಅನ್ನುವವನು ಭೀಮಸೇನ ದೇವರ ಸಾರಥಿಯಾಗಿ ಕುರುಕ್ಷೇತ್ರದಲ್ಲಿ ತನ್ನ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾನೆ. ಅಂದರೆ ಯಾರಾದರೂ ನಿಮ್ಮ ಮಕ್ಕಳಿದಾರಲ್ಲ ಅವರಿಗೆ ಸಜ್ಜನರ ಸಂಘ ಆಗಿದೆಯಾ, ಸಜ್ಜನರ ಸಂಘ ಆದರೆ ಅವ್ರು ನಿಮ್ಮ ಮಕ್ಕಳಾಗಿದ್ದಕ್ಕೆ ಸಾರ್ಥಕ, ಇಲ್ಲದೇ ಇದ್ದರೆ ಬೇರೆ ಯಾರು ಮಕ್ಕಳಾಗಿದ್ದರು ಕಾರ್ ತೊಗೋತಾ ಇದ್ದರು, ಮನೆ ತೊಗೋತಾ ಇದ್ದರು, ಲೇಟಾಗಿ 11:30 ಆದಮೇಲೆ ಮನೆಗೆ ಬರ್ತಾ ಇದ್ದರು, ಅದಕ್ಕೆ ನಿಮ್ಮ ಮಕ್ಕಳೇ ಆಗಬೇಕು ಅಂತಿಲ್ಲ. ನಿಮ್ಮ ಮಕ್ಕಳಾಗಬೇಕಂದ್ರೆ ಸಜ್ಜನರ ಸಂಘ ಇರಬೇಕು. ನೋಡಿ, ನಾರದರ ಶಿಷ್ಯನಾಗಿ ಅವನು ಪಂಚರಾತ್ರಾಗಮವನ್ನು ಅಧ್ಯಯನ ಮಾಡಿ ಭೀಮಸೇನಿಗೆ ಸಾರಥಿ ಆಗ್ತಾ ಇರತಕ್ಕಂಥ ಅವನಾಗಿದ್ದಾನೆ ಅಂಥೇಳಿ ಅದನ್ನು ಹೇಳ್ತಿದ್ದಾರೆ. ಆಮೇಲೆ ಕುಬ್ಜೆಗೂ ಕೂಡ ಭಗವಂತ ಅನುಗ್ರಹ ಮಾಡಿದ. ಆಮೇಲೆ ಅಕ್ರೂರ ಸಿಗತಕ್ಕಂಥ ಅವನಾಗ್ತಾನೆ, ಅಕ್ರೂರನ ಮನೆಗೂ ಕೂಡ ಹೋಗ್ತಾನೆ. ಅಕ್ರೂರನಂತೂ ಆ ಭಗವಂತನನ್ನು ವಿಶೇಷವಾಗಿ ಪಾದಾವನೆ ಜನೀರಾಪೋ ಧಾರಯನ್ ಶಿರಸಾ ನೃಪ ಅರ್ಹಣೇನ ಅಂಬರೈಹಿ ದಿವ್ಯೈಹಿ ಗಂಧ್ರಸ್ರಕ್ ಭೂಷಣೋತ್ತಮೈ ಅವರನ್ನು ಚೆನ್ನಾಗಿ
ಭಗವಂತನನ್ನು ಅವನು ಸ್ತೋತ್ರ ಮಾಡ್ತಾ ಇರ್ತಕ್ಕಂಥವನಾಗ್ತಾನೆ. ಅಖಿಲಾಂಡು ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಎಲ್ಲ ಹೇಳ್ತಾ ಅವನನ್ನು ಸ್ತೋತ್ರ ಮಾಡಿ ಹೇಳ್ತಾನೆ. ಏನಂದರೆ, ಸ್ವಾಮಿ, ನೀನು ಮಹತ್ತರವಾದ ಕಾರ್ಯಗಳನ್ನು ಮಾಡುವವನು, ನೀನು ನಾರಾಯಣ, ನೀನು ಬಂದಿರೋದೇ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಿ ದುರ್ಜನರ ಸಂಹಾರಕ್ಕೆ ಅಂತ ಮುಂದೆ ಆಗೋದನ್ನು ಹೇಳಿಬಿಡ್ತಾನೆ. ನೋಡಿ, ಸಜ್ಜನರ ಸಂಪರ್ಕ ಇದ್ದರೆ ಮುಂದೆ ಆಗುವ ಸಂಗತಿಗಳು ಕೂಡ ನಮಗೆ ತಿಳಿಯುತ್ತಾ ಇರ್ತಕ್ಕಂಥದ್ದಾಗುತ್ತದೆ. ಹೀಗೆ ಎಲ್ಲ ತುಂಬ ಹೇಳ್ತಾ, ಸ್ವಾಮಿ, ನನ್ನ ಮನೆಗೆ ಬಂದು ನೀನು ದರ್ಶನವನ್ನು ನೀಡ್ತಾ ಇರ್ತಕ್ಕಂಥದ್ದಾಗಿದೆ, ನನ್ನ ಜನ್ಮ ಸಾರ್ಥಕ ಆಯಿತು ಅಂದ್ಬಿಟ್ಟು ಮತ್ತೆ ಅಕ್ರೂರ ಹೇಳ್ತಾನೆ, ಸ್ವಾಮಿ, ನಾನು ನಿನ್ನ ಭಕ್ತನಾಗಿದ್ದೇನೆ, ನನಗೊಂದು ಅನುಗ್ರಹ ಮಾಡು. ಏನಂದರೆ, ಹೆಂಡತಿ ಮಕ್ಕಳು ಮನೆ ಮೊಮ್ಮಕ್ಕಳು ಇದೇ ಸರ್ವಸ್ವ ಅನ್ನೋ ಬುದ್ಧಿ ಬಾರದಿರಲಿ, ಅವ್ರ ಜೊತೆ ಇರೋಣ, ಅವ್ರಿಗಾಗಿ ಹೊಣೆಗಾಡ್ತಾ ಯಾವುದೋ ಪಾಪ ಮೊಮ್ಮಗೂ ಬೇಜಾರಾಗುತ್ತೆ ಅಂತ ಅದಕ್ಕೆ ಪ್ರವಚನಕ್ಕೆ ಹೋಗಲಿಲ್ಲ ನೋಡಿ ಅಂತ. ಯಾವುದೋ ಒಂದಕ್ಕಾಗಿ ನಾವು ನಿಜವಾದ ಪುಣ್ಯವನ್ನು ಕಳ್ಕೊಳ್ಳೋದು ಬೇಡ. ನಾವು ಒಳ್ಳೆ ಅತ್ತೆ ಆಗೋಣ, ಒಳ್ಳೆ ಸೊಸೆ ಆಗೋಣ, ಒಳ್ಳೆ ತಂದೆ ತಾಯಿಂದರಾಗೋಣ, ಆದರೆ ಆ ನೆಪದಲ್ಲಿ ನಮ್ಮ ಸಾಧನೆ ಝೀರೋ ಆಗಬಾರ್ದು. ನಮ್ಮ ಸಾಧನೆ ಮಾಡೋದು ಮಾಡಬೇಕು. ಅಕ್ರೂರ ಕೇಳ್ತಾ ಇದ್ದಾನೆ, ಅಕ್ರೂರನಲ್ಲಿ ಬ್ರಹ್ಮದೇವರ ಆವೇಶ ಇದೆ. ಅಂದರೆ ಯಾರಾದರೂ ಜಗತ್ತಲ್ಲಿ ಏನು ಕೇಳಬೇಕು ಅಂದರೆ, ನಮ್ಮ ಸಾಧನೆ ನಿಲ್ಲದಿರಲಿ ಅಂತ ಕೇಳಬೇಕು. ಮನೆ, ಶರೀರ, ಈ ಬಂಧುಗಳು, ಈ ಬಂಧಕ ಶಕ್ತಿಯನ್ನು ನೀನು ಕತ್ತರಿಸು ಸ್ವಾಮಿ, ನಾನಿಷ್ಟೇ ನಿನ್ನಲ್ಲಿ ಕೇಳ್ಕೊಳ್ತಾ ಇರೋದು ಅಂತ ಅಕ್ರೂರ ಹೇಳ್ತಾನೆ. ಹೇಳಿದ್ರೆ ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅದು ಯಾರಾದರೂ ವಯಸ್ಸಿನಲ್ಲಿ ಸ್ವಲ್ಪ ದೊಡ್ಡವರಾದರೆ ಅವರ ದೊಡ್ಡತನವನ್ನು ಗುರುತಿಸಿ ನಾವು ಆದರ ಮಾಡಬೇಕಂತೆ. ಏನೋ ವಯಸ್ಸಾಗಿದ್ದವ್ರು ಇದ್ದಾರೆ, ಇನ್ನು ಇವ್ರು ಬೇರೆ ಪಜೀತಿ, ನಮಗೆ ಏಕಾಂತಕ್ಕೆ ತೊಂದರೆ, ಈ ಥರ ಭಾವಿಸಬಾರದು. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಅಕ್ರೂರನಿಗೆ, ಚಿಕ್ಕಪ್ಪ, ನೀವು ನಮಗೆ ಒಳ್ಳೆ ಹಿತೋಪದೇಶಕರಾಗಿದ್ದೀರಾ, ನೀವು ಏನಂದರೆ ನಿಮ್ಮ ರಕ್ಷಣೆಯಲ್ಲಿ ಇರ್ತಕ್ಕಂಥ ಮಕ್ಕಳು ನಾವು. ಚಿಕ್ಕಪ್ಪ, ನೀವು ನಮ್ಮ ಮೇಲೆ ದಯೆ ತೋರಿಸ್ತಾ ಇರಬೇಕು, ನಾವು ಬೆಳೀತಾ ಇರಬೇಕು ಅಂತ. ಅಂದರೆ ದೊಡ್ಡವ್ರ ಹಾಗೆ, ಏನೋ ಮನೆಗಿನ ಕಟ್ಟಿದೆಯಂತೆ ಅಂದರೆ, ಇದೆಲ್ಲ ನಿಮ್ಮ ಆಶೀರ್ವಾದ ಅನ್ಬೇಕೇ ವಿನಃ ನಿಮ್ಮ ಕಾಲದಲ್ಲಿ ನೀವು ಸೈಡ್ ತೊಗೊಂಡಿದ್ದೀರಾ ಅಂತೆಲ್ಲ ಕೇಳಬಾರ್ದು ಅಲ್ವಾ. ಈಗಿನ ಕಾಲದಲ್ಲಿ ನೀವು ಸೈಡ್ ತೊಗೊಳಕ್ಕೂ ಆಗ್ತಿಲ್ಲ, ನೋಡಿ ನಾನು ಮನೆ ಕಟ್ಸಿದ್ದೀನಿ ಅಂತೆಲ್ಲ ಹೇಳಬಾರ್ದು. ಇದೆಲ್ಲ ನಿಮ್ಮ ಆಶೀರ್ವಾದ ಅನ್ಬೇಕು. ಅನುಕಂಪ್ಯಾಹ ಪ್ರಜಾಹಿವಹ ಅಂದ್ಬಿಟ್ಟು ಕೃಷ್ಣ ಪರಮಾತ್ಮ ಹೇಳ್ತಕ್ಕಂಥವನಾಗ್ತಾನೆ. ಆಮೇಲೆ ಮತ್ತೆ ಹೇಳ್ತಾನೆ, ಏನಾದರೂ ಸೇವೆ ಮಾಡೋದಿದ್ದರೆ ನಿಮ್ಮಂಥ ಮಹಾತ್ಮನ ಸೇವೆ ಮಾಡಬೇಕು. ಯಾಕಂದ್ರೆ ಸೇವೆ ಮಾಡಿಬಿಟ್ರೆ ಸ್ವಾರ್ಥ ಬಿಡಬೇಕು ಅನ್ನೋದು ಗೊತ್ತಾಗತ್ತೆ, ಭಗವಂತನ ಅನುಗ್ರಹ ಆಗತ್ತೆ, ಆದ್ದರಿಂದ ಸಜ್ಜನರು ಸುಲಭವಾಗಿ ದರ್ಶನವನ್ನು ಕೊಡ್ತಕ್ಕಂಥವರಾಗುತ್ತಾರೆ ಅಂತ ಎಲ್ಲ ಹೇಳಿ ಆಮೇಲೆ ಮತ್ತೆ ಏನಂದರೆ ಕೃಷ್ಣ ಹೇಳ್ತಾನೆ, ಚಿಕ್ಕಪ್ಪ, ನಿಮ್ಮಿಂದ ಇನ್ನೊಂದು ಕೆಲಸ ಆಗಬೇಕು ಅಂತಾನೆ. ಅವರಂದರು, ಏನು ನಾನೇನು ಕೆಲಸ ಮಾಡೋಕ್ಕಾಗತ್ತೆ ಕೃಷ್ಣ ಪರಮಾತ್ಮನಿಗೆ ಅಂದರೆ, ಕೃಷ್ಣ ಪರಮಾತ್ಮ ಹೇಳ್ತಾನೆ, ಧೃತರಾಷ್ಟ್ರ, ಪಾಂಡುವಿನ ಮಕ್ಕಳಾದ ಪಾಂಡವರು ಇದ್ದಾರಲ್ಲ, ಅವರನ್ನ ಗೋಳಿ ಕೋತಾ ಇದ್ದಾನೆ, ತನ್ನ ಮಕ್ಕಳಾದ ದುರ್ಯೋಧನಾದಿಗಳನ್ನು ಚೆನ್ನಾಗಿ ನೋಡ್ಕೊಳ್ತಾನೆ, ಅದೇ ಪಾಂಡವರನ್ನು ಚೆನ್ನಾಗಿ ನೋಡ್ಕೋತಾ ಇಲ್ಲ, ಪಕ್ಷಪಾತ ಮಾಡ್ತಾ ಇದ್ದಾನೆ. ದೊಡ್ಡವರು ಈ ಥರ ಮಾಡಬಾರ್ದು, ತಿಳಿದವರು ಏನಿದ್ದಾರೆ ಅವರು ಈ ಥರ ಮಾಡಬಾರ್ದು. ಅದು ಭಗವದ್ಭಕ್ತರಲ್ಲಿ ಪಕ್ಷಪಾತ ಮೊದಲಾದವುಗಳನ್ನು ಮಾಡೋದ್ರಿಂದ ಏನಾಗ್ತಾರೆ ಅಂದರೆ, ಅವರು ನರಕ ಮೊದಲಾದವುಗಳನ್ನು ಹೊಂತಾರೆ. ಅದಕ್ಕೆ ಯಾರಾದರೂ ತಪ್ಪು ಮಾಡ್ತಾ ಇದ್ದರೆ ಅದಕ್ಕೆ ನಾವು ಅವಕಾಶವನ್ನು ಮಾಡಿ ಕೊಡಬಾರ್ದು. ಅದಕ್ಕಾಗಿ ಹೇಳ್ತಾ ಇರ್ತಕ್ಕಂಥವರಾಗ್ತಾರೆ. ಏನಂದರೆ, ಅಕ್ರೂರ, ನೀನು ಹೋಗಿಬಿಟ್ಟು ಧೃತರಾಷ್ಟ್ರಂಗೆ ಹೇಳು, ಈ ಥರ ತಪ್ಪು ಮಾಡಬೇಡ, ನೀನು ಪಾಂಡವರನ್ನು ಸರಿಯಾಗಿ ನೋಡ್ಕೊ, ಅವರು ನಿನ್ನ ಮಕ್ಕಳು, ಅದರಿಂದ ಚೆನ್ನಾಗಿ ನೋಡ್ಕೊಳ್ಬೇಕು, ಇನ್ನೂ ಚೆನ್ನಾಗಿ ನೋಡ್ಕೋಬೇಕು ಅವ್ರನ್ನ, ಪಾಂಡವರನ್ನು. ಯಾಕಂದರೆ ನಿನ್ನ ಮಕ್ಕಳಿಗಾದರೂ ತಂದೆ ಇದ್ದಾರೆ, ಪಾಂಡವರಿಗೆ ತಂದೆ ಇಲ್ಲ, ಅಂದಮೇಲೆ ನೀನೇ ತಂದೆ ಥರ ಇನ್ನೂ ಚೆನ್ನಾಗಿ ನೋಡ್ಕೋಬೇಕು ಅಂಥೇಳಿ ಹೇಳು. ದಿಢೀರಂತ ಹೇಳಬೇಡ, ಸ್ವಲ್ಪ ಕಾಲ ಅಲ್ಲೇ ವಾಸ ಇದ್ದು ಎಕ್ಸಾಮ್ ಮಾಡು. ನಾನು ಯಾರ್ದೋ ಮಾತು ಕೇಳ್ಕೊಂಡು ಹೇಳಿಬಿಟ್ಟೆ ಅಂತ ಆಗಬಾರ್ದು, ನೀ ನೇರ ನೋಡು, ನೇರ ನೋಡಿಬಿಟ್ಟು ಹೇಳು ಅಂದರೆ ಅಕ್ರೂರ ಆಯಿತು ಅಂತ ಅಲ್ಲಿಗೆ ಹೋಗ್ತಕ್ಕಂಥವನಾಗ್ತಾನೆ. ತಿಂಗಳುಗಟ್ಟಲೆ ಅಲ್ಲೇ ಇರ್ತಾನೆ. ಯಾಕೆಂದರೆ ನಾಟಕ ಆಡೋರು 15 ದಿವಸ ಆಡ್ಬೋದು, 1 ತಿಂಗಳು ಆಡ್ಬೋದು, ತಿಂಗಳುಗಟ್ಟಲೆ ನಾಟಕ ಆಡೋಕ್ಕಾಗಲ್ವಲ್ಲ ಅಲ್ವಾ. ಯಾರೋ ಏನು ಪುಣ್ಯ ಮಾಡಿದೀವ್ರಿ, ವ್ರತ ಅಂದರೆ ವ್ರತ ನೋಡಿ, ಅದಕ್ಕೆ ನಂಗೆ ಯಾವಾಗಲೂ ವ್ರತದೂಟನೇ ಇಷ್ಟ ಅಂತಾನೆ. ಅವ್ರ ಮನೆಗೆ ಹೋಗಿ ನೋಡಬೇಕು, ಇಲ್ಲಿ ಹೇಳೋದೆಲ್ಲ ಹೇಳ್ತಾರೆ, ಅವ್ರ ಮನೆಗೆ ಹೋಗಿ ನೋಡಬೇಕು, 3-4 ದಿವಸ ಆದಮೇಲೆ ಗೊತ್ತಾಗುತ್ತೆ. ಈ ಜನತಾದಳ ವಾಸಿರಿ ಸ್ವಲ್ಪ ಬಿಡುತ್ತೆ, ಈ ದ್ವಿದಳ ಇನ್ನೂ ಬಿಟ್ಟಿಲ್ಲ ನೋಡಿ ಅಲ್ವಾ ಅಂತೆಲ್ಲ ಅನ್ನಬಾರ್ದು ಅಲ್ವಾ. ಅಂದ್ರೆ ಅದು ತಿಂಗಳುಗಟ್ಟಲೆ ಇದ್ದರೆ ನಾಟಕ ಆಡೋಕ್ಕಾಗಲ್ಲ, ಅದಕ್ಕೆ ಭಗವಂತ ಅದಕ್ಕೆ ಅಕ್ರೂರ ತಿಂಗಳುಗಟ್ಟಲೆ ಇದ್ದಾನೆ ಗೊತ್ತಾಗೋಯ್ತು, ಧೃತರಾಷ್ಟ್ರ ಪಕ್ಷಪಾತ ಮಾಡ್ತಾನೆ ಅನ್ನೋದು ಗೊತ್ತಾಗೋಯ್ತು. ಆಗ
ಏನಂದರೆ ಅದನ್ನು ನೋಡ್ತಾ ಇದ್ದಾನೆ. ಆಗ ಅಕ್ರೂರನ ಬಳಿಗೆ ಕುಂತಿ ಬರ್ತಾಳೆ. ಕುಂತಿ ಬಂದು ಹೇಳ್ತಾಳೆ ಏನಂದರೆ, ಅಲ್ಲ ಏನಂದರೆ ಈ ರೀತಿಯಾಗಿ ಇರುವಾಗ ಏನಂದರೆ ಹೇಗೆ ಇರತಕ್ಕಂಥದ್ದಾಗಿದೆ ಎನ್ನುವಾಗ ತಕ್ಷಣ ಅವರೆಲ್ಲ ಹೇಳ್ತಾರೆ, ತೋಳಗಳ ನಡುವೆ ಸಿಕ್ಕಿರುವ ಜಿಂಕೆಯಂತೆ ಅಂತಾರೆ. ತೋಳ ಮೊದಲೇ ಹೊಟ್ಟೆ ಬಾಕ, ಯಾವಾಗಲಾದರೂ ಏನಾದರೂ ಅದು ಬಾಯಿಗೆ ಹಾಕ್ಕೊಂಡ್ಬಿಡೋದೆ. ನಾವು ಹೇಗೆ ಬದುಕಿದ್ದೀವಿ ಅಂದರೆ ತೋಳಗಳ ನಡುವೆ ಸಿಕ್ಕಿಕೊಂಡಿರುವ ಜಿಂಕೆಯಂತೆ ಏನಂದರೆ ನಾವೆಲ್ಲ ಒದ್ದಾಡ್ತಾ ಇದ್ದೀವಿ. ನನ್ನ ಮಕ್ಕಳು ಧರ್ಮರಾಜ ಅರ್ಜುನ ಇವರೆಲ್ಲ ಈ ಥರ ಒದ್ದಾಡ್ತಿದ್ದಾರೆ. ಅದು ಒದ್ದಾಟ ಇರಲಿ, ಕೃಷ್ಣ ನಮ್ಮನ್ನು ನೆನೆಸ್ಕೋತಾನ, ನನ್ನ ಭಕ್ತರು ಅಷ್ಟು ನೆನೆಸ್ಕೊಂಡ್ರೆ ಸಾಕು. ಅಷ್ಟು ನೆನೆಸ್ಕೊಂಡ್ಬಿಟ್ರೆ ನಾವು ಪಾರಾಗ್ತೀವಿ. ಕಷ್ಟ ಬರಲಿ, ಕಷ್ಟ ಬರೋದು ದೊಡ್ಡದಲ್ಲ, ಕಷ್ಟ ಬರಲಿ, ಆ ಕಷ್ಟದಲ್ಲಿ ಭಗವಂತ ನಮಗೆ ಸ್ಮರಣೆ ಕೊಟ್ಬಿಟ್ರೆ ಸಾಕು. ಎಷ್ಟೋ ಸಂದರ್ಭಗಳಲ್ಲಿ ಆರಾಧನೆ ಆಗ್ತಾ ಇರುತ್ತೆ, ಜನಜಂಗುಳಿ ಇರುತ್ತೆ, ತುಂಬ ಸಮಾರಾಧನೆ ಇರುತ್ತೆ, ಪುಷ್ಪಂಕ್ತಿಲೇ ಊಟ ಮಾಡ್ಕೊಂಡು ಹೋಗಬೇಕು ಅಂತಿರ್ತೀವಿ, ಮೆಟ್ಲು ಕೆಳಗಡೆ ಎಲೆ ಹಾಕ್ಕೊಳ್ಳ ಅಂತಂತೀವಿ, ಪರವಾಗಿಲ್ಲ ಹಾಕ್ಕೊಳ್ಳಿ ಅಂತ ಯಾರೋ ಅಂತಾರೆ, ಪರವಾಗಿಲ್ಲ ಎಲೆ ಜಾಗ ಇದೆಯಲ್ಲ ಹಾಕ್ಕೊಳ್ಳ್ರಿ ಅಂತಾರೆ, ಹಾಕ್ಕೊಂಡು ಕೂತ್ಕೋತೇವೆ. ಎಲ್ಲಾದರೂ ಕೂತ್ಕೊಂಡ್ರೂ ಪರವಾಗಿಲ್ಲ, ಸರಿಯಾಗಿ ಬಡಿಸ್ಬೇಕಷ್ಟೆ ಅಲ್ವಾ. ಬೇಕಾದ್ರೆ ಮೂಲೆಯಲ್ಲೂ ಕೂತ್ಕೋತೀವಿ, ಸರಿಯಾಗಿ ಬಡಿಸಿದ್ರೆ ಆಯಿತು. ಸ್ವಾಮಿ ಯಾವ ಥರನೇ ಇಟ್ಟಿರು ನಮ್ಮನ್ನು, ನಿನ್ನ ಸ್ಮರಣೆ ಸರಿಯಾಗಿ ಕೊಡು, ಕಷ್ಟ ಇದ್ದರೂ ಸರಿ ಭಗವಂತ ನಿನ್ನ ಸ್ಮರಣೆ ಕೊಡಪ್ಪ ಅಂತ ಸ್ಮರಣೆ ಕೊಟ್ಟರೆ ಸಾಕು. ಅದರಿಂದ ನಮ್ಮನ್ನು ಕೃಷ್ಣ ನೆನೆಸ್ಕೋತಾ ಇದ್ದಾನ. ನಾವು ತೋಳಗಳ ನಡುವೆ ಸಿಕ್ಕಿರೋ ಜಿಂಕೆ ಅಂತ ವಿಲವಿಲ ಒದ್ದಾಡ್ತಿದ್ದೀವಿ, ಕೃಷ್ಣ ನೆನೆಸ್ಕೋತಾ ಇದ್ದಾನ. ನನ್ನ ಭಕ್ತರು ಇದ್ದಾರೆ, ನನ್ನ ಭಕ್ತರು ನನ್ನ ಭಕ್ತಿ ಬಿಟ್ಟಿಲ್ಲ, ನನ್ನ ಸ್ತೋತ್ರ ಬಿಟ್ಟಿಲ್ಲ ಅನ್ಕೋತಾ ಇದ್ದಾನ. ಅಷ್ಟು ಅಂದ್ಕೊಂಡ್ರೆ ಸಾಕು, ನಾವು ಅದನ್ನು ದಾಟ್ತೀವಿ ಅಂದ್ಬಿಟ್ಟು ಅವಳು ಹೇಳ್ತಾ ಇರ್ತಕ್ಕಂಥ ಅವಳಾಗಿದ್ದಾಳೆ. ಆಮೇಲೆ ಅದನ್ನು ನೋಡ್ತಾ ಏನಂದರೆ ಗೊತ್ತಾಗೋಯಿತು. ಗೊತ್ತಾದ ತಕ್ಷಣ ಅಕ್ರೂರ ಹೇಳಿಬಿಟ್ಟ ಧೃತರಾಷ್ಟ್ರನಿಗೆ, ಧೃತರಾಷ್ಟ್ರ ಭೂಮಿಯನ್ನು ಯಾವತ್ತೂ ಧರ್ಮದಿಂದ ಆಳಬೇಕು, ನಮ್ಮ ನಡತೆಯಿಂದ ಪ್ರಜೆಗಳನ್ನು ಸಂತೋಷ ಪಡೀಬೇಕು, ನಿನ್ನ ಮಕ್ಕಳು ಮತ್ತು ನಿನ್ನ ತಮ್ಮನ ಮಕ್ಕಳಲ್ಲಿ ಸಮವಾಗಿ ವರ್ತನೆ ಮಾಡು, ನಿನಗೆ ಸ್ವರ್ಗಾನೂ ಸಿಗತ್ತೆ, ಕೀರ್ತಿನೂ ಸಿಗತ್ತೆ. ಪಾಂಡವರಿಗೆ ಕೆಟ್ಟದ್ದಾಗಲಿ, ನನ್ನ ಮಕ್ಕಳಿಗೆ ಮಾತ್ರ ಜೀವನ ಸೆಟ್ಲಾಗಲಿ ಈ ಥರ ಅನ್ಕೋಬೇಡ, ಸಮಾನವಾಗಿ ವರ್ತಿಸು. ಅಲ್ಲ ನನ್ನ ಮಕ್ಕಳು ಚೆನ್ನಾಗಿದ್ದರೆ ರಿಟೈರ್ಡ್ ಆದಮೇಲೆ ನಾನು ಚೆನ್ನಾಗಿರ್ಬೋದು, ಅವರು ಸೆಟ್ಲಾಗಿಬಿಟ್ರೆ ಆ ರಾಜ ಇದ್ದಾಗಿರ್ಬೋದು ಅಂದರೆ ಅಕ್ರೂರ ಹೇಳ್ತಾನೆ, ಅವರು ಇವರು ಗ್ಯಾರಂಟಿ ಇಲ್ಲ, ಅಷ್ಟೇ ಅಲ್ಲ ನಮ್ಮ ಶರೀರನೇ ಗ್ಯಾರಂಟಿ ಇಲ್ಲ, ಯಾವಾಗ ಬೇಕಾದ್ರೂ ಹೋಗ್ಬೋದು, ಏನು ಬೇಕಾದ್ರೂ ಮೂಲೆ ಗುಂಪು ಆಗ್ಬೋದು, ಹಾಸಿಗೆ ಹಿಡಿಬೋದು, ಅಥವಾ ಹೇಳೋಕ್ಕಾಗದೆ ಇರ್ಬೋದು, ಶರೀರನೇ ಗ್ಯಾರಂಟಿ ಇಲ್ಲ. ಇನ್ನು ಶರೀರದಿಂದ ಹುಟ್ಟಿದ ಮಕ್ಕಳನ್ನು ಗ್ಯಾರಂಟಿ ಅಂತ ತಿಳ್ಕೊಂಬಿಟ್ಟಿರ್ತೀಯಲ್ಲ, ಅವರೇನೋ ನೋಡ್ಕೊಂಬಿಡ್ತಾರೆ ಅಂತ ತಿಳ್ಕೊತೀಯಲ್ಲ, ಆ ಥರ ತಿಳ್ಕೊಬೇಡ, ಧರ್ಮದಿಂದ ಬದುಕು ಅಂತೆಲ್ಲ ಅಕ್ರೂರ ಹೇಳ್ತಕ್ಕಂಥ ಅವನಾಗ್ತಾನೆ. ಹೇಳಿದಾಗ ತಕ್ಷಣ ಆ ಧೃತರಾಷ್ಟ್ರ ಹೇಳ್ತಾನೆ, ಅಕ್ರೂರ ನೀನು ಕರೆಕ್ಟಾಗಿ ಹೇಳಿದಿ, ಧರ್ಮದಿಂದ ಬದುಕಬೇಕು, ಎಲ್ಲರನ್ನೂ ಸರಿಯಾಗಿ ನೋಡ್ಕೋಬೇಕು ಅಂತೆಲ್ಲ ಕರೆಕ್ಟಾಗಿ ಹೇಳಿದಿ. ಅಕ್ರೂರ ಪ್ರವಚನ ಕೇಳ್ತಾ ಇರುವಾಗೆಲ್ಲ ನನಗೆ ಹಾಗೇ ಇರಬೇಕು ಅಂತ ಅನಿಸುತ್ತೆ. ನಮಗೆ ಎಷ್ಟೋ ಸತಿ ಸರಿಯಾಗಿರಬೇಕು ಸರ್, ಮನೆಗೆ ಹೋದ್ಮೇಲೆ ತಕ್ಷಣ ಟಿ ವಿ ಸ್ವಿಚ್ ಆನ್ ಆಗುತ್ತೆ ಅಲ್ವಾ, ಏನಂದರೆ ಅದ್ರ ಪಾಡಾಗದು ಇದ್ರ ಪಾಡಾಗಿದು ಅಂತ ಹೇಳೇ ಹೇಳ್ತೀವಿ. ಅಕ್ರೂರ ಹೇಳ್ತಾನೆ ಏನಂದರೆ, ನೀನು ಹೇಳ್ತಾ ಇರೋದೆಲ್ಲ ನಿಜ, ಅದು ಮಿಂಚಿನಂತೆ ಒಂದು ಕ್ಷಣ ಮನಸ್ಸಲ್ಲಿ ಬಂದು ಮರೆ ಆಗಿಬಿಡುತ್ತೆ, ನನ್ನ ಮಕ್ಕಳೇ ಚೆನ್ನಾಗಿರಬೇಕು ಅಂತ ನನಗನ್ಸತ್ತೆ, ಯಾಕೋ ಧರ್ಮದಿಂದ ಇರಕ್ಕೆ ನನಗೆ ಮನಸ್ಸಾಗ್ತಾ ಇಲ್ಲ ಅಂದ್ಬಿಟ್ಟು ಕಡೆಗೇನು ಮಾಡ್ದೆ, ಆಗ್ತಾ ಇಲ್ಲ ಅಂದರೆ ವ್ಯರ್ಥ ಆಗುತ್ತೆ, ಅದಕ್ಕೆ ದೇವರು ತಲೆ ಮೇಲೆ ಭಾರ ಹಾಕ್ಬಿಟ್ಟ, ದೇವ್ರ ಸಂಕಲ್ಪ ಹೇಗಿರುತ್ತೋ ಹಾಗೆ ಆಗುತ್ತೆ ಬಿಡು ಅಂದ್ಬಿಟ್ಟ. ಅದನ್ನು ಎಲ್ಲಿ ಹೇಳಬೇಕು, ದೇವ್ರ ಮನೇಲಿ ಕೂತ್ಕೊಂಡು ಹೇಳಬೇಕು, ಏಕಾಸಿ ಅಡುಗೆ ಮನೇಲಿ ಕೂತ್ಕೊಂಡ್ಬಿಟ್ಟು ದೇವ್ರ ಸಂಕಲ್ಪ ಹೇಗಿದೆಯೋ ಹಾಗಾಗತ್ತೆ ಅಂದ್ಬಿಟ್ಟು ತಿಂಡಿ ಮಾಡ್ಕೋತಾ ಇದ್ದರೆ ಅದು ಹೇಗೆ ಅಲ್ವಾ. ಇವನು ಹೇಳ್ತಾನೆ ಕೃಷ್ಣ ಅವತಾರ ಮಾಡಿದೆ ಅಲ್ವ ದುಷ್ಟಜನರ ಸಂಹಾರಕ್ಕೆ, ಅದೇನಾಗುತ್ತೋ ಆಗಲಿ ಬಿಡು, ಅವನೇ ಇಚ್ಛೆ ಇದ್ದಂತೆ ಆಗಲಿ ಅಂತ ಹೇಳಿ ಹೇಳ್ತಕ್ಕಂಥ ಅವನಾಗ್ತಾನೆ. ಆಗ ಏನಂದರೆ ಅಕ್ರೂರ ಆಯಿತು ಅಂದ್ಬಿಟ್ಟು ಬಂದ್ಬಿಟ್ಟ, ಬಂದ್ಬಿಟ್ಟು ಕೃಷ್ಣ ಪರಮಾತ್ಮನ ಹತ್ರ ಹೇಳ್ತಕ್ಕಂಥ ಅವನು ಹೇಳ್ತಾನೆ ಏನಂದರೆ, ಕೃಷ್ಣ ಕಳಿಸಿದ್ದೇ ಇದಕ್ಕೋಸ್ಕರ, ಇವನ ಮನಸ್ಸನ್ನು ತಿಳ್ಕೋ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ, ತಿಳ್ಕೊಂಡು ಹೇಳ್ತೇನೆ ಅಂದ್ಬಿಟ್ಟು ಅದನ್ನು ಇದು ಮಾಡ್ತಾ ಇರತಕ್ಕಂಥ ಅವನಾಗಿದ್ದಾನೆ ಅಂಥೇಳಿ ಅದನ್ನು ಇಲ್ಲಿ ತಿಳಿಸ್ತಾ ಇರತಕ್ಕಂಥ ಅವರಾಗುತ್ತಾರೆ. ಎಲ್ಲ ಹೇಳಿಬಿಟ್ಟ, ಧೃತರಾಷ್ಟ್ರ ನಾಟಕವನ್ನು ಆಡ್ತಾ ಇದ್ದಾನೆ, ಅವನು ಕಪಟವಾಗಿ ಇದ್ದಾನೆ, ಅವನಿಗೆ ಗೊತ್ತಿದೆ, ಆದರೂ ಪುತ್ರ ವ್ಯಾಮೋಹದಿಂದ ಅವನು ಸರಿಯಾಗಿ ನಡ್ಕೊಳ್ತಾ ಇಲ್ಲ ಅನ್ನೋ ತತ್ವವನ್ನೆಲ್ಲ ಹೇಳಿಬಿಟ್ಟ. ಇತ್ತಲ ಆ ಕಡೆ ಕಂಸ ಹೊಟ್ಟೋದ್ನಲ್ಲ, ಆ ಕಂಸನ ಇಬ್ಬರು ಪತ್ನಿಯರು ಆಸ್ತಿ ಮತ್ತು ಪ್ರಾಸ್ತಿ ಅಂತ ಹೇಳಿ ಅವರುಗಳು ಒಂದರ್ಥದಲ್ಲಿ
ಕಂಸ ಹೋದದರಿಂದ ವಿಧವೆಯಾದರು, ಅವರು ಜರಾಸಂದನ ಮಕ್ಕಳು. ಆದ್ದರಿಂದ ಏನಂದರೆ ಆ ಜರಾಸಂದನ ಬಳಿಗೆ ಅವರು ಬಂದು ಬಳೋ ಅಂತ ಹತ್ಕೊಂಡು ಅವರು ಜರಾಸಂದನ ಹತ್ರ ಹೇಳ್ತಾರೆ, ನೀನು ಸೇಡು ತೀರಿಸ್ಕೊಳ್ಬೇಕು, ನಮ್ಮ ಕಂಸನ ಸಂಹಾರಕ್ಕೆ ಯಾರು ಕಾರಣ? ಕೃಷ್ಣ ಪರಮಾತ್ಮ ಕಾರಣ, ನೀನು ಸೇಡು ತೀರಿಸ್ಕೊಳ್ಬೇಕು ಅಂತ ಜರಾಸಂದನಿಗೆ ಹೇಳ್ತಾ ಇರ್ತಕ್ಕಂಥವರಾಗುತ್ತಾರೆ. ಅವನು ಆಯಿತು ಅಂತ ಹೇಳ್ತಕ್ಕಂಥವನಾಗಿದ್ದಾನೆ ಅಂತ ಇದೆ. ಅದರಲ್ಲಿ ವಿಜಯಧ್ವಜರು ಈ ಸಂದರ್ಭಕ್ಕೆ ವ್ಯಾಖ್ಯಾನವನ್ನು ಮಾಡುವಾಗ ಹೇಳ್ತಕ್ಕಂಥವರಾಗುತ್ತಾರೆ, ಆಸ್ತಿ ಪ್ರಾಸ್ತಿ. ನಾವು ಲೋಕದಲ್ಲಿ ಮಾತಾಡ್ತಿರ್ತೀವಿ, ಏನು ಆಸ್ತಿ ಪಾಸ್ತಿ ಮಾಡಿಕೊಂಡಿಲ್ಲ ಅಂತ ಹೀಗೆ ಮಾತಾಡ್ತಾ ಇರ್ತೀವಿ ಅಲ್ವಾ. ಆ ಕಂಸನ ಇಬ್ಬರು ಪತ್ನಿಯರು ಆಸ್ತಿ ಪ್ರಾಸ್ತಿ, ಅದು ಏನಂತ ಹೇಳಿದ್ರೆ ಅಸುಕ್ಷೇಪಣೆ ಅಂತ ಧಾತು, ಅದರಿಂದ ಆಗಿರ್ತಕ್ಕಂಥದ್ದು ಆಸ ಪ್ರಾಸ ಪ್ರಾಸ ಅಂದರೆ ಪ್ರಾಸ್ತಿ ಅಂತ ಆಗಿರ್ತಕ್ಕಂಥದ್ದು. ಇದು ಏನನ್ನು ಹೇಳುತ್ತೆ ಅಂದರೆ ಹೇಳ್ತಕ್ಕಂಥವರಾಗುತ್ತಾರೆ ಏನಂದರೆ ಜ್ಞಾನವನ್ನು ಆಚೆ ದಡಕ್ಕಿಡೋದು. ಆಸ್ತಿ ಪ್ರಾಸ್ತಿ ಅಂದರೆ ಜ್ಞಾನವನ್ನು ಆಚೆ ದಡಕ್ಕಿಡೋದು ಅಂದರೆ ಏನು ಅಂದರೆ ಸಂಶಯ ಮತ್ತು ವಿಪರೀತ ಜ್ಞಾನ. ನಮ್ಮ ಜೀವನದಲ್ಲಿ ಜ್ಞಾನ ಅದೆಲ್ಲ ಏನ್ರಿ, ಹೆಂಗಿರುತ್ತೋ ಹಂಗೆ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡೋದು ಅಷ್ಟೇ, ಅದೆಲ್ಲ ಫುಲ್ ಡೀಟೇಲ್ಸ್ ಯಾಕೆ ತಿಳ್ಕೊಳ್ಬೇಕು? ತಿಳ್ಕೊಂಡ್ರೆ ಗಾಬರಿ ಆಗುತ್ತೆ, ತಿಳ್ಕೊಳ್ಳದೆ ಇರೋದೇ ವಾಸಿ. ಈ ಥರ ಆಸ್ತಿ ಪ್ರಾಸ್ತಿ ಇವರು ಅಜ್ಞಾನ ಮತ್ತು ವಿಪರೀತ ಜ್ಞಾನ ಏನಿದೆ ಇದರ ಸಂಕೇತ ಆಗಿರ್ತಕ್ಕಂಥವರಾಗಿರ್ತಾರೆ. ಇವರೆಲ್ಲರೂ ಕೂಡ ಆ ಸಂಶಯ ಮತ್ತು ವಿಪರೀತ ಜ್ಞಾನ ಏನಿದೆ ಇವರು ಜರಾಸಂದನ ಮಕ್ಕಳು, ಅಂದರೆ ವಿಪರೀತ ಜ್ಞಾನದ ಮಕ್ಕಳಾಗಿ ಇವರು ಇರ್ತಕ್ಕಂಥವರಾಗುತ್ತಾರೆ. ಮತ್ತು ಕಂಸನ ಪತ್ನಿಯರು, ಕಂಸ ಅಂದರೆ ಅಧರ್ಮ, ಯಾರಾದರೂ ಒಬ್ಬ ವ್ಯಕ್ತಿ ಅಧರ್ಮದಲ್ಲಿ ಹೋಗ್ತಾನೆ ಅಂದರೆ ಆಗ ಏನಾಗುತ್ತೆ, ಸಂಶಯ ಮತ್ತು ವಿಪರೀತ ಜ್ಞಾನಿಗಳೇ ಅವನ ಜೀವನದ ಸಂಗಾತಿಯಾಗಿ ಇರ್ತಕ್ಕಂಥದ್ದಾಗತ್ತೆ. ಯಾವಾಗ ಕಂಸ ಹೋದನು ಆಸ್ತಿಪ್ರಾಸ್ತಿಗಳು ಏನಾಯಿತು ಅಂತಂದರೆ ಅದು ಜರಾಸಂದನ ಬಳಿಗೆ ಬಂದವು ಅಂತ ಹೇಳ್ತಕ್ಕಂಥವರಾಗ್ತಾರೆ. ಜರಾ ಅಂದರೆ ಮುಪ್ಪು, ಮುಪ್ಪು ಬಂದುಬಿಟ್ರೆ ಅದು ಹೇಳ್ತಾರೆ ದೇಹದಲ್ಲಿ ಬಲ ಇರಲ್ಲ, ಜ್ಞಾನ ಇರಲ್ಲ, ನೆನಪಿನ ಶಕ್ತಿ ಇರಲ್ಲ, ಎಲ್ಲ ಹೊರಟೋಗುತ್ತೆ. ಅದು ಸ್ನಾನಕ್ಕೆ ಹೋಗುವಾಗ ಜ್ಞಾಪಕ ಇಟ್ಕೊಂಡಿರ್ತಾರೆ, ನಕ್ಷತ್ರ ಯಾವುದು, ಯೋಗ ಯಾವುದು, ಕರ್ಣ ಯಾವುದು ಜ್ಞಾಪಕ ಇಟ್ಕೊಂಡಿರ್ತಾರೆ, ಬಾತ್ರೂಮ್ಗೆ ಹೋಗುವಾಗ ಮರ್ತೋಗ್ಬಿಟ್ಟಿರುತ್ತೆ. ಆಮೇಲೆ ಶುಭ ತಿಥವು ಅಷ್ಟೇ, ಶುಭಯೋಗ ಶುಭಕರ್ಣ ಶುಭಗಣ ಏಮಗಣ ವಿಶೇಷಣ ವಿಶಿಷ್ಟಾಯಾಮ್ ಅಂತ ಇಷ್ಟೇ ಹೇಳ್ಬಿಡ್ತಾರೆ, ಅದು ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಮರ್ತೋಗಿರುತ್ತೆ. ಜರ ಅಂದರೆ ಮುಪ್ಪು, ಮುಪ್ಪು ಬಂದುಬಿಟ್ರೆ ದೇಹದಲ್ಲಿ ಬಲ ಜ್ಞಾನ ಎಲ್ಲವೂ ಕೂಡ ಮರೆಯಾಗ್ತಾ ಇರತಕ್ಕಂಥದ್ದಾಗುತ್ತದೆ. ಅಂದರೆ ಆಸ್ತಿ ಪ್ರಾಸ್ತಿ ಯಾರ ಬಳಿಗೆ ಹೋದರೂ, ಜರಾಸಂದನ ಬಳಿಗೆ ಹೋದರು. ಅದಕ್ಕೆ ಕೌಮಾರೇ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ಅಂತ ಹೇಳಿದ್ದು. ಜರ ಅಂದರೆ ಮುಪ್ಪು, ಮುಪ್ಪು ಅಂದ್ರೇನು, ಶೈವಾಗಮ. ಆದ್ದರಿಂದ ಅದು ಕೂಡ ಅದಕ್ಕೆ ಕಾರಣವಾದ ಶೈವಾಗಮವು ಕೂಡ ಜರೇ ಅಂತ ಅನ್ನಿಸ್ತಾ ಇರ್ತಕ್ಕಂಥದ್ದಾಗುತ್ತದೆ. ಅವರು ಹೋಗಿ ಹೇಳಿದಾಗ ಜರಾಸಂದ ಆಯಿತು ನಾನು ಹೋರಾಡ್ತೇನೆ ಅಂಥೇಳಿ ಅವನು ಅನ್ಕೊಳ್ತಾ ಇರ್ತಕ್ಕಂಥವನಾಗಿದ್ದಾನೆ. ಅನೇಕ ಬಾರಿ ಆ ಸೈನ್ಯವನ್ನೆಲ್ಲ ತಂದು ಏನು ಮಾಡ್ತಾನಂದರೆ ತುಂಬ ಎಲ್ಲರನ್ನೂ ಸೇರಿಸಿ 23 ಅಕ್ಷೋಹಿಣಿ ಸೈನ್ಯವನ್ನೆಲ್ಲ ಸೇರಿಸಿ ಅವನು ಕೃಷ್ಣ ಪರಮಾತ್ಮನ ವಿರುದ್ಧ ಆ ಹೋರಾಟಕ್ಕೆ ಅಂತ ಬರ್ತಕ್ಕಂಥವನಾಗಿದ್ದಾನೆ. ಆಗ ತ್ರಯೋವಿಂಶತ್ಯನೇಕಾಂ ಭೂಮೇರ್ಭಾರಂ ಅಪಾಕುರು ಏವಂ ಸಂಮಂತ್ರ ದಾಶಾರ್ಹೌ ದಂಶಿತೌ ರಥಿನಾಂ ವರೌ. ಹೀಗೆ ಅದನ್ನು ಅಲ್ಲಿ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಮತ್ತು ಎಲ್ಲ ಸೈನಿಕರನ್ನು ಕೂಡ ಅನೇಕ ದ್ವಾರಗಳಲ್ಲಿ ಕೃಷ್ಣ ಪರಮಾತ್ಮ ನಿಯಮನವನ್ನು ಮಾಡ್ತಾ ಇರ್ತಕ್ಕಂಥವನಾಗಿದ್ದಾನೆ. ಆಮೇಲೆ ದಾರುಕನಿಗೆ ಹೇಳ್ತಾನೆ, ನಡಿ ರಥವನ್ನು ಚಲಿಸು ನಾವು ಯುದ್ಧವನ್ನು ಮಾಡೋಣ ಅಂತ ಹೇಳ್ತಾನೆ. ಬಲರಾಮನು ಕೂಡ ಆ ಶಂಖಧ್ವನಿಯನ್ನು ಮಾಡಿಕೊಂಡು ಆ ಯುದ್ಧದಲ್ಲಿ ಅವರೆಲ್ಲರೂ ಕೂಡ ತೊಡಗುತ್ತಾ ಇರ್ತಕ್ಕಂಥವರಾಗುತ್ತಾರೆ. ಆಮೇಲೆ ಕೃಷ್ಣ ಪರಮಾತ್ಮ ಆ ಶಿಶುಪಾಲ ಮೊದಲಾದವರೇನಿದ್ದಾರೆ ಅವರನ್ನು ಚೆನ್ನಾಗಿ ಶಿಕ್ಷಿಸುತ್ತಾ ಆ ಘೋರವಾದ ಯುದ್ಧವನ್ನು ಮಾಡ್ತಾ ಇರ್ತಕ್ಕಂಥವನಾಗುತ್ತಾನೆ ಅಂತ ಹೇಳ್ತಾ ಕಡೆಗೇನೆಂದರೆ ಆ ಶತ್ರುಗಳನ್ನೆಲ್ಲ ನಾಶವನ್ನು ಮಾಡ್ತಾ ಇರ್ತಕ್ಕಂಥವನಾಗುತ್ತಾನೆ. ಆಮೇಲೆ ತನ್ನ ಸೈನ್ಯವನ್ನು ಮಾತ್ರ ಚೂರೂ ನಾಶಗೊಡದಂತೆ ಏನು ಮಾಡಿದ್ದಾನೆ, ಆ ಸೈನ್ಯ ಸಾಗರವನ್ನು ಅವನು ದಾಟಿದ್ದಾನೆ. ದಾಟಿ ಜರಾಸಂಧನ ಧನ ಸ್ತ್ರೀ ಕೋಶ ವಾಹನ ಇದೆಲ್ಲವನ್ನೂ ಕೂಡ ಅವನು ಅಪಹಾರ ಮಾಡ್ತಾ ಇರ್ತಕ್ಕಂಥವನಾಗಿದ್ದಾನಂತೆ. ಶತ್ರುಗಳ ಜೊತೆ ಹೋರಾಡ್ತೀನಿ ಅಂದ್ಬಿಟ್ಟು ಕೈ ಮುರ್ಕೊಂಡು ಕಾಲು ಮುರ್ಕೊಂಡು ಇದ್ದ ಸಂಪತ್ತನ್ನೆಲ್ಲ ಕಳ್ಕೊಂಡು ಅನಾಥನಾಗಬಾರ್ದು. ಏನಾಗಬೇಕು,
ಅಂದರೆ ಶತ್ರುಗಳ ಜೊತೆ ಹೋರಾಡುವಾಗ ನಮ್ಮ ಶಕ್ತಿಯನ್ನು ಕಳ್ಕೊಳ್ಬಾರ್ದು. ಕೃಷ್ಣ ಏನು ಮಾಡ್ದ ಅಂದರೆ ಜರಾಸಂದನ್ನ ಊರ ಹೊರಗಡೆ ಹೋಗಿ ಹೆದರಿದವನಂತೆ ಊರ ಹೊರಗಡೆ ಹೋಗಿ ಅಲ್ಲಿ ಏನು ಮಾಡಿದ್ದಾನೆ, ಜರಾಸಂದನ ಸೈನ್ಯ ಸಂಪತ್ತನ್ನೆಲ್ಲ ನಾಶ ಮಾಡ್ತಾ ಇರತಕ್ಕಂಥವನಾಗಿದ್ದಾನೆ. ಆಮೇಲೆ ಕಡೆಗೆ ಅವುಗಳನ್ನೆಲ್ಲ ಅಪಹಾರ ಮಾಡ್ತಾನೆ ಕೃಷ್ಣ ಪರಮಾತ್ಮ. ಆಗ ದೇವತೆಗಳು ಏನು ಮಾಡ್ತಾರೆ, ಆ ಭಗವಂತನ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಕೃಷ್ಣನ ವಿಜಯವನ್ನು ಎಲ್ಲರೂ ಕೂಡ ಹಾಡಿ ಹೊಗಳ್ತಾ ಇರತಕ್ಕಂಥವರಾಗುತ್ತಾರೆ ಅಂಥೇಳಿ, ಅಯೋಧನಗತಂ ವಿತ್ತಂ ಅನಂತಂ ವೀರಭೂಷಣಂ ಯದುರಾಜಾಯ ತತ್ಸರ್ವಂ ಆಹೃತಂ ಪ್ರಾದಿಶತ್ ಪ್ರಭು. ಆ ಎಲ್ಲ ಸಂಪತ್ತನ್ನು ಗಾಡಿಯಲ್ಲಿ ಹೊತ್ಕೊಂಡು ಬಂದು ಒಂದು ಚೂರು ತನ್ನ ಮನೆಗೆ ಅಂತ ತರಲಿಲ್ವಂತೆ. ಮಥುರಾ ನಗರದ ರಾಜನಾಗಿ ಇರುವ ಉಗ್ರಸೇನ ಏನಿದ್ದಾನೆ ಅವನಿಗೆ ಅದನ್ನು ಒಪ್ಪಿಸ್ಬಿಟ್ನಂತೆ. ಅಂದರೆ ಎಷ್ಟು ನಿರ್ಲಿಪ್ತನಾಗಿ ಆ ಕೃಷ್ಣ ಪರಮಾತ್ಮ ಲೋಕ ಕಲ್ಯಾಣದ ಕೆಲಸವನ್ನು ಮಾಡ್ತಾ ಇರತಕ್ಕಂಥವನಾಗುತ್ತಾನೆ. ಅದನ್ನು ನೋಡಿ ಎಲ್ಲರೂ ಕೂಡ ಸಂತೋಷವನ್ನು ಹೊಂತಾ ಇರತಕ್ಕಂಥವರಾಗಿದ್ದಾರೆ ಎಂಬಲ್ಲಿಗೆ ಈ ನನಗೆ ಕೊಟ್ಟಿರತಕ್ಕಂಥ ಭಾಗ ಅನ್ನೋದು ಮುಗೀತಾ ಇರತಕ್ಕಂಥದ್ದಾಗಿದೆ. ಗುರುಗಳ ಸನ್ನಿಧಿಯಲ್ಲಿ ಒಳ್ಳೆಯ ಮಾರ್ಗದರ್ಶನ ಮಾಸದ ಏಕಾದಶಿ ಎಂದು ಒಂದು ಒಳ್ಳೆ ಪರ್ವಕಾಲ, ಮತ್ತಿನ್ನೊಂದು ಅಷ್ಟೊತ್ತು ಜನರನ್ನು ಕೂರಿ ಅಂದರೆ ಕೂರಲ್ಲ, ಕಷ್ಟ ಕೂರಬೇಕಂದ್ರೆ ಅವ್ರಿಗೆ ಕಷ್ಟ. ಎಷ್ಟೋ ಪ್ರವಚನಕಾರರೇ ಪ್ರವಚನ ಮುಗಿಸ್ಕೊಂಡು ಎದ್ದೊಟ್ಟೋಗ್ಬಿಟ್ಟಿದ್ದಾರೆ, ಗುರುಗಳು ಕೂತಿದ್ದಾರೆ, ಗುರುಗಳು ಕೂತಿದ್ದಾರೆ ಅಂದ್ಬಿಟ್ಟು ಭಕ್ತರು ಕೂಡ ಕೂತಿದ್ದಾರೆ. ಕೂತು ಆ ಕೃಷ್ಣನ ಭಗವದ್ಗೀತೆಯಂತೆ ಆ ಕೃಷ್ಣನ ಸಂದೇಶವನ್ನು ಕೇಳುವ ಹೇಳುವ ಎಲ್ಲ ಭಾಗ್ಯವನ್ನು ಕೂಡ ನಮಗೆ ಆ ಗುರುಗಳು ತಂದುಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. ಇವತ್ತಿನ ದಿನ ಇವತ್ತಿನ ಸಮಯ ಇದು ಸಾರ್ಥಕ ಆಗ್ತಾ ಇರತಕ್ಕಂಥದ್ದಾಗಿದೆ. ಹೀಗೆ ನಮ್ಮ ಜನ್ಮ ಸಾರ್ಥಕ ಆಗಲಿ, ಭಗವಂತನ ಸ್ಮರಣೆಯನ್ನು ಹಲವು ರೀತಿಯಿಂದ ಗುರುಗಳು ಮಾಡಿಸ್ತಾ ಇರಲಿ, ನಾವು ಅವರ ಜ್ಞಾನಗಂಗೆಯಲ್ಲಿ ಬಿಂದು ಪಾವನರಾಗೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ನಾನು ಗುರುಗಳ ಅಂತರ್ಯಾಮಿಯಾದ ವೇದವ್ಯಾಸ ದೇವರಲ್ಲಿ ಭಾರತೀಯನೋಕ್ಯ ಪ್ರಾಣಾಂತಕದ ವೇದವ್ಯಾಸರಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಗೇವಾಲಂ ವಿಷ್ಣು ಶ್ರೀಕೃಷ್ಣಾರ್ಪಣ.